ಸಂಪ್ರದಾಯ 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 ಪುರೋಗಾಮಿ ಪುರೋಹಿತರ ರಾಜಕೀಯ ರಾಜ್ಯವಿಲ್ಲ ರಾಣಿಯಿಲ್ಲ ಅಳಿಯ ರಾಮರಾಜ ಗಾದೆ ಮಾತು ಭೇದದಂತೆ ಸಂಪ್ರದಾಯ ಮತದ ಪಕ್ಷಾಂತರ ಜಾತಿ ಮತದ ಪಕ್ಷಾಂತರ ಭ್ರಷ್ಟಾಚಾರ ರೀತಿ ನೀತಿ ನಿಜಾಯಿತಿಯ ರೂಪ ವಿಕಾರ ರೀತಿ ನೀತಿ ನಿಜಾಯಿತಿಯ ರೂಪ ವಿಕಾರ ಸಮುದಾಯದ ಶಾಸಕರ ಭಾಷಣ ಸಾರ ಧರ್ಮದ ಬಲು ಸೂಕ್ಷ್ಮನಂದ ಅಪಪ್ರಚಾರ ಎಲ್ಲೆಲ್ಲೂ ಎಲ್ಲರಲ್ಲೂ ಎಲ್ಲೆಲ್ಲೂ ಎಲ್ಲರಲ್ಲೂ ಹಾಹಾಕಾರ ವರದಕ್ಷಿಣೆ ಗುರು ಕಾಣಿಕೆ ಪಾಪಾಚಾರ ವರದಕ್ಷಿಣೆ ಗುರು ಕಾಣಿಕೆ ಪಾಪಾಚಾರ ಮನೆ ಮಠಗಳ ಗುರು ಹಿರಿಯರ ತತ್ವ ವಿಚಾರ ಕಾಲದ ಬದಲಾಗಿ ಕಂಡ ಭಾವ ಪ್ರಸಾರ ಶ್ರುತಿಯಲಿಲ್ಲ ಸ್ಮೃತಿಯಲಿಲ್ಲ ಶ್ರುತಿಯಲಿಲ್ಲ ಸ್ಮೃತಿಯಲಿಲ್ಲ ಅಂಧಾಚಾರ ವೇದಶಾಸ್ತ್ರ ಹೇಳಿಯಿಲ್ಲ ಕಂದಾಚಾರ ವೇದಶಾಸ್ತ್ರ ಹೇಳಿಯಿಲ್ಲ ಕಂದಾಚಾರ ದೇವರನ್ನೇ ದೈವವೆಂದು ದುರಹಂಕಾರ ಸಂಪ್ರದಾಯ 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 ಪುರೋಗಾಮಿ ಪುರೋಹಿತರ ರಾಜಕೀಯ ಸಂಪ್ರದಾಯ 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 ನೋಡ್ರಿ ಆಳ್ವಾರ್ರೆ ಲೋಕ ಎಲ್ಲ ಸುತ್ತಿದ್ರು ನಮ್ಮ ಹಣಿಬರ ಇಷ್ಟೇ ಆತು ನೋಡ್ರಿ ಮನೆಯಾಗ ನಮ್ಮ ಮಾತಿಗೆ ಶಂಖ ಹುಯ್ಕೋತೀನ್ರಿ ಶಂಖ ಆದ್ರೇನು ಮಾಡೋದು ದೇವರು ಅವಳ ಕಾಲಾಗೆ ಚಕ್ರ ಬರೆದಿಟ್ಟಾನ್ರಿ ಚಕ್ರ ಕೊರಳು ಹುಯ್ಕೊಂಡ್ರು ಅಷ್ಟೇ ಕೊರಳು ಕುಯ್ಕೊಂಡ್ರು ಅಷ್ಟೇ ಎದೇಶಿ ಹೇಳಿದ್ರ ನಾಲ್ಕು ಅಕ್ಷರ ಇಲ್ಲದ ಮ್ಯಾಗೆ ಹೊಟ್ಟಿ ಪಾಡು ಹ್ಯಾಂಗ ನಡೀತದೆ ನೋಡ್ರಿ ಇನ್ನು ನಮ್ಮ ಜಾತಿಯಾಗೆ ತೋಳಬಲ ಕಮ್ಮಿ ಅಂದಮ್ಯಾಗೆ ನಮ್ಮ ಬಾಳು ತೊಳದಂಗೆ 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 ತಾನೆ ನಿಮ್ ತಾಪತ್ರಯಗಳೆಲ್ಲ ಮುಚ್ಕೊಳಕ್ಕೆ ದ್ವಾದಶ ನಾಮಗಳಾದ್ರೂ ಇದೆ ಆದ್ರೆ ನಮ್ಮ ಹಣೆ ಬರ ನೋಡ್ರಿ ಮೂರಲ್ಲೇ ಮುಚ್ಕೋಬೇಕಲ್ಲ ನೋಡ್ರಿ ಆಳ್ವಾರ್ರಿ ಅವರಿವ್ರನ್ನೋದು ಬ್ಯಾರಿ ಅಲ್ಲ ನಮ್ಮ ಲಾಲ್ಸಿರೋದು ಬ್ಯಾರಿ ಅಲ್ಲ ಅಲ್ಲಪ್ಪ ಯಾವ ಜಾತಿಯ ಜಗಳಿಲ್ಲ ಎಲ್ಲರಲ್ಲೂ ಅದೇ ಆದ್ರೆ ನಮ್ದು ಮಾತ್ರ ಯಾಕಿದ್ದು ಕಾಣ್ತತಿ ಅಷ್ಟು ತಿಳಿದೆ ಅವರು ಒಳಗ್ ಜಗಳವಾಡಿ ಹೊರಗೊಂದಾಗ್ತಾರೆ ನಾವು ಹೊರಗಾಡಿ ಒಳಗೊಂದಾಗ್ತೀವಿ ಇಂಥಲ್ಲಿ ಹಾಂಗಲ್ರಿ ಅವರು ಹಂಚಿಕೊಂಡು ತಿಂತಾರ ನಾವು ಹೊರಕೊಂಡು ತಿಂತೀವಿ ಇಷ್ಟೇ ವ್ಯತ್ಯಾಸ ನೋಡ್ರಿ ಹೇಳಿಲ್ಲ ಕೇಳ್ರಿ ಈಗ ನಮ್ಮದೇ ಇಟ್ಕೊಳ್ರಿ ನಮ್ಮದು ರಾಯರ ಮಠ ನಿಮ್ಮದು ಗೋವಿಂದನ ಗುಡಿ ಎರಡು ಊರ್ನಾಗೆ ಅದೇ ಬರೋ ಭಕ್ತರಿಗೆ ಏನು ಬರ ಇಲ್ಲ ಆದ್ರೂ ಈ ತಟ್ಟಿ ಕಾಸ್ತಾಗಿ ಹೊಟ್ಟಿ ಹೊರ್ಕೋಬೇಕಲ್ದೆ ಬೇರೆ ದಾರಿ ಅದೇನೆ ಎಲ್ಲಿ ಬಂತು ಆಂಡವ ಏನೋ ದೇವ್ರ ದಯ ದೇವಸ್ಥಾನಕ್ಕೆ ವಾರದ ರಜಾ ಇಲ್ಲ ಬದುಕಿದೀವಿ ಆದ್ರೆ ನೋಡ್ರಿ ಅಲ್ಲಿ ನಿಂತಾನಲ್ಲ ರಾಮಶಾಸ್ತ್ರಿ ಕಾಡ್ನಾಗಿರೋ ಕಲ್ಲಿಂಗದ ಮೇಲೆ ಕೊಡ ನೀರು ಸುರಿದು ಕಲ್ಲಳ್ಳಿ ಆಗಿರೋ ನಾಲ್ಕು ಎಕರೆ ಗದ್ದೆ ಬತ್ತಾನ ಬಡ್ದು ಬಾಯಿ ಹಾಕೋತದನಲ್ಲ ಅದನ್ನ ಹೆಂಗಾರ ಮಾಡಿ ಅವನ ಕೈಯಿಂದ ತಪ್ಪಿಸಬೇಕು ನಮ್ಮ ಕೈಯ ಹಾಕಬೇಕು ನೋಡ್ರಿ ಉಗದ ಉಗದ ಹೋತಳ್ರಿ ನಮ್ಮ ಬ್ರಾಹ್ಮಣಕ್ಕೆ ಹೋಗಿ ಉಗದವನಿಗೆ ಉಗದು ಹೇಳ ಬರ್ರಿ
ಕೈ ಕಾಲು ಕಣ್ಣು ಕಿವಿ ಬಾಯಿ ಬಾಡಿ ಇದ್ದು ಮಾತ್ರ ಮನುಷ್ಯ ಅಲ್ಲ ಕಣೋ, ತಲೆ ಇರ್ಬೇಕು ತಲೆ. ಅದು ಬಿಡ್ರಿ, ಕತ್ತಿಗೂ ನಾಯಿಗೂ ಇರ್ತತಿ, ತಲೆ ಒಳಗ ಬುದ್ಧಿ ಇರ್ಬೇಕ್ರಿ ಬುದ್ಧಿ, ಆಗ ಅವನ ಮನುಷ್ಯ ಅಂತಾರ ನೋಡ್ರಿ. ನೋಡ್ಲಿ, ಈಗ ಬೇಕು ಅಂತಲೇ ಉಗ್ದ, ಬ್ರಾಹ್ಮಣಿಕೆ ಸಂಪ್ರದಾಯ ತೆಗೆದ, ಹರಿಯೋ ನೀರಲ್ಲಿ ಒಗದ. ಹೌದು, ಅವನ್ ತೆಗೆದ ಉಗದ ನಿಜ, ಆದ್ರೆ ಅವನು ಉಗದ ಉಗಳು ಎಲ್ಲಿಗೆ ಹರ್ಕೊಂಡು ಹೋಯ್ತು ಅಂತ ನೋಡಿದ್ರೇನು? ಈ ಹರಿಯೋ ನೀರಲ್ಲಿ ನಾವು ಸುರಿಯೋ ಅರ್ಘ್ಯ ಎಲ್ಲಿಗೆ ಹೋಗಿ ಸೇರುತ್ತೋ ಅದು ಅಲ್ಲಿಗೆ ಹೋಗಿ ಸೇರುತ್ತೆ. ಇವೆರಡು ಒಂದಾದ್ಮೇಲೆ ಈ ಅರ್ಘ್ಯ ನೀರ್ ಯಾವುದು, ಉಗುಳಿನ ಬೇರೆ ಯಾವುದು ಅಂತ ನೀವು ಹೇಳಬಲ್ರೇನು? ಇದು ಪ್ರಕೃತಿ ನಿಯಮ, ಸೃಷ್ಟಿಯ ಸಂಪ್ರದಾಯ. ಅದಕ್ಕೆ ಶಾಸ್ತ್ರಿಗಳೇ, ಅವನ ಕುಲ ಏನು, ನಮ್ಮ ಆಚಾರದ ಬಲ ಏನು, ಅವನ ಸ್ಥಾನ ಏನು, ನಮ್ಮ ಮಾನ ಏನು, ಇದೆಲ್ಲ ಒಂದೇ ಅಂತೀರೇನು ನಿಮ್ಮ ಸಂಪ್ರದಾಯದ ಸಂಹಿತೆಯಲ್ಲಿ? ನಿಜ, ಈ ಕುಲ ಬಲ ಸ್ಥಾನ ಮಾನ ಇವುಗಳೆಲ್ಲ ಮಾನವ ಕುಲದ ರೆಂಬೆಗಳು ಕೊಂಬೆಗಳು. ಆದ್ರೆ ಇದು ಬೇರೆ ಯಾವುದು ಗೊತ್ತಾ? ದಯೆ ಪ್ರೀತಿ ಕರುಣೆ ಇವುಗಳ ಮೂಲ ಮಂತ್ರವಾದ ಮಾನವ ಧರ್ಮ, ಅದನ್ನೇ ನಾವು ಮರಿತಾ ಇದೀವಲ್ಲ. ಭಯಪಡಬೇಡ ಬಾತಮ್ಮ, ಬ್ರಾಹ್ಮಣರು ಅಂದ್ರೆ ಬ್ರಹ್ಮಪಿಶಾಚಿಗಳು ಅಂತ ಭಾವಿಸ್ಬೇಡ. ನಾವೆಲ್ಲ ನಿಂತಿರೋ ನೆಲ ಒಂದೇ, ಕುಡಿಯೋ ಜಲ ಒಂದೇ, ಹುಟ್ಟಿರೋ ಕುಲ ಒಂದೇ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಸದ್ಬ್ರಾಹ್ಮಣರು ಇದ್ದಾರೆ ಅನ್ನೋದನ್ನ ಮರಿಬೇಡ. ನೆಲ ಒಂದೇ ಹೊಲೆಗೆ ಶಿವಾಲಯಗಳಿಗೆ, ಜಲವೊಂದೇ ಶೌಚ ಆಚಮನಗಳಿಗೆ, ಕುಲವೊಂದೇ ತನ್ನ ತಾನರಿತವಗೆ, ಹಲವೊಂದೇ ಚೆಡು ದರ್ಶನ ಮುಕ್ತಿಗೆ, ನಿಲವೊಂದೇ ಕೂಡಲ ಸಂಗಯ್ಯ, ನಿನ್ನರಿತವಗೆ ಕೂಡಲ ಸಂಗಯ್ಯ ನಿನ್ನರಿತವಗೆ. ಈ ಬ್ರಾಹ್ಮಣರು ಎಂದೆಂದು ಒಂದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಸತ್ಯ ನೋಡಿ ಶಾಸ್ತ್ರಿಗಳೇ, ನಾವು ಒಂದಾಗ್ಲೇಬೇಕು ಅನ್ನೋ ಕಡೆ ನಮ್ ಲಕ್ಷ ಇರ್ಲಿ, ಆ ಲಕ್ಷಣಗಳೇ ಕಾಣ್ತಾ ಇಲ್ವಲ್ರಿ ನಮ್ ನಮ್ಮಲ್ಲಿ? ಹೌದು, ಯಾಕೆ ಅಂದ್ರೆ ಕ್ಷಣಕ್ಕೊಂದು ತಕ್ಷಣಕ್ಕೊಂದು ಕಾಲ ಕಾಲದ ಲಕ್ಷಣಕ್ಕೆ ಬದಲಾಗ್ತಿರೋ ಸಮಾಜದಲ್ಲಿ ನಾವಿದ್ರೂ ಕೂಡ ನಮ್ಮ ತಿಳುವಳಿಕೆಯ ನಡವಳಿಕೆಗಳನ್ನ ಯಾರೋ ಹಿಂದೆ ಬಿಟ್ಟು ಹೋದ ಸಂಪ್ರದಾಯ ಅನ್ನೋ ಮರಕ್ಕೆ ನೇತು ಹಾಕೊಂಡು ನೇಣು ಹಾಕೋದಿದೀವಲ್ಲ, ಅದಕ್ಕೆ ಅದು ನಮ್ ನಮ್ಮಲ್ಲಿ ಬದಲಾವಣೆ ಆಗೋವರೆಗೂ ನಾವು ಒಂದಾಗೋದು ಹುಟ್ಟು ಕುರುಡ ಕತ್ಲೆ ಮನೆಯಲ್ಲಿ ಕರಿಬೇಕನ್ ಹುಡುಕದಾಗೆ, ಅದು ಅಲ್ಲಿಲ್ದೆ ಇದ್ದಾಗ. ಕರೇಂದ್ರಿ ನೋಡ್ರಿ ಶಾಸ್ತ್ರಿಗಳೇ, ಎಷ್ಟೇ ಆಗ್ಲಿ ದೊಡ್ಡ ಬಾಯಾಗ ಬರೋದು ದೊಡ್ಡ ಮಾತೆ, ಏನಂತೀರಿ ಹೇಳವರ್ರೆ? ನಾವು ಒಂದಾಗ್ಬೇಕಾದ್ರೆ ನಮ್ಗಿರೋದು ಒಂದೇ ದಾರಿ. ಹೌದು ಹೌದು, ಒಂದೇ ದಾರಿ. ಕಿಷ್ಟಿಯ 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 ನಮಗಿರೋದು ಒಂದೇ ದಾರಿ, ಈ ಮೂರು ದಾರಿಗಳು ಒಂದಾಗೋದೆ ಆ ಒಂದ್ ದಾರಿ. ಮಗ, ಸ್ವಾಮಿ ಸ್ವತ್ನ ಸ್ವಾಮಿಯಾರಿಗೆ ಒಪ್ಸಿ ನಾನು ಹೇಳ್ದೆ ಅಂತ ಹೇಳು. ಅವ್ರು ಕೊಟ್ಟ ಮದ್ನಾಗೆ ಎದೆ ನೋವೇನೋ ಕಡಿಮೆ ಆಗೈತೆ ಅಂತೆ, ಆದ್ರೆ ಒಂದೊಂದಪ್ಪ ಎದೆ ಚಡಕ್ ಬಂದ್ಬಿಟ್ರೆ ತಡಿಯಕ್ಕಾಗಕ್ಕಿಲ್ವಂತೆ, ಅದಕ್ಕೇನಾನ ಮದ್ದು ಕೊಡಿ ಅಂತ ಇಸ್ಕೊಂಬರ್ಲಾ? ನೋಡಿದ್ರ ಹಾಗೊಬ್ಬರನ್ನ ಹಿಂದಕ್ಕೆ ತಳ್ಳಿ ತಾವ ಮುಂದಕ್ಕೆ ಬರಬಾರ್ದು, ಅದು ತಪ್ಪು. ಹೀಗಾಗ್ತಿರೋದ್ರಿಂದಲೇ ಹಿಂದಿರೋರು ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಮುಂದ್ ಬರ್ಬೇಕಾದವರು ಇದ್ದಲ್ಲೇ ಇದ್ದಾರೆ. ಇದು ದೇವ್ರ ಪ್ರಸಾದ, ಎಲ್ರಿಗೂ ಕೊಡ್ತೀನಿ. ಎಲ್ಲಿ ದಿನ ನಿಂತ್ಕೊಳಕ್ ಸಾಲಾಗಿ ನಿಂತ್ಕೊಳ್ಳಿ, ಹಾ ನಿಂತ್ಕೊಳ್ಳಿ, ಹಾಗೆ ಹಾಗೆ ಎಲ್ಲಿ ಕೈ ಹಿಡಿ, ಹಾ ತಗೋ ಹೊರಡು, ನಿನಗೆ ತಗೋ, ಹಾ ತಗೋ ತಗೋ, ಇದೋ ತಗೋ ಹಿಡಿ.
ಗೌರಿ ಗೌರಿ. ಏನಣ್ಣ? ಏನಾಯ್ತಣ್ಣ? ಏನಮ್ಮ, ಸದಾ ಸರಿ ಹೋಗ್ತಿದ್ದ ಸರ್ವೇಶ್ವರನ ಪ್ರಸಾದ ಇವತ್ತು ಎರಡು ಮಕ್ಕಳಿಗೆ ಸಾಲದೆ ಹೋಯ್ತಲ್ಲ, ಹಾಕುವಾಗ ಅಕ್ಕಿ ಏನಾದರೂ ಕಡಿಮೆ ಹಾಕ್ದೇನು? ಇಲ್ಲಣ್ಣ, ಹಂಚೋ ನಿಮ್ಮ ಕೈ ಮಕ್ಕಳು ನೋಡಿದ ತಕ್ಷಣ ಹುಚ್ಚೆತ್ತಿ ಹೆಚ್ಚಾಗುತ್ತೆ. ಏನು ಮಾಡಲಿ ಗೌರಿ, ಎಲ್ಲ ನಿಮ್ಮ ಅಮ್ಮನಿಂದ ಕಲ್ತು ಪಾಠ. ಅವಳು ಸತ್ರು ನನ್ನ ಕೈ ಮಾತ್ರ ಸೋಲಿಲ್ಲ, ಸದ್ಯಕ್ಕೆ ಸೋಲೋದು ಬೇಡ. ತಗೋ ನೋಡು, ದೇವ್ರಿಗೆ ನೈವೇದ್ಯ ಮಾಡಿದ ಎರಡು ಬಾಳೆಹಣ್ಣಿದೆ, ಅದನ್ನು ತಂದ ಮಕ್ಕಳು ಕೊಟ್ಬಿಡು. ಸರಿ. ಓಹೋ ಮರಿಗೌಡ, ಬಾ ಬಾ ಬಾ, ನೀನು ಯಾವಾಗ ಬಂದೆ? ನಮಸ್ಕಾರ ಬುದ್ಧಿ. ನಾನು ನಿನ್ನ ಕಡೆ ನೋಡಲೇ ಇಲ್ಲ. ಅದೇ ಭಾಳ ಚೆನ್ನಾಗಿತ್ತು ಬುದ್ಧಿ. ನೀವು ನಮ್ಮ ಕಡೆ ನೋಡೋದಕ್ಕಿಂತಲೂ ನಾವು ನಿಮ್ಮ ಕಡೆ ನೋಡಿ ಕಲಿಬೇಕಾದ ಎಷ್ಟು ಅಂತ ಈಗ ಚೆನ್ನಾಗಿ ಗೊತ್ತಾಯ್ತು ಬುದ್ಧಿ, ಚೆನ್ನಾಗಿ ಗೊತ್ತಾಯ್ತು. ಹೌದು, ಮಾಮೂಲಿನಂತೆ ಶಿವಾಲಯದ ಕಾಣಿಕೆ ಒಪ್ಪಿಸೋದಕ್ಕೆ ನಿಮ್ಮ ಅಪ್ಪಾಜಿನೇ ಬರಬೇಕಾಗಿತ್ತು. ಅಪ್ಪಾಜಿ ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಅದಕ್ಕೆ ನನ್ನ ಕಳಿಸೋರು. ಅಯ್ಯೋ ಪಾಪ. ಆಯ್ತು, ದಳದ ಬಂದಿದೆಯಾ? ಊಟ ಮಾಡಿ ವಿಶ್ರಾಂತಿ ತಗೋ ಬಾ. ಅದೇನು ಬಾಡಿ ಬಿಡಿ ಬುದ್ಧಿ. ಯಾಕಪ್ಪ? ಪರಾನ್ನ ಪರಾಶ್ರಯದಲ್ಲಿ ಬಾಳ್ತಿರೋ ಈ ಬಡ ಬ್ರಾಹ್ಮಣನ ಮನೆಯೊಳಗೆ ಬರೋಕ್ಕೂ ನಿನಗೆ ಅವಮಾನವೇ? ಎಲ್ಲ ಈಶ್ವರನ ಇಚ್ಛೆ. ಬುದ್ಧಿ ಬುದ್ಧಿ ಬುದ್ಧಿ, ಅಂತ ದೊಡ್ಡ ಮಾತಾಡಿ ನಾನು ಕೊಲ್ಬೇಡಿ ಬುದ್ಧಿ. ಏನೋ ಹಳ್ಳಿ ಮುಖ ಹಲ್ಜಾರ್ ಅಲ್ಕ ಮಾತಾಡ್ಬಿಟ್ಟೆ. ಕ್ಷಮಿಸಿ, ಕೈ ಹಿಡ್ದು ಕಾಪಾಡಿ, ನಡೀರಿ ಬುದ್ಧಿ, ನಾನು ಬರ್ತೇನೆ, ನಡೀರಿ ಬುದ್ಧಿ. ಸರಿ. ಇದೇನು ಸರ್ಕಾರಿ ಆಸ್ಪತ್ರೆ ಏನೋ ಇದು? ಸಾರಾಯಿ ಅಂಗಡಿನೋ? ಸಾರಾಯಿ ಅಂಗಡಿ ನಾರ ವಾಸಿ, ಒಳಗಡೆ ಹೋಗುವಾಗ ಶಿಸ್ತಾಗಿ ಹೋಗ್ತಾರೆ. ಅಲ್ಲ, ವಾಪಸ್ ಬರುವಾಗ ಯಾರೆಲ್ಲರೂ ಹೋಗ್ತಾರೋ ಪತ್ತೇನೇ ಇರಲ್ಲ ಬಿಡಿ. ಆದ್ರೆ ನೀವು ಇಲ್ಲಿಗೆ ಬರುವಾಗಲೇ ಹೀಗೆ ಬಂದ್ರೆ ಇನ್ ಇಲ್ಲಿಂದ ಹೋಗೋದು ಸೀದಾ ಅಲ್ಲಿಗೇನೆ. ನಡ್ರಿ ನಡ್ರಿ, ಜೂನಲ್ಲಿ ಕೂತ್ಕೊಳ್ಳಿ ನಡ್ರಿ, ಎಲ್ಲ ನಡ್ರಿ. ಹಾ, ಮಾರಿ ಮಾರಿ. ಈ ಡಾಕ್ಟ್ರೆ, ನಿಮ್ಗೆ ಎಷ್ಟ್ ಸಲ ಹೇಳಿದ್ದೀನಿ ನನ್ನ ಮಾರಿ ಮಾರಿ ಅಂತ ಕರಿಬೇಡಿ ಅಂತ. ಕರ್ರೆ, ಏನ್ ಮಾಡ್ತೀಯಾ? ಮಾರ್ಬಿಡ್ತೀನಿ ನಿಮ್ ಮಾನ ಮರ್ಯಾದಿನ, ಆಗ ನೀವೇನ್ ಮಾಡ್ತೀರಾ? ಐ ಆಮ್ ವೆರಿ ಸಾರಿ ಮಿಸ್ ಮಾರಿ ಅಂತೀನಿ. ಆಗ ನೀನು ಡೋಂಟ್ ವರಿ, ವಿ ಶಾಲ್ ಮ್ಯಾರಿ ಅಂತೀಯ, ಅಷ್ಟೇ ತಾನೆ? ಸಾರಿ ಸರಿ. ಏನೇ ಅದು, ಕಸ್ತೂರಿ ಕನ್ನಡದಲ್ಲಿ ಸರಿ ಸರಿ ಅಂತಿದ್ದವಳು ಸುಡುಗಾಡಿ ಭಾಷೆಯಲ್ಲಿ ಸಾರಿ ಸಾರಿ ಅಂತೀಯಲ್ಲ, ಯಾಕೆ ಅಂತ? ಹಾಗಂದ್ರೆ ಡಾಕ್ಟ್ರೆ, ನೀವ್ ಅಂದಿದ್ ಸರಿ, ನಾನ್ ಅಂದಿದ್ದಕ್ಕೆ ಸಾರಿ ಅಂದೆ, ಅದ್ ಸರಿ. ಈಗ ಯಾಕ್ ಕರೆದ್ರಿ? ನೀನಿದೀಯ ನೋಡು, ರಾಜಕೀಯಕ್ಕೆ ಲಾಯಕ್ಕಾದ ಹೆಣ್ಣು ಕಡೆ ಬಾಯಿ ತಪ್ಪಿ ಮಾತಾಡೋದನ್ನ, ಆ ಮಾತಾಡಿದ ತಪ್ಪನ್ನ ಏನೇ ಕೈ ತೋರಿಸಿ ಒರೆಸೋದನ್ನ, ಆ ಒರೆಸಿದ ತಪ್ಪನ್ನ ಲಕ್ಷಣವಾಗಿ ಮೈಮರೆಸೋದನ್ನ ಯಾವ ಕೇಂದ್ರದ ಕ್ಯಾಂಡ್ಲ್ಗೂ ರಾಜ್ಯದ ಲಾಟಿಂಗೂ ಕಾಣದಾಗ ಮಾಡ್ತೀನಿ ನೋಡು ನೀನು. ಅಲ್ವೇ, ನಾ ಬರೋ ಹೊತ್ತಿಗೆ ಇವ್ರನ್ನೆಲ್ಲ ಬೆಂಚ್ ಮೇಲೆ ಸರಿಯಾಗಿ ಕೂರಿಸಿ ಒಂದಿಷ್ಟು ಸಂಯಮ ಪಾಲಿಸ್ಬೇಕು ಅನ್ನೋ ಜ್ಞಾನ ಬೇಡ? ಸರಿ ಸರಿ, ಕರಿ ಬನ್ನಿ ಒಬ್ಬೊಬ್ರೆ. ಹೆಸರು ಕೆಮ್ಮು? ಆದ್ರೆ ನಿನ್ ಕಾಯಿಲೆ ಹೆಸರು? ನಿನ್ ಹೆಸರು ಮಾರ ಅಲ್ವೇ ಅವನು? ಅವನ ಹೆಸರು ನೀನ್ ಹೇಳ್ಬೇಡವೇ. ಇಬ್ರು ಒಟ್ಟಿಗೆ ಕೂಗಿದ್ರೆ ಏನಾಗುತ್ತೆ? ಏನಾಗುತ್ತೆ ನೀನೇ ಹೇಳು. ಮಾರ ಮಾರಿ ಮಾರ ಮಾರಿ. ಅದೇ, ಅದಾಗಬಾರ್ದು ಅಂತಲೇ ಹೇಳಿದ್ದು. ಏನೋ, ಎಷ್ಟು ದಿವಸದಿಂದ ಕೆಮ್ಮು? ಬಹಳ ದಿವಸದಿಂದ ಬುದ್ಧಿ. ತೂ ನಿನ್ನ ಅಷ್ಟು ದಿವಸದಿಂದ ಕೆಮ್ತಿದ್ಯಲ್ಲ, ನೀನ್ ಜನ್ಮಕ್ಕೆ ನಾಚಿಕೆ ಬೇಡ. ಅಲ್ಲ, ಕೆಮ್ಮಗಾದ್ರೂ ನಾಚಿಕೆ ಬೇಡವಾ, ಬಂದ್ ಇಷ್ಟು ದಿನ ಆಯ್ತು, ಮುಂದಕ್ಕೆ ಹೋಗೋಣ ಅಂತ. ಸರಿ, ನಿನಗೆ ಕೆಮ್ಮು ಶುರುವಾದ ತಾರೀಕಾದ್ರೂ ಹೇಳು. ನನ್ನ ಮಕ್ಕಳು ಸ್ಕೂಲ್ಗೆ ಬೇಸಿಗೆ ರಜಾ ಬಂದ ದಿವಸದಿಂದ ಬುದ್ಧಿ. ಅಂದಾಗೆ ಸಂಸಾರ ತಾಪತ್ರ ಇದು ರಾಷ್ಟ್ರೀಯ ಕೆಮ್ಮು ಅಂದಾಗಾಯ್ತು. ಅಲ್ಲ ಕಣೋ ಮುಂಡೆ, ಇದೆ ಇದಕ್ಕೆ ನಿನ್ ಕೈಲೇ ಔಷಧಿ ಇಟ್ಕೊಂಡು ಇಲ್ಲಿ ತನಕ ಯಾಕೆ ಬಂದಿಯೋ? ಹಂಗಂದ್ರೆ? ಅಂದ್ರೆ ಇಂಥ ಸಣ್ಣ ಪುಟ್ಟ ಕಾಯಿಲೆಗೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬಂದು ಹಾಗೆಲ್ಲ ಸಾರ್ವಜನಿಕರ ಹಣನ ಹಾಳು ಮಾಡಬಾರ್ದಪ್ಪ. ಇವಾಗ ನಿನಗೆ ಕೆಮ್ಮು ಯಾಕೆ ಹೇಳು?
ಕೆಂಪಿರೋದ್ರಿ ಸುಮ್ನಿರು ಸರಿ ಹೋಗುತ್ತೆ. ಈ ಕೆಂಪ್ತಿದೆಯಾ ನೋಡು? ಇಲ್ಲ ಬುದ್ಧಿ ಇಲ್ಲ. ನೋಡಿದ್ಯಾ, ಇಂಥ ಅಂಗೈ ನಮಸ್ತಿ ಕೈಲಿಟ್ಕೊಂಡು ಮಂಗನ ಕೆಂಪ್ಕೊಂಡು ಇಲ್ಲಿಗೆ ಬರ್ತೀಯಲ್ಲ, ಅಲ್ಲ ನಾಲ್ಕು ಜನ ನೋಡಿದವ್ರು ಕಲ್ತು ಬಿಟ್ರೆ ಗತಿ ಏನು ಅಂತ ಹೇಳೋದು. ಏನ್ ಹೊರಟ್ಬಿಟ್ಟೆ? ಹೇಗೆ ಫೀಸು? ಒಂದು ರೂಪಾಯಿ. ಏನಾ ಬುದ್ಧಿ, ಇದು ಹೇಳ್ಕೊಟ್ಟಿದ್ದಕ್ಕೂ ಒಂದ್ ರೂಪಾಯ? ನನ್ನ ಮಗನೇ, ನಾಲ್ಕು ಜನಕ್ಕೆ ಹೇಳ್ಕೊಟ್ಟು ನಾಲ್ಕು ರೂಪಾಯಿ ದುಡಿಯಲ್ಲ, ಆಗ ನನ್ ಗತಿ? ತೆಗಿ ತೆಗಿ ಹಾಕು. ದಯವಿಟ್ಟು ಒಳಗೆ ಬನ್ನಿ. ಮೊದಲೇ ಇದು ಮೂರು ಮನೆ ಹಳ್ಳಿ, ಬೀದಿಲಿ ಹಗರಣ ಮಾಡಿದ್ರೆ ಈ ಮನೆತನದ ಮಾನ ಮರ್ಯಾದೆ ಮಣ್ಣು ಪಾಲಾದ್ರೆ ನಿಮಗ್ ತಾನೇ ಮನಸ್ಸಿಗೆ ನೋವಾಗಲ್ವಿ ಚಿಕ್ಕಪ್ಪ? ನನ್ನ ಮನಸ್ಸಿದ್ರೆ ತಾನೇ ಆ ನೋವು, ಇನ್ನು ಮನೆತನ ಅದರ ಮರ್ಯಾದೆ. ಅಂಥ ಸಂಪ್ರದಾಯಸ್ನಾಗಿದ್ರೆ ನಮ್ಮ ಅಣ್ಣ ಗಂಡು ಸತ್ತ ನಿನ್ನ ಹೀಗೆ ಮಂಗಳ ಗೌರಿ ಹಾಗೆ ಮನೇಲಿ ಇಟ್ಕೊಂಡಿದಾನಲ್ಲ, ಯಾಕೆ ಅಂತ ಕೇಳೋರ್ಗೆ ಏನ್ ಹೇಳ್ತಾನೋ ಹೇಳುವನು. ನಿಜ ಚಿಕ್ಕಪ್ಪ, ಆದ್ರೆ ಇದ್ರಲ್ಲಿ ನಮ್ಮ ಅಪ್ಪನ ತಪ್ಪೇನಿದೆ? ಸಂಪ್ರದಾಯದ ಪ್ರಕಾರ ಚಿಕ್ಕ ವಯಸ್ಸಿನಲ್ಲೇ ಸೇರಿಸಿದ್ರು ನಾನ್ ಸೇರ್ಬೇಕಾದ ಮನೆಗೆ. ಆದ್ರೆ ಆದ್ರೆ ಆರ್ ತಿಂಗಳಲ್ಲಿ ಅರ್ಶನ ಕುಂಕುಮ ಕಳ್ಕೊಂಡ್ರು, ಕೆಟ್ಟ ಹೆಸರನ್ನ ತಗೊಂಡು ಈ ಮನೆಗ್ ಬರ್ಲಿಲ್ಲ ಚಿಕ್ಕಪ್ಪ, ಈ ಮನೆಗ್ ಬರ್ಲಿಲ್ಲ. ನಮ್ಮ ಅಂತೇನ ಕೆಟ್ಟ ಹೆಸರು ಕೊಟ್ಟೋಳು ನೀನಲ್ಲ, ಇಲ್ಲಿದ್ದೀನಲ್ಲ ನಾನು. ನನ್ ಮೆಟ್ನಾಗ ನಾ ಹೊಡ್ಕೋಬೇಕು. ಹೋಗಮ್ಮ ಹೋಗು, ನಿನ್ನ ಹತ್ರ ಏನು ಮಾತು? ಅಣ್ಣ ಬರ್ಲಿ, ತೀರ್ಮಾನವಾಗ್ಲಿ. ಅದು ಶಾಸ್ತ್ರದಾಗದ ರೀ ಬಂದಾನಲ್ರಿ ಇವ. ಕಾಗಿ ಶ್ಯಾಮ, ಎಲ್ಲಿಂದ ಹಾರ್ದಿ, ಎಲ್ಲಿಂದ ಹಾರು ಇಲ್ಲಿಗೆ ಬಂದಿ, ಮತ್ತಿಲ್ಲಿಂದ ಯಾವಾಗ ಹಾರ್ತಿ, ಎಲ್ಲಿಗೆ ಹಾರ್ತಿ? ಯಾಕೆ ಅಷ್ಟ್ರೊಳಗೆ ಏನಾದ್ರೂ ಏರ್ಪಾಡು ಮಾಡ್ತೀರಿ ಏನು ಒಂದು ಸನ್ಮಾನ ಸಮಿತಿನ ಅವನಿಗೆ? ಹಂಗಲ್ರಪ್ಪ, ಇವ ಬಂದ ಅಂದ್ರೆ ಹೊಸ ಮನೆ ಕಾಗಿ ಹೊಕ್ಕಂಗ. ಹೊಸ ಮನೆ ಕಾಗೆ ಹೊಕ್ಕಾಗಲ್ಲ ಆಚಾರ್ರಿ, ಹೊಸ ಕಾಗೆ ಹಳೆ ಮನೆ ಹೊಕ್ಕಾಗೆ ಎನ್ನಿ. ಅಂದ್ರೇನು ಶ್ಯಾಮ, ಹಣ್ಣಿನ ಜೊತೆ ಪಾಲ್ ಪಾರಿಕತ್ ಮಾಡ್ಕೊಳಕ್ ಬಂದ ಹಾಗೆ ಕಾಣುತ್ತೆ ನಿನ್ ವೇಷ ವಾಕರಿಕೆ ವಾಕ್ಯವೆಲ್ಲ ಕೇಳಿದ್ರೆ. ಅವ ಹೇಳೋದು ಖರೀರಿ, ಆಗಬೇಕಾದ್ದು ಅವಾಗ ಅವಾಗ ಅಚ್ಚುಕಟ್ಟಾಗಾದ್ರೇನೆ ಅಣ್ಣ ತಮ್ಮ ಅನ್ನೋದು ಈ ಲೋಕ. ಶ್ಯಾಮ, ನೀ ನಿಜ ಹೇಳಿದ್ರು ಕೇಳ್ತಿ, ಸುಳ್ಳು ಹೇಳಿದ್ರು ಕೇಳ್ತಿ. ನೀವು ದೂರ ನಿಂತು ಹೇಳ್ತಾ ಇದ್ದೀರಿ, ಕೇಳ್ತಾ ಇದ್ದೀನಿ, ಅದೇ ಹತ್ರ ಬಂದು ಹೇಳಿ ನೋಡೋಣ. ಅದಕ್ಕೇನಪ್ಪ ಅವರು ದೂರ ನಿಂತ್ಕೊಂಡು ದೂರಾಲೋಚನೆ ಸೂಚನೆ ಕೊಡ್ತಾ ಇರೋದು? ಅಷ್ಟು ಗೊತ್ತಿಲ್ಲೇನ್ರಿ ಅವಾಗೆ. ಏನಪ್ಪ ಭೂಮಿ ಮ್ಯಾಗ ಅಣ್ಣ ತಮ್ಮ ಅನ್ಲಿಕ್ಕೆ ಗುರ್ತೇನದ? ಅಣ್ಣ ತಮ್ಮ ಇಬ್ರು ಗುದ್ದಾಡಿ ಗಲಾಟೆ ಮಾಡ್ಕೊಂಡು ಗಲ್ಲಿ ಗಲ್ಲಿಲಿ ಬಡದಾಡಿ ಹೆಸರು ಗಳಿಸೋದು? ಏ ಆಚಾರ್ರೆ, ನಮ್ ನಮ್ದು ನಮಗ್ ಸೇರಿದ್ದು, ನೀವ್ ಯಾಕ್ರಿ ಯಾರೋ ತಿಂದಿದ್ದ ಕೈ ಬಾಯಿ ತೊಳ್ಕೋತೀರಿ? ನಿಮ್ ಕೆಲ್ಸ ನೀವು ನೋಡ್ಕೊ ಹೋಗ್ರಿ. ಬರ್ತಾ ಇದೆ ನೋಡು ಬಡಿ ಮಕ್ಳು, ಅಶೋಕನ ಬೆಂಕಿ ಹೆಚ್ಚಿ ಬರ್ಲಿ ಬರ್ಲಿ. ಈ ತರದೇನ್ರಿ ಅವ್ನು ಮಾರಿ ಮೇಲೆ ಬ್ರಾಹ್ಮಣರ ಕಳಿ? ಬ್ರಾಹ್ಮಣರ ಕಳೆ ಬೇಡ್ರಿ, ಅವ್ರುಡೋ ಮಡಿ ವಸ್ತ್ರದ ಕೊಳೆನಾದ್ರೂ ಇದೇನ್ರಿ ಅವ್ನ ಮುಖದ ಮೇಲೆ? ಹೌದು ಹೌದು, ಬರೋಬ್ಬರ್ ಹೇಳಿದ್ರು ನೋಡ್ರಿ ಡಾಕ್ಟ್ರೆ. ಅಂಥವ್ನು ಹೇಳಕ್ ಹೋಗಿದ್ರಿ ನೀತಿನ ನೀವು? ಸರಿಯಾ ಹೇಳಿ ಡಾಕ್ಟ್ರಿ, ನಾ ಹೊಡ್ಕೋತಿದ್ದೀನಿ, ಕಾಲ ಕೆಟ್ಟೋಯ್ತು ಕಾಲ ಕೆಟ್ಟೋಯ್ತು ಅಂತ. ನಿಮ್ ಹೆಣ ಕಾಲ ಯಾಕ್ರಿ ಕೆಡುತ್ತೆ? ಕಾಲ ಕೆಟ್ಟಿಲ್ಲ, ಕಾಲ ಕೆಡೋದಕ್ಕೆ ಕತ್ತೆ ಕೋಳಿ ಮೊಟ್ಟೆ ಇಡುತ್ತಾ, ನರಿ ನಾಯಿ ಮರಿ ಹಾಕತ್ತ. ಇವತ್ತು ಸೂರ್ಯ ಹುಟ್ಟೋದು ಪೂರ್ವದಲ್ಲೇ, ಮುಳುಗೋದು ಪಶ್ಚಿಮದಲ್ಲೇ. ಕಾಲ ಕೆಟ್ಟಿಲ್ಲ ರೀ, ಕಾಲ ಮಹಿಮೆ ಕೆಟ್ಟಿದೆ. ಕಾಲ ಮಹಿಮೆ ಬರೀ ಕೆಟ್ಟಿಲ್ಲ, ಕೆಟ್ಟು ಕೈಕಾಲು ಮುರ್ಕೊಂಡು ಕೂತಿದೆ. ಹೋಗ್ಲಿ, ಆ ಕಾಗೆ ಶಾಮಂಗೆ ಕೂಗೋ ಹೊತ್ತು ಗೊತ್ತು ಎಲ್ಲ ಹೇಳ್ಕೊಟ್ ಬಂದ್ರ. ಅಯ್ಯೋ, ನಮ್ಮ ಮಾತು ಕೇಳ್ತಾನೇನ್ರಿ ಅವ? ಅವಂದೇ ಅವಂಗೆ ಏನ್ರಿ ಆಡ್ವಾರ್ರೆ? ಅದಕ್ಕೆ ಕಣಪ್ಪ ಡಾಕ್ಟ್ರೆ, ಅವನಿ ಬುದ್ಧಿ ಹೇಳಕ್ ಹೋಗಿ ಇರೋ ಅಲ್ಪ ಸ್ವಲ್ಪ ಬುದ್ಧಿನೂ ಕಳ್ಕೋಬೇಡಿ ನೀವು ಅಂತ ಹೇಳಿ ಕರ್ಕೊಂಬಂದೆ. ಒಳ್ಳೆ ಕೆಲಸ ಮಾಡಿದ್ರಿ ಬೇಡಿ, ಅದಕ್ಕೆ ನಿಮ್ಮಂಥವ್ರನ್ನೇ ನೋಡಿ ಹೇಳಿರೋದು ಸರ್ವಜ್ಞ. ಎಲ್ಲವನು ಬಲ್ಲವನು ಎಲ್ಲೂ ಇಲ್ಲ, ಎಲ್ಲವನು ಬಲ್ಲವನು ಸುಮ್ಮನಿರಬಲ್ಲ, ಸುಮ್ಮನಿರಬಲ್ಲವನೇ ಎಲ್ಲವನು ಬಲ್ಲ ಸರ್ವಜ್ಞ ಅಂತ. ಚಲೋ ಹೊತ್ನ ಹೇಳ್ರಿ ನೋಡ್ರಿ ಡಾಕ್ಟ್ರೆ, ನಾನ್ ಇವ್ರಿಗ್ ಹಗಲೂ ರಾತ್ರಿ ಹೊಯ್ಕೋತೀನಿ. ಈ ಹಳ್ಳಿಗೆಲ್ಲ ಬುದ್ಧಿ ಹೇಳೋದು ಒಂದೇ, ಆನೆಗೆ ಚಡ್ಡಿ ಹೊಲಿಸೋದು ಒಂದೇ ಅಂತ ನನ್ನ ಮಾತು ಕೇಳ್ತಾರೇನು? ಏ ಬರ್ರಿ ಬರ್ತೀವ್ರಿ ಡಾಕ್ಟ್ರೆ. ಬಡ್ಡಿ ಮಕ್ಕಳ ಬಂದ ಜೊತೆ ನನ್ನ ಮಕ್ಕಳ ದೇವ್ರದ್ದು ಇಂಥವ್ರ ಮಧ್ಯೆ ಇರೋದು ಅಂದ್ರೆ
ಪೆತ್ತೆ ಇರೋರು ಊರಲ್ಲಿ ಬಟ್ಟೆ ಹಾಕೊಂಡವರೆ ಹುಚ್ಚ ನನ್ನ ಮಗ ಅಂತ. ಗೊತ್ತು, ದುಡ್ಡಿನ ಬೆಲೆ ಅನ್ನೋದು ನಿನಗೆ ಹೇಳ್ದಾಗಿದೆ. ಏನು ಒಳಹುಟ್ಟಿ ತಮ್ಮನಲ್ಲ, ತಾಯಿ ಇಲ್ಲ ತಬ್ಲಿ ಅಲ್ಲ ಅಂತ ಚಿಕ್ಕ ವಯಸ್ಸಿಂದ ದಂಡಿಸ್ದೆ ಬೆಳೆಸ್ದೆ ನೋಡು, ಅದಕ್ಕೆ ತರ್ತಾ ಇದ್ದೀನಿ ಈ ದಂಡನ. ದಂಡ ಕೊಳಕ್ ಬೀಳಕ್ ಬಂದಿಲ್ಲ ನಾನು. ಬರ್ಬೇಕಾದ ಭಾಗನ ಭಾಗ ಮಾಡಿಕೊಟ್ಟು ನನ್ನ ಬಾಳಕ್ ಬಿಡು ಅಂತ ಕೇಳಕ್ ಬಂದಿದ್ದೀನಿ ಅಷ್ಟೇ ತಾನೆ. ಅಗತ್ಯವಾಗಿ ಅಪ್ಪನ ಆಸ್ತಿಗೆ ನಾನೆಷ್ಟು ಬಾಧ್ಯನೋ ನನ್ನ ತಮ್ಮನಾದ ನೀನು ಅಷ್ಟೇ ಬಾಧ್ಯ. ಆದ್ರೆ ಅಪ್ಪನ ಆಸ್ತಿ ಏನಿದೆ ಎಷ್ಟಿದೆ ಅನ್ನೋದು ತಿಳ್ಕೋಬೇಕಲ್ಲ ನೀನು. ಇಲ್ಲಿ ನೋಡು, ಅದು ನಮ್ಮ ವಂಶಿಕರು ನಮಗೆ ವರವಾಗಿ ಬಿಟ್ಟಿರೋ ಚರಾಸ್ಥಿರ ಆಸ್ತಿಗಳು. ಅದ್ರಲ್ಲಿ ನಿನ್ನ ಭಾಗಕ್ಕೆ ಬರಬೇಕಾದೇನು ಅಂತ ಹೇಳು, ತಗೊಂಡೋಗು. ಇದನ್ನೆಲ್ಲ ತಗೊಂಡು ನಾನೇನ್ ಮಾಡ್ಲಿ? ಬಿಟ್ಟಿರೋ ಭೂಮಿ ಕಟ್ಟಿರೋ ಮನೇನ ಪಟ್ಟಿ ಮಾಡಿಸಿ ಪಂಚಾಯತಿಲಿ ಪಾಲ್ ಮಾಡಿಕೊಡು. ಏನಂದೆ, ಬಿಟ್ಟಿರೋ ಭೂಮಿ ಕಟ್ಟಿರೋ ಮನೆ ಪಟ್ಟಿ ಮಾಡ್ಬೇಕಾ? ಈ ಮನೆ ನಮ್ಮ ಹಿರಿಯಕರು ಬಿಟ್ಟಿರೋದಲ್ಲ, ನಮ್ಮೂರ್ ಪಟೇಲ್ ಪುಟ್ಟೇಗೌಡರು ನಮ್ಮ ಮೇಲೆ ದಯಾ ಇಟ್ಟು ನಮ್ ಕುಲಕ್ಕೆ ಬಿಟ್ಕೊಟ್ಟಿರೋದು. ಅವ್ರು ಹೋಗು ಅಂದ್ರೆ ಹೊರಗೆ ನಿಲ್ಬೇಕಷ್ಟೇ. ಇನ್ನೇನಂದಾಗೆ ಬಿಟ್ಟಿರೋ ಭೂಮಿ ಇದೆ, ಆದ್ರೆ ಹರಿದು ಹಂಚ್ಕೊಳಕ್ ಆಗೋದಿಲ್ಲ. ನಿನಗೆಷ್ಟು ಬೇಕೋ ಅಷ್ಟೇ ನನಗೂ ಬೇಕು. ಅದನ್ನ ಆ ಶಿವ ಕೊಟ್ಟೂ ಇದ್ದಾನೆ, ಬಿಟ್ಟೂ ಇದ್ದಾನೆ. ಆದ್ರೆ ಅದಕ್ಕೆ ಕಂದಾಯ ಇಲ್ಲ ಕಣೋ. ಒಂದೇ ಸಲ ನಮ್ಮ ದೇಹ ಸಂದಾಯ ಅಷ್ಟೇ. ಅದರ ಅಳತೆ 6 ಅಡಿ 3 ಅಡಿ. ಆದ್ರೆ ನಮ್ಗೆ ಅಲ್ಲಿಗೆ ಹೋಗೋದಕ್ಕೂ ಸ್ವಾತಂತ್ರ್ಯ ಇಲ್ಲ ಕಣೋ. ಆ ಸ್ವಾಮಿ ನಮ್ಮನ್ನ ಬಾ ಅಂತ ಅಲ್ಲಿ ಕರೆಯೋವರೆಗೂ. ಹಾಗಾದ್ರೆ ಅಣ್ಣ, ನಮ್ಮೂರು ಉಳಿಸಿರೋ ಏನು ಇಲ್ಲ ಅಂದ್ಮೇಲೆ ನೀನು ಇದುವರೆಗೂ ಏನು ಬಳಸು ಬದುಕಿದೀಯಾ? ಅದರಿಂದ ಎಷ್ಟು ಗಳಿಸಿದೀಯಾ? ಅದ್ರ ಅರಿವು ನಿನಗಾಗಿಲ್ಲ. ಯಾಕೆಂದ್ರೆ ಕಲಿಬೇಕಾದ ವಯಸ್ಸಿನಲ್ಲಿ ಕಲಿಬಾರದು ಕಲ್ತು ಕುಲ ಕೆಟ್ಟ ಹೆಸರು ಕೊಟ್ಟಿದೀಯ ವಿನಃ ಬೇರೇನ್ ಸಾಧಿಸಿದೀಯಾ ಹೇಳು. ನೋಡು, ಈಗಲೂ ಹೇಳ್ತೀನಿ ಕೇಳು, ಇಲ್ಲೇ ಇರು. ಆಯುರ್ವೇದ, ಜ್ಯೋತಿಷ್ಯ ಇಲ್ಲ ಪೌರೋಹಿತ್ಯ ಯಾವುದಾದ್ರೂ ಕಲಿ, ನಾನೇ ಹೇಳ್ಕೊಡ್ತೀನಿ. ನಿನಗೆ ನನ್ನ ಮೇಲೆ ಅಷ್ಟು ಕರುಣೆ ಇದ್ರೆ ನೀನ್ ಮಾಡ್ತಾ ಇರೋ ಈ ಊರಿನ ಶಿವಾಲಯದ ಪೂಜೆನ ನನ್ಗೆ ಬಿಟ್ಕೊಡು. ಶಿವನ ಪೂಜೆ ಮಾಡ್ತೀಯಾ? ಅಲ್ವೋ, ನೆಟ್ಟಿಗೆ ಹುಟ್ಟಿದ ವಂಶದ ಪ್ರವರ ಹೇಳೋಕ್ ಬರದೇ ಇರೋನು ಪುರುಷ ಸೂಕ್ತ ಹೇಳ್ತೀಯ? ಪೋಲಿ ಪೋಕರಿಗಳ ಜೊತೆ ಪುಂಡಾಟ ಆಡ್ದವನು ಪೌರೋಹಿತ್ಯ ಮಾಡ್ತೀಯ? ಆ ದೇವಾಲಯದ ಪೂಜೆ ಹಿಂದಿರೋ ನಿನ್ನ ಭ್ರಾಂತಿ ಏನು ಅಂತ ನನಗೆ ಗೊತ್ತಿದೆ ಕಣೋ, ನನಗೆ ಗೊತ್ತಿದೆ. ಸರಿ, ಮತ್ತೆ ಆ ಶಿವನ ಪೂಜೆ ನೀನೇ ಮಾಡ್ಕೊ. ಅದಕ್ಕೆ ಬಿಟ್ಟಿರೋ ದತ್ತಿ ಜಮೀನ್ 4 ಎಕರೆಯಲ್ಲಿ ನನ್ನ ಭಾಗದ 2 ಎಕರೆನ ನನಗೂ ಬಿಟ್ಕೊಡು. ಪಾಲು ಪಾರಿಕತ್ ಮಾಡ್ಕೊಳ್ಳೋದಿಕ್ಕೆ ಆ ಪಾಲಾಕ್ಷನ್ ಸೊತ್ತು ಯಾರಪ್ಪಂದು ಅಲ್ಲ, ಅದ್ರ ಒಡೆಯರು ಯಾರೋ ಅವ್ರು ಬಂದು ಕೇಳಿದಾಗ ಅದನ್ನು ಒಪ್ಸೋದಷ್ಟೇ ನಮ್ಮ ಅನುವಂಶಿಕವಾದ ಹಕ್ಕು. ಇದೇ ನಿನ್ ಕೊನೆ ನಿರ್ಧಾರನೋ? ಆಯ್ತು, ಅನುಭವಿಸಿ. ಆ ಅನ್ಯಾಯದ ಫಲ ಅದೆಷ್ಟು ದಿವಸ ಅನುಭವಿಸ್ತಿರೋ ಅನುಭವಿಸಿ. ಅದ್ರ ಭಾಗನ ಹ್ಯಾಗ್ ತಗೋಬೇಕು, ಎಲ್ಲಿ ತಗೋಬೇಕು ಅನ್ನೋದು ನನಗೆ ಗೊತ್ತು, ತಗೋತೀನಿ. ಆದ್ರೆ ಅಣ್ಣ, ನಿನ್ನ ನಿನ್ನ ಮಗಳನ್ನ ನಡುಬೀದಿ ನಿಲ್ಸಿ ಮಾನಾನ ಮೂರ್ ಕಾಸ್ ಹರಾಜ್ ಹಾಕ್ತೆ ಹೋದ್ರೆ ನನ್ನ ಹೆಸರು ಶ್ಯಾಮಶಾಸ್ತ್ರಿನಿ ಅಲ್ಲ. ಇದೇನಾಗೈತಣ್ಣ? ಕಳ ಅವರ್ ಗುಲಾಮ ಕಾಗಿ ಶ್ಯಾಮ ಅವರಮ್ಮ ಆಟಿನ್ ರಾಣಿ ಅಲ್ವೋ ಶ್ಯಾಮ? ಆಟಿನ್ ರಾಣಿ ಈಟಿನ್ ರಾಣಿ ಅಂತ ರಾಣಿನ ಓಣಿಲೆ ಕಳ್ಕೊಂಡು ಬರೀ ಟಿನ್ ಹಿಡ್ಕೊಂಡು ಬಂದಿದೀಯಲ್ಲೋ ಆ ನಿಮ್ಮ ಅಣ್ಣ ಅನ್ನಿಸ್ಕೊಂಡವನು ಮನೆಯಿಂದ. ಹೌದು ಹೌದು, ಯಾಕೆ ಕೇಳಿಲ್ಲೇನು ಗಾದಿ ಮಾತು, ಹುಟ್ಟುತ್ತಾ ಅಣತಮ್ಮಂದ್ರು ಬೆಳೆಯೋ ಹೊತ್ತಿನಾಗ ಬಾಯಿ ಬಡ್ಕೊಂಡ್ರು ಅಂತ. ಯಾಕೆ ಹೊಡ್ಕಳಿ ನಿಮ್ ಬಾಯಿಗೆ, ಗಾದೆ ಇರೋದು ಬೆಳೀತಾ ದಾಯಾದಿಗಳು ಅಂತ. ಸಾರಿ, ಇನ್ಯಾವ ದಾಯಾದಿಗಳ್ರಿ ಇವಗೆ? ಎಲ್ಲಾ ದಾದಿಗಳನ್ನು ಕ್ಯಾಂಪ್ ಕ್ಯಾಂಪ್ನಾಗೆ ಹಾದಿ ಬೀದಿಲ್ ನೋಡ್ಯಾನೆ, ಅಲ್ಲೇ ಕೈ ಬಿಟ್ಟು ಬಂದಾನೆ. ಅದಕ್ಕೆ ದೀದಿಗಳದ್ದು ಬುದ್ಧಿ ಕಲಿಸ್ತೀನಿ, ಇಲ್ಲ ವಂಶಕ್ಕೆ ಉರಿ ಇಟ್ಟು ಉರಿಸ್ಬಿಡ್ತೀನಿ ಅಂತ ಆ ನಮ್ಮಣ್ಣನ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡೇ ಬಂದಿರೋದು. ಪ್ರಮಾದ ಪ್ರಮಾದ, ಬಿಡ್ತು ಅನ್ನು ಶ್ಯಾಮ ಬಿಡ್ತು ಅನ್ನು. ನೀನ್ ಆ ವಂಶಕ್ಕೆ ಸೇರಿದವ ಅಲ್ವೇನೋ, ಆ ವಂಶಕ್ಕೆ ಉರಿ ಹಚ್ಚಿತೀನಿ ಅಂತೀಯಲ್ಲೋ, ನೀನ್ ಅವನ ತಮ್ಮ ಅಲ್ವೇನೋ. ನೀನಂದ್ಯಲ್ಲ ಕಾನೂನು ಕೋರ್ಟು ಕರಿಕೋಟು ಅಂತ, ಅದೆಲ್ಲ ನಮಗಲ್ಲಪ್ಪ. ಯಾಕೆಂದ್ರೆ ಕೇಳಿದೆಯೋ ಇಲ್ವೋ ನಮ್ಮ ನಾಮದ ಕಥೆನ, ಅದು ಇವನೋ ವಯ್ಯೋ ಅನ್ನೋದಕ್ಕೆ ಕೋಲ್ಟತ್ತಿ, ಕಡೆಗೆ ಅದು ಇವನೂ ಅಲ್ಲ ವಯ್ಯೂ ಅಲ್ಲ ಬರೀ ಅಯ್ಯಿ ಅನ್ನೋ ಸ್ಥಿತಿಗೆ ಬರೋ ಹೊತ್ತಿಗೆ ಬಳ್ಕೊಂಡಿದ್ದು ನಮ್ಮ ನಾಮ ಅಯ್ಯೋ ಅಂತ ತಳಿಸೋಗಿತ್ತು ಗೊತ್ತಾ? ಅಂದ್ರೆ ಈಗ ನೀವು ಹೇಳೋದೇನು?
ನಾನೀಗ ಕೋರ್ಟು ಕಚೇರಿಯೆಲ್ಲ ಕೈಬಿಟ್ಟು ಮಾನ ಮರ್ಯಾದೆಯೆಲ್ಲ ಮಣ್ಣಲ್ಲಿಟ್ಟು ಈ ಕಾಗೆ ಹಾಗೆ ಹಳಿ ಮನಿ ಹೊಸದಾಗ ಹೊಕ್ಕದೆ ಹೊಸ ಮನಿ ಹೊಕ್ಕು ಇರೋರ್ ಸೊಕ್ಕು ಇಳಿಸಿ ಹೊರಗೆ ಹಾಕ್ಬೇಕು ನೋಡಪ್ಪ ಏನಂತೀರಿ ಆಳ್ವಾರ್ರೆ? ಆಹಾ ಆಹಾ, ಆಚಾರ್ಯರು ಮಾತು ಒಂದೇ, ಆಳ್ವಾರ್ರ ಮಾತು ಒಂದೇ. ಕೇಳೋ ಶ್ಯಾಮ, ಅಪಾಯದ ಬಿಟ್ಟು ಉಪಾಯದ ಸಂಚಿನಲ್ಲೇ ಸಾಧಿಸ್ಕೋಬೇಕು ನಮ್ಮ ತಳಪಾಯನ. ಅದಕ್ಕಂತಾರ್ನೋರು ಒಳಸಂಚು ಅಂತ. ಒಳಸಂಚು? ಹಾಗಂದ್ರೆ ನೋಡಪ್ಪ ಶ್ಯಾಮ, ಈಗ ನಿಮ್ಮ ಅಣ್ಣ ಏನದಾನೆ, ಅವನ ಈ ಊರಾಗ ಮಾತ್ರ ಅಲ್ಲ, ಈ ಪ್ರಾಂತ್ಯದ ಪ್ರತಿ ಪ್ರತಿ ಹಳ್ಳಿಯಾಗೂ ತನ್ನ ತೇಜಸ್ಸು ವಿನಯದ ವರ್ಚಸ್ಸು ಗಳಿಸ್ಯಾನ. ಅದಕ್ಕೆ ನಾವೀಗ ಈಗ ಗೊತ್ತಾಯ್ತೆ ಮರಿಗೌಡ್ರೆ, ನಿಮ್ಮಂಥವ್ರಿಗೋಸ್ಕರ ನಮ್ಮ ಘನ ಸರ್ಕಾರದವರು ಎಷ್ಟು ಆಸಕ್ತಿ ವಹಿಸಿ ಕಾನೂನು ಮಾಡಿದೆ ಅಂತ. ಹ್ಯಾಂಗ ತಿಳಿತತ್ರಿ ಇಂಥ ಮೂಲೆ ಆಗಿರೋ ಈ ಮಣ್ಣಿನ ಮಕ್ಕಳಿಗೆ? ನಮ್ಮಂಥವ್ರು ಹೇಳಬೇಕು, ಇಂಥವ್ರ ಮ್ಯಾಗ ಹೇಳಬೇಕು. ಹಂಗಾದ್ರೆ ಐನೋರೆ, ಇಷ್ಟೊತ್ತು ನೀವು ಹೇಳಿದ್ದೆಲ್ಲ ನಿಜ ತಾನೆ? ಅಲ್ರಿ ಗೌಡ್ರೆ, ಸುಳ್ಳು ಹೇಳಕ್ ಬರ್ಬೇಕಾಗಿತ್ತೆ ನಾವು ಸರ್ಕಾರಿ ಬಸ್ನಾಗೆ, ಅದು ಸ್ವಂತ ಸಂಸಾರ ಬಿಟ್ಟು ಹೇಳ್ರಿ ಆಳ್ವಾರ್ರೆ. ಅಲ್ವೇ ಅಲ್ವೇ ನೋಡಿ ಗೌಡ್ರೆ, ಈಗಲೂ ಕೈ ಮೀರಿ ಹೋಗಿಲ್ಲ. ಕಾನೂನು ನಿಮ್ ಕಡೆ ಇರುವಾಗಲೇ ಜೀತ ಬಿಡುಗಡೆ ಮಾಡಿಕೊಂಡು ಜಮೀನು ನಿಮ್ ಸ್ವಾಧೀನಕ್ಕೆ ತಗೊಳ್ಳಿ. ಅಲ್ಲ ಗೌಡ್ರೆ, ದುಡಿಯೋರ್ ನೀವ್, ಹೊಡಿಯೋರ್ ಅವನು, ಇದು ನ್ಯಾಯವೇ? ಯೋಚನೆ ಮಾಡಿ. ಇನ್ನು ಮ್ಯಾಗ ಯಾಕೆ ಸುಮ್ಮನಿರ್ತಾರ್ರಿ ನಮ್ಮ ಗೌಡ್ರು? ಇದುವರೆಗೂ ಶಾಸನ ಗೊತ್ತಿರ್ಲಿಲ್ಲ, ಆರಾಮ ಶಾಸ್ತ್ರಿ ಮನೆ ತುಂಬುತ್ತಿದ್ರು. ಇನ್ನು ಮ್ಯಾಲ ಶಾಸ್ತ್ರಿ ಏನ್ ಶಾಸ್ತ್ರಿ ಮಾಡ್ತಾರೆ ಅಂತ ನೋಡ್ರಲ್ಲ. ನೋಡಿವ್ರಂತೆ ನೋಡಿವ್ರಂತೆ, ರಾಮ ಶಾಸ್ತ್ರಿಗೆ ಶಾಸ್ತ್ರಿ ಮಾಡೋದಿಲ್ಲ, ಸಮಾಧಿ ಕಟ್ಟಿಸ್ತೀನಿ. ನಿನ್ ಬುದ್ಧಿ ನಿನ್ ಕೈಯಲ್ಲಿ ಇಟ್ಕೊಂಡು ನುಡಿಯೋದು ನಡಿಯೋದು ಬಿಟ್ಟು ಬಿಟ್ಟು ಈ ಜುಟ್ಟು ಬಿಟ್ಟು ಕೆಟ್ಟ ಜನರ ಮಾತು ಕಟ್ಕೊಂಡು ನೀನ್ ಏನಾನ ಒಂದ್ ಹೆಜ್ಜೆ ಮುಂದಿಟ್ಟೆ ನಿನ್ನ ಕೈಮಾ ಮಾಡ್ಬಿಡ್ತೀನಿ ಕರ್ಣನ ಮಗನೇ. ಯಾರು ಹಿರಿಯ ಗೌಡ್ರೇನು? ನೀವು ಹಿಂದ್ಲಿಂದ ಬಂದದ್ದು ಮುಂದಿತ್ತವ್ರು ನಾವು ನೋಡ್ಲಿಲ್ರಿ ಅಪ್ಪ. ಹಿಂದು ಮುಂದು ನೋಡೋರಾಗಿದ್ರೆ ಇಂಥ ಮುಂದಿನ ಮಕ್ಕಳ ತಲೆ ಕೆಡ್ಸಕ್ ಯಾಕ್ರಿ ಬರ್ತಿದ್ರಿ ನೀವು? ಇದೇ ಮೊದ್ಲು ಇದೇ ಕೊನೆ, ಮನೆ ಉಳಿಸೋ ಮರ್ಯಾದ ಸಾದ್ರಿ ಒಳಗ ಬನ್ನಿ ಅಂತೀನಿ. ಮನೆ ಮುರಿಯೋ ಮುಟ್ಟಾಳ್ರು ಅಂತ ಗೊತ್ತಾಯ್ತು, ಗೋಮಾಲಾಚೆ ಗುಂಡಿ ತೆಗ್ಸಿ ಗೋರಿ ಕಟ್ಟಿಸ್ಬಿಡ್ತೀನಿ. ಹಳ್ಳಿ ಜನ ಅಂದ್ರೆ ಅಗ್ರ ಅಂತ ತಿಳಿಬೇಡಿ, ಹೋಗಿ ಹೋಗ್ರಿ. ಏ ಮರಿಯಾ, ಈ ಜಾಗಕ್ಕೆ ಸಗಣಿ ನೀರ್ ಹಾಕ್ಸಿ ಶುದ್ಧ ಮಾಡಿಸು. ಹುಡುಗಿ, ವರೋಪಚಾರ ಎಲ್ಲ ಮಾಮೂಲು, ಒಡವೆ ಮೈ ತುಂಬ ಹಾಕೊಂಡ್ಬರುತ್ತೆ, ವರದಕ್ಷಿಣೆ 300,000 ನಿಂತಿದ್ದಾರೆ. ಸರಿ ಸರಿ, ಅವರಲ್ಲೇ ನಿಂತಿರ್ಲಿ, ನೀ ಮುಂದಕ್ಕೆ ಹೋಗು. ಈ ಹುಡುಗಿ ಹೆಸರು, ಹೆಸರಿಗೆ ತಕ್ಕ ಬಣ್ಣ, ಕೊಡೋ ವರದಕ್ಷಿಣೆ ಕಪ್ಪ ಹಣ ಮಾತ್ರ ಅಲ್ಲ. ಅದೆಲ್ಲ ಬೇಡಯ್ಯ, ಎಷ್ಟು ಅಂತ ಹೇಳು. ನಿಮ್ಮ ಅಂದಾಜಿನ ಅಂಚಿಗೆ ಬಂದಿದ್ದಾರೆ. ಅಂದ್ರೇನು, 5,00,000 ದಾಟಿದಾರೋ? ದಾಟ್ಲಾರು, ಅಷ್ಟಲ್ ಮುಟ್ಟಿಸ್ಬೋದು. ಅಲೆ ತೆಗಿಯ, ಅವ್ರೇನ್ ಧರ್ಮ ಕೊಡ್ತಾರ? ಹೆಣ್ಣು ಬೇರೆ ಕಪ್ಪು ಅಂತೀಯ? ನನ್ ಮಗನ್ ನೋಡಿದ್ಯೋ? ಅಪ್ಪ ಒಪ್ಪದ ಮೇಲೆ ಮಗನ್ ಮುಖ ನೋಡೋದ್ ಹೆಂಗ್ ಬಂತು? ಏನಪ್ಪಾಜಿ, ನಾನು ಕಷ್ಟ ಪಟ್ಟು ದುಡ್ದಿರೋ 4 MBBS ಬೆಲೆ ಕೇವಲ 5,00,000. ಏನಪ್ಪಾಜಿ, ನೀವು ಅದಕ್ಕೆ ಸುರಿದಿರೋ ಬಂಡವಾಳದ ಬಡ್ಡಿ ಆಗ್ಲಿಲ್ಲ, ಅದು ಒಂದ್ಸಲದ ಪಕ್ಷಾಂತರಕ್ಕೆ 5,00,000 ತಗೊಂಡಿದ್ದೀರಿ ನೀವು. ಕೇಳ ಕೇಳ, ಏನೋ ದೊಡ್ಡದಾಗ ಹೇಳ್ಬಿಟ್ಟೆ 5,00,000 ಅಂತ. ಇನ್ನು ಮಾಡ್ತಿರೋದು ಮೊದಲನೇ ಮದುವೆ. ಹಿಂದೆ ಬಂದಿದ್ದಾಗ ನೀವೇ ಅಂದಿದ್ರಿ 5,00,000 ನನ್ನ ಲಿಮಿಟ್ ಅಂತ. ಹೌದು, ಆಗ ನಾನು 3ನೇ ವರ್ಷದಲ್ಲಿದ್ದೆ. ಆದ್ರೆ ಈಗ MBBS ಮಾಡಿ ಮುಂದೆ ಮಾಡ್ಬೇಕಾಗಿದೆ ಮಾಸ್ಟರ್ಸ್ ಡಿಗ್ರಿನ, MS MD. ಅದಕ್ಕೂ ನಮ್ಮ ಅಪ್ಪನ್ನೇ ಹಾಕೊಂತೀರೇನು ಬಂಡವಾಳನ? ಹಾಕ್ಲಿ ಬಿಡಿ, ಅವರು ಯಾಕೆ ಹೆಣ್ಣು ಹೊಡೆದಿರೋದು? ಅಲ್ಲ ಡಾಕ್ಟ್ರೆ, ದೇವ್ರೇನ್ ಕಮ್ಮಿ ಮಾಡಿದಾನೆ ಹೇಳಿ ತಮ್ಗೆ? ಶ್ರೀಮಂತಿಕೆ ಮರ್ತು ಕೊಟ್ಟಿದ್ದಾನೆ, ಕೊಟ್ಟು ಮರ್ತಿದ್ದಾನೆ. ಹಾಗಂತ ನಾವು ಮರ್ತು ಕೂತ್ರೆ ದೇವ್ರು ಮೆಚ್ತಾನೆ? ಅದಕ್ಕೆ ಅಂತ ತಾನೆ ಇವತ್ತು ಇಂಜಿನಿಯರ್ ಗಿರಿ, ಡಾಕ್ಟರ್ ಡಿಗ್ರಿ ಇವೆಲ್ಲ ಬಡವ್ರ ಕೈ ಸಿಕ್ಕದೇ ಇರೋ ಹಾಗೆ ಭದ್ರಾ ಮಾಡಿರೋದು. ಹಾಗಾದ್ರೆ ಏನು ಅಂತ ಹೇಳಿ ಹೆಣ್ಣು ಹಡ್ದವ್ರಿಗೆ? ಹೇಳೋದೇನ್ ಬಂತು, ಬೇಕಾದ್ರೆ ಪೇಪರ್ಗೆ ಹಾಕ್ಸು, ನನ್ ರೈಟ್ ಬರೋವರೆಗೂ ನನ್ ಮಗನಿಗೆ ಮದುವೆ ಮಾಡೋದಿಲ್ಲ. ಹೌದೌದು, 40 ಅಲ್ಲ 50 ವರ್ಷ ಆಗ್ಲಿ. ಕರೆಕ್ಟ್ ನಡ ದಳ್ಳಾಳಿ ದಾಮೋದರ, ಕಂಡು ಕಾಣದೇ ಇರೋ ಗಂಡಿಗೆ ಕನ್ಯಾದಾನ ಮಾಡಿಕೊಟ್ಟು ಕಣ್ ಕಂಡು ಬಿಡೋದಕ್ಕಿಂತ ನಿಷ್ಠೋರ್ವಾದ್ರೂ ನಿಖರವಾಗಿ ಮಾತಾಡೋ ನಮ್ಮಂತ ಸಂಬಂಧ ಸಿಗೋದು ಅಷ್ಟು ಸುಲಭ ಅಲ್ಲಯ್ಯ. ಅದರಲ್ಲೂ
ಏ ಬಹದ್ದೂರ್ ಬೆಟ್ಟೇಗೌಡನ ಒಬ್ಬನೇ ಮಗನ, ಕೈ ಹಿಡಿಯೋಕೆ ಒಂಟ್ ಕಾಲ್ನಲ್ಲಿ ನಿಂತಿರೋರನ್ನ ಒಂಥರ ತಿರುಗಿ ನೋಡೋನು. ಅಲ್ಲಯ್ಯ, ಸಾಯೋವರೆಗೂ ಸುಖ ಪಡೋ ಶ್ರೀಮಂತಿಗೆ ಅಷ್ಟಾದ್ರೂ ಬಂಡವಾಳ ಹಾಕಿದ್ರೆ ಹೇಗಯ್ಯ? ಸತ್ಯವಾದ ಮಾತೇ ಆಡಿದ್ರೆ ಸಾವುಕಾರ್ರೆ, ಕೂಡಿ ಕಾಡೋದಕ್ಕಿಂತ ಕಾಡಿ ಕೂಡುವುದೇ ಒಳ್ಳೇದು. ಆದ್ರೂ ಹೆಣ್ಣು ಹಡದವರ ಕಷ್ಟಾನ ತಮ್ಮಂತ ದೊಡ್ಡ ಮನುಷ್ಯರು ಸ್ವಲ್ಪ ಮನಸ್ಸಿ ತಗೋಬೇಕು. ಏನು ಮಾತಾಡ್ತಾ ಇದ್ದೀರಿ? ಇಂಥ ದೊಡ್ಡ ಮನುಷ್ಯರ ಮುಂದೆ ಮನಸ್ಸು ಕಷ್ಟ ಬಡತನ ಅಂತ ಮುಟ್ಟಾಳು ಮಾತಾಡ್ತಾ ಇದ್ರಲ್ಲ ಅಪ್ಪ, ಮೊದ್ಲು ಮನೆ ಮುಂದೆ ಬೋರ್ಡ್ ಬರ್ಸಕ್ಸಪ್ಪ. ಏನಂತಾನ? ಈ ಮನೆಯೊಳಗೆ ಮನುಷ್ಯ ಇಲ್ಲ, ಮನುಷ್ಯರಿಗೆ ಈ ಮನೆಯೊಳಗೆ ಪ್ರವೇಶ ಇಲ್ಲ ಅಂತ. ಚಂದ್ರು, ಏನ್ ಮಾತಾಡ್ತಾ ಇದ್ಯೋ? ನಿಜ ಮಾತಾಡ್ತಾ ಇದ್ದೀನಪ್ಪ, ಕೇಳೋಕೆ ಕಷ್ಟ ಆಗುತ್ತೆ ಅಲ್ಲ. ಅಲೇ ನನ್ನ ಮಗನೇ, ನನ್ನ ಮನೆಯಲ್ಲಿ ನನ್ನ ಎದುರು ನಿಂತ್ಕೊಂಡು ಮಾತಾಡಕಾಗದೇನು? ಇದು ಮನೆಯೇನಪ್ಪ? ಖಂಡಿತ ಅಲ್ಲ. ಮದುವೆ ಅನ್ನೋ ನೆಪದಲ್ಲಿ ಮಗನ್ನೇ ಮಾರಾಟ ಮಾಡ್ತಾ ಇರೋ ಮಾರ್ಕೆಟ್ ಅಪ್ಪ ಮಾರ್ಕೆಟ್. ಮತ್ತೆ ಮರುಕಳಿಸ್ತೋ ನೀನು ವ್ಯಾಧಿ. ಕೇಳು ಚಂದ್ರು, ಆಡಿದ ಮಾತನ್ನ ಪದೇ ಪದೇ ಆಡೋಷ್ಟು ತಾಳ್ಮೆ ನನ್ನಲ್ಲಿ ಉಳ್ಕೊಂಡಿಲ್ಲ. ನನಗೂ ಅಷ್ಟೇ ಅಪ್ಪ, ಹೇಳಿದ್ದೇನೆ ಪದೇ ಪದೇ, ಹೇಳೋ ಆಸೆನೂ ಇಲ್ಲ. ನೋಡು, ನಿನ್ನ ಆದರ್ಶ ತತ್ವ ಎಲ್ಲ ಕೈಲಾಗದೋರ್ಗೂ ಬರೀ ಕೈಲಿ ಬೀದಿಯಲ್ಲಿ ನಿಂತಾಗ ಬಾಳೇನು ಅಂತ ಗೊತ್ತಾಗ್ತದೆ. ಹೌದು, ಅಂತ ಬಾಳನ್ನ ಬಾಳಿ ತೋರಿಸ್ಬೇಕು ಅಂತಲೇ ನಿರ್ಧರಿಸ ಹೊರಟಿದ್ದೀನಿ. ನಮ್ಮಂತ ಬಿಸಿ ರಕ್ತದ ಯುವಕರು ಬೀದಿ ಇಳಿಯೋವರೆಗೆ ಇಂಥ ಸಮಸ್ಯೆ ಮೋಕ್ಷ ಸಿಗೋದಿಲ್ಲ. ನಿಮ್ಮಂಥವ್ರಿಗೆ ಬುದ್ಧಿನೂ ಬರೋದಿಲ್ಲ. ಬರ್ತೀನಿ, ಗುಡ್ ಬೈ. ಬೈತ್ಯ ಬೈತ್ಯ, ಗುಡ್ಡುನು ಬೈತ್ಯ, ಬ್ಯಾಡುನು ಬೈತ್ಯ. ಯಾಕೇಳು, ತುತ್ತಿನ ಚೀಲ ತುಂಬಿರೋವರೆಗೂ ಬೈತ್ಯ, ಅದ್ ಖಾಲಿ ಆದ್ಮೇಲೆ ನೀನೇ ಬತ್ಯ. ಎಣ್ಣೆ ಮಾರಿದ ದುಡ್ಡಾದ್ರೇನು ಜಿಡ್ಡಿರಲ್ಲ ಅಂತ ಬಂದೇ ಬತ್ಯ. ಹೋಗಲ್ಲ ಹೋಗು. ಮಾರಿ ಸಾಕೇನೆ ಸೈಜು ಅಲ್ಲಿಕ್ಕೆ? ಯಾಕೆ ಹಾಗೆ ಹಾಕ್ಬಿಡಿ. ಹಾಗೆ ಇಷ್ಟೀಯಾ? ಬಂದೆ ಕಾಮಶಾಸ್ತ್ರ ಹೇಳ್ಕೊಡ್ತೀನಿ ಕೇಳಿ. ಇದೆಯಲ್ಲ ಕೇಳಿ, ಇಲ್ಲಿ ಅಲ್ಲಿ ನೋಡಿ ಬಂದ ಬಡ್ಡಿ ಮಗ. ಯಾರು? ಯಾರಿಲ್ಲ ನೋಡು, ಈ ಜನನೇ ಹೀಗೆ. ಏನೋ ನಾವಿಬ್ರು ಲಕ್ಷಣವಾಗಿ ಒಳಗಡೆ ಒಂದ್ ಸ್ವೀಟ್ ಮಿಕ್ಸ್ಚರ್ ಮಾಡೋಣ ಅಂತಿದ್ರೆ ಈ ನನ್ನ ಮಗ ಬಂದು ಕೂಗಿ ಕೆಡಿಸಿ ಹಾಳು ಮಾಡೋದಾ ಮಖಾನು ತೋರಿಸ್ದೆ. ಚಾಚಾ, ನೀನೇನೇ ಹೇಳು ಮಾರಿ, ನಮ್ಮ ಸರ್ಕಾರಿ ಲವ್ ಸಂಸಾರಿ ಇಷ್ಟಪ್ಪಾಗೋದು ಅನುಮಾನ ಕಣಿ ಅನುಮಾನ. ಉದೇ, ನಿಮ್ ಪಾದ, ನಿಮ್ ಪಾದ. ಹೌದಪ್ಪ, ಅದು ನಂದೇ ಪಾದ. ನೀನ್ ಹಿಡ್ಕೊಂಡಿರೋವರೆಗೂ ಅದು ನಿನ್ ಪಾದ, ನೀ ಬಿಟ್ಟ ಮೇಲೆ ನಂದು. ಹೇಳು. ಉದೇ, ಗಾಡಿ ಹೊರಗಡೆ ಬಂದ್ ನಿಂತಿದೆ. ಗಾಡಿ ಬೇರೆ ಕರ್ಕೊಂಬಂದಿದೀಯೋ? ಅದು ನಿಮ್ ಗಾಡಿ ಅಲ್ಲ. ಅಲ್ಲ ಅಂತೀಯ? ಅವನ್ ತಮ್ಮನ್ ಬಾಡಿ ತಂದ್ರು ಗಾಡಿ, ಹೋಗ್ ನೋಡಿ. ಗಾಡಿ ಏನ್ ನೋಡ್ತೀಯೇ? ತುರ್ತು ಪರಿಸ್ಥಿತಿ ಘೋಷಣೆ ಆದಾಗಿದೆ. ನಡಿ ಒಳಗೆ, ನಡಿಯೋ, ನಡಿ ನಡಿ ನಡಿ. ನಿನ್ ತಮ್ಮನ್ ನಾಡಿನೂ ನೋಡ್ದೆ, ನಿನ್ ಬಾಡಿನೂ ನೋಡ್ದೆ, ಈ ಬಾಡಿಗೂ ಆ ನಾಡಿಗೂ ಮಿಡಿತಾ ಇರೋದ್ರಲ್ಲಿ ಏನೂ ಅಪಸ್ವರ ಕೇಳ್ತಾ ಇದೆ ಮುಂಡೆ ಇದೆ. ಅಂದಾಗೆ ಫಾಲಾಕ್ಷ, ನಿಮ್ಮ ಅಣ್ಣತಮ್ಮಂದ್ರ ಆಸ್ತಿ ಪಾಲ್ ಪಾರಿಕತ್ತು, ಏನಾಯ್ತು? ಅದಕ್ಕೆಂತಲೇ ಅಣ್ಣ ತಮ್ಮಂದ್ರ ಇಬ್ರು ಹಳ್ಳಿ ಕಟ್ಟೆ ಕೆಳಗೆ ಪಂಚಾಯತಿ ಸೇರಿದ್ವಿ. ಆಗ ಶುರುವಾದ ಬೇದಿ ನನ್ನ ತಮ್ಮನಿಗೆ ಇನ್ನೂ ನಿಂತಿಲ್ಲ. ಅದ ಬೀಡು, ನೋಡಿದ್ನಲ್ಲ ಕೈ ನಾಡಿ ನೋಡುವಾಗಲೇ ಕೆಳಗಾದ್ದು. ಈಗ ನೀ ಹೇಳೋದೇನು? ವ್ಯವಹಾರನೂ ಮುಗಿಬೇಕು, ವ್ಯವಸ್ಥೆನೂ ಆಗಬೇಕು. ಅದ್ ಸರಿ, ಅದಕ್ಕೇನ್ ಕೊಡ್ತೀ? ಕೊಡ್ತೀ ಏನು ಅಂತೂ ದರಿದ್ರ ಇಲ್ಲಿಡ್ತೀ? ಏನೋ ಇದು ನಿನ್ ಚೌಕಾಸಿ ಚೌಕಾಬಾರ? ನನ್ನ ಹತ್ರ ಬೇಡ ಇವೆಲ್ಲ. ಮುಂಡೇದೆ ಭರ್ತಿ ಮಾಡಿ ಪೂರ್ತಿ ಮಾತಾಡು. ಯಾಕೆಂದ್ರೆ ನಿನ್ ತಮ್ಮಂದು ಸಾವು ಬದುಕಿನ ಪ್ರಶ್ನೆ ಅಲ್ಲ, ಇದು ಒಂದ್ ಸೈಡ್ ಪ್ರಶ್ನೆ ಗೊತ್ತಾ? ನೀ ದುಡ್ಡು ಕೊಡಕ್ಕೆ ಕೈ ಹಿಡಿದ್ರೆ ನಾಳೆ ನಾ ತಲೆ ಕೊಡೋನು, ಏನ್ ಹಿಡಿಬೇಕು? ಏಯ್, ಇಲ್ಲಿ ದುಡ್ಡಾ ಕಲ್ಲೇನ್ ನೋಡ್ತೀಯ? ತೆಗಿಯೋ ತೆಗಿಯೋ ಇನ್ನಷ್ಟು. ಏನಸೋದೇನ್ ಹಾಕೋ ಇಲ್ಲಿ ಬಂದಿರೋದ್ ಗಾಡಿಲಿ ಪೆಟ್ರೋಲಿಗೆ ಕಾಸ್ಬೇಕಾ? ಮಾರಿ, ಆ ನನ್ ಮಾಮೂಲ್ ಗುಳಿಗೆ ಇದೆ ನೋಡು, ಎರಡು ಕೊಡಿಲಿ ಬಾರೋ ಇಲ್ಲಿ. ಲೋ ಫಲಾಕ್ಷ, ನಿನ್ ತಮ್ಮನ ಕೇಸ್ ಇದೆ ನೋಡು,
ಆ ದರಿದ್ರ ನನ್ನ ಮಗಂದೇನಾಗಿದೆ ಎಂದರೆ ವಿಪರೀತ ಭೇದಿಯಾಗಿ ನಿಲ್ಲೋಕಾಗದಷ್ಟು ನಿತ್ರಾಣವಾಗಿದೆ. ಇದರಲ್ಲಿ ಎರಡು ಗುಳಿಗೆ ಇದೆ, ಒಂದು ಕೊಟ್ಟು ಮಲಗಿಸು. ಹೋಗು, ಬದುಕಿಸ್ಬಿಟ್ರಿ ಬುದ್ಧಿ, ಬದುಕಿಸ್ಬಿಟ್ರಿ, ಬರ್ತೀನಿ. ಸುಮ್ಮನೆ ಬರಬೇಡವೋ, ಬರುವಾಗ ಇಂಥದೇ ಒಂದು ಬಂದೋಬಸ್ತ್ ಕೇಸ್ ಕೈಲಿ ತಗೊಂಡು ಬಾ. ಅಲ್ಲಲ್ಲಲ್ಲಲ್ಲ, ಮೂರು ದಿನದಿಂದ ಬರ್ತಿದೀನಿ. ಈ ಅಪ್ಸತ್ರೆ ಬಾಗಿಲ ತೆಗೆದಿತ್ತಿಲ್ಲ, ಇವತ್ತ ಕಂಬಿಟ್ಟದೆ ನೋಡೋ. ಈ ಅಪ್ಸತ್ರೆ ಬಾಗಿಲು ತೆಗೆದಿರಬೇಕಾದ್ರೆ ಯಾರದ್ದಾರ ಅಪ್ಪ ಸತ್ತಿದ್ರೇನೆ. ನೋಡೋ ರಮೇಶ, ಇದ್ರ ಬಾಗಿಲು ತೆಗೆದಿದೆ ಅಂದ್ರೆ ಹಣ ತಂದಿರಬೇಕು ಪೋಸ್ಟ್ ಮ್ಯಾನು, ಇಲ್ಲ ಹೆಣ ಬಂದಿರಬೇಕು ಪೋಸ್ಟ್ ಮಾರ್ಟಮ್ಗೆ. ಏನ್ ತಂದಿಯೋ? ಬರ್ತೀನಿ. ಏನ್ರಿ ಗೌರ್ಮೆಂಟ್ ಕೌರು ಅಂತ ಕಾಣುತ್ತೆ, ಏನ್ ಸಮಾಚಾರ? ಇನ್ನೇನ್ ಸಮಾಚಾರ? ನಮ್ ವಿಚಾರ ಗೊತ್ತಾಗಿ ವ್ಯಭಿಚಾರವಾಗೋಕ್ ಮುಂಚೆ ಸಂಸಾರವಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟು ಒಂದ್ ಕ್ವಾರ್ಟರ್ ಕೊಟ್ಟಿದೆ ಹಾಕೊಳ್ಳಕ್ಕೆ. ಏನ ಹಾಸಿಗೆ, ಬೆಡ್ಡು, ಸಿಂಗಲ್ ಬೆಡ್ಡು, ಡಬಲ್ ಹೆಡ್ಡು, ಅದಕ್ಕೆ ಕ್ವಾರ್ಟರ್? ಯಾಕೆ ಸಾಲ್ದೇನೋ, ನಿನಗೆ ಹಾಫೇ ಬೇಕೇನೋ. ಯಾಕ್ರಿ, ಯಾಕೆ ಹಾಕುತ್ತಿದ್ದೀರಾ, ಏನಾಗಿದೆ? ಡ್ರೆಸ್ ಬದಲಾಯಿಸಬೇಕಾಗಿದೆ, ಬೋರ್ಡ್ ತಿರುಗಿಸಬೇಕಾಗಿದೆ ಕಣೆ, ಬೋರ್ಡ್ ತಿರುಗಿಸಬೇಕಾಗಿದೆ. ನಮ್ಮ ಸಂಸಾರಕ್ಕೆ ಕಾಮ ಅಂತೂ ನಿಮ್ಮ ಹಣೆ ಬರಹ ಈಗಾಗೋಯ್ತು, ಜೀವನದ ಉದ್ದಕ್ಕೂ ಬೀಳೋದೇ ಆಯ್ತು. ನಾನು ಬಿಟ್ಟಿದ್ದು ಹೇಳ್ತೀಯೇ ವಿನಃ ಅದರಲ್ಲಿ ಇರೋ ನನ್ನ ಬುದ್ಧಿವಂತಿಗೆ ಹೇಳೋದಿಲ್ಲ ನೋಡು. ನೀನು ಎತ್ತೆ ಬಿತ್ತೆ ನಾನ್ ನೋಡು, ಜೀವನದುದ್ದಕ್ಕೂ ಬೀಳುವಾಗಲಿಲ್ಲ, ಸುಮ್ಮನೆ ಬಿದ್ದಿಲ್ಲ. ಒಬ್ಬೊಬ್ಬರನ್ನ ಬೇಕಾದವ್ರನ್ನ ಕೆಡವುಕೊಂಡೇ ಬಿದ್ದಿದ್ದೆ. ಅದ್ ಬಿಡಿ, ಇಷ್ಟು ವರ್ಷ ಈ ಹಳ್ಳಿಗ್ ಬಂದು ನಿಮ್ ಜೊತೆಯಲ್ಲಿ ಇದ್ದೇ ನೋಡಿದ್ದೀನಲ್ಲ, ಆದ್ರೆ ಈಗ ಬೀದಿಲೆಲ್ಲ ಬಿದ್ರೆ ನೋಡಿ ಜನ ನಗೋದಿಲ್ವೇ ಅಂತ. ಅಲ್ವೇ, ನಾಲ್ಕ ಜನ ನೋಡಿ ನಕ್ರೆ ಕಣೆ ನಮ್ಮಂಥವ್ರಂತೂ ತನ್ನ ತಿನ್ನೋದು. ಆರಿ ಐ ಎಮ್ ಸಾರಿ, ಮರಿ ಒಂದ್ ಹೇಳ್ತೀನಿ ಕೇಳು. ಈ ಸಮಾಜ ಇರುವುದೇ ಹೀಗೆ ಕಣೆ, ಯಾರಾದ್ರೂ ಬಿದ್ದ್ರೆ ಸಾಕು ನೋಡಿ ನಗುತ್ತಾರೆ. ಅದರಲ್ಲೂ ಈ ಸಮಾಜ ಇನ್ನೂ ಮುಂದೆ ಹೋಗಿದೆ ಕಣೆ. ಹೇಗಂತೀರಿ? ಹೇಗೆ ಅಂದ್ರೆ ತುಂಬಾ ಹೊತ್ತು ನೋಡುತ್ತೆ ಈ ಸಮಾಜ, ಯಾರು ಅಕಸ್ಮಾತ್ ಬೀಳದೆ ಹೋದ್ರೆ ಅವರೇ ಯಾರನ್ನ ಕೆಡವಿಬಿಟ್ಟು ನೋಡಿ ನಗುತ್ತಾರೆ. ಅವ್ರು ನಗ್ತಾರೆ ಬಿಡಿ, ನಿಮಗೆ ನಾಚಿಕೆ ಆಗಲ್ವೇ? ಆಗುತ್ತೆ ಪಟ್ಕಂಡ್ರೆ, ಆಚಿಕೆ ಬಿಡದೆ ಒಳಗೆ ಇಟ್ಕೊಂಡ್ರೆ ಏನಾಗುತ್ತೆ? ನಗೋ ಸಮಾಜ ಸುಮ್ನೆ ಆಗುತ್ತೆ. ನೋಡು, ಜಗತ್ತಿನಲ್ಲಿ ಜನಕ್ಕೆ ಹಣ ಕೊಟ್ರೆ ಹೆಣಾನು ಕೊಡ್ತಾರೆ, ಆದ್ರೆ ನಗು ಮಾರೋ ಮಾರ್ಕೆಟ್ ಎಲ್ಲಾರ ನೋಡಿದೀಯೇನು? ಅದಕ್ಕೆ ಹೇಳೋದ್ ನಾನು, ನಗಬೇಕು ಮಗುವಿನ ಮುಖದ ಮೇಲಿನಂಥ ನಗುವನ್ನೇ ನಗಬೇಕು. ನೋಡ್ಬೇಕು, ಈಗ ನೀವು ಕರ್ಕೊಂಡ್ ಬರೋಕ್ ಹೋಗ್ತಿರೋ ಹೊಸ ಡಾಕ್ಟರ್ ಏನ್ ನಗಿಸ್ತಾರೋ, ಇಲ್ಲ ನಮ್ಮಿಬ್ರಿಗೆ ಎರಡು ಗುಂಡಿ ತೆಗಿಸ್ತಾರೋ ಅಂತ. ನೀನ್ ಅಲ್ಲಿ ಇಲ್ಲಿ ನೋಡಕ್ ಹೋಗ್ಬೇಡ, ಅದ್ ನನಗೆ ಬಿಡು. ಅಲ್ವೇ, ಇಷ್ಟು ವರ್ಷ ಈ ಹಳ್ಳಿಗೆ ಬಂದ್ ಎಂತೆಂಥ ಡಾಕ್ಟರ್ನ ಎತ್ತೆತ್ತಿ ಎಲ್ಲಿಗೆ ಎಗರಿಸಿದೀನಿ, ಅಂಥದ್ರಲ್ಲಿ ಬರೋ ಬಕರ ನೋಡುವಂತೆ. ಏನ್ ಇಲ್ಲಿವರೆಗೂ ಬರ್ತಾನೋ, ಇಲ್ಲ ಬಂದ್ ಬಸ್ ಅಲ್ಲೇ ಬೈ ಬೈ ಹೇಳಿ ಬೆಂಗಳೂರು ವಾಪಸ್ ಹೋಗ್ತಾನೋ ಅಂತ ನೋಡುವಂತೆ. ನಮ್ಮ ಗಾಡಿ ನಮ್ಮ ಹತ್ರ ಇದ್ರೇನೆ ಸರಿ, ಗೌರ್ಮೆಂಟ್ ಗಾಡಿ ಬಂತೆ ನೋಡೋಣ. ಯಾರ್ರಿ ಅದು? ಸ್ವಲ್ಪ ಬರ್ತೀರಾ? ಅದ್ ಹೇಗ್ರಿ ಸ್ವಲ್ಪ ಬರಕಾಗತ್ತೆ? ನೋಡ್ರಿ, ಬಂದ್ರೆ ಪೂರ್ತಿ ಬಂದ್ಬಿಡ್ಬೇಕು, ಇಲ್ಲ ಹೋದ್ರೆ ಪೂರ್ತಿ ಹಾಗೆ ಹೋಗ್ಬಿಡ್ಬೇಕು. ಕ್ಷಮಿಸಿ. ಸರಿ, ಇದೊಂದ್ಸಲ ಕ್ಷಮಿಸಿದ್ದೀನಿ, ಹೋಗಿ. ನೋಡಿ, ನೀವು ಅವನವ್ರೆ ಅಂತ ಕಾಣುತ್ತೆ. ನೋಡಿ, ನಾನು ಊರ್ ಪ್ರಾಣಿ ಕಂಡ ಹಾಕ್ ಕಾಣ್ತೀನೋ, ಇಲ್ಲ ಕಾಡ ಪ್ರಾಣಿ ಕಂಡ ಹಾಕ್ ಕಾಣ್ತೀನೋ? ಅದಕ್ಕಲ್ಲ ನಾನು ಕೇಳಿದ್ದು, ಆ ಊರು ನಿಮ್ದ ಅಂತ. ಸಾರಿ, ಊರೇ ನಂದು ಅಂದ್ರೆ ಊರ್ನೋರು ಉಗಿದು ಓಡಿಸ್ಬಿಟ್ಟಾರು. ಏನೋ ಊರ್ನೋರು ಉಳಿಸ್ಕೊಂಡಿದ್ದಾರೆ, ಉಸಿರಾಡ್ಕೊಂಡು ಉಳಿದಿದ್ದೀನಿ ಅಷ್ಟೇ. ನೋಡಿ, ಅದ್ರ ಹೆಸರು ಯಾರನ್ನ ಹೇಳಿತಾನೆ? ನಾನ್ ಬರೋವರೆಗೂ ಆ ಹೆಸರೇ ಉಳಿಸ್ಕೊಂಡಿತ್ತು, ಇನ್ ನಾನು ಹೋಗೋ ಹೊತ್ತಿಗೆ ಏನ್ ಹೆಸರು ಕೆಡಿಸ್ಕೊಂಡಿರುತ್ತೋ ಕಾಣೆ. ಹಾಗಂದ್ರೆ ನನಗರ್ಥವಾಗ್ಲಿಲ್ಲ. ಅಂದ್ರೆ
ಈ ಆಳೋರ ಅವತಾರ ಆರಾರು ತಿಂಗಳಿಗೆ ಬದಲಾಗ್ತಿರುತ್ತೆ ನೋಡಿ ಹಾಗೆ ಅಂತ. ಒಳ್ಳೆ ತಮಾಷೆ ಮನುಷ್ಯರು ನೀವು, ಚೆನ್ನಾಗಿ ಮಾತಾಡ್ತೀರಿ. ಅದೇ ನೋಡಿ ನನ್ನ ಬಂಡವಾಳ. ಹಾಗಾದ್ರೆ ಈ ರಸ್ತೆ ಅಲ್ಲಿಗೆ ಹೋಗುತ್ತೆ ಅಲ್ವೇ? ಹೇಗೆ ಹೇಳಿ, ನಾನ್ ಕಂಡ ಹಾಗೆ ರಸ್ತೆ ಹಗಲೆಲ್ಲ ಇಲ್ಲೇ ಇರುತ್ತೆ, ರಾತ್ರಿ ಅದೆಲ್ಲಿ ಹೋಗುತ್ತೋ ಪತ್ತೆ ಇರೋಲ್ಲ. ಅದಲ್ಲ, ಈ ರಸ್ತೆ ಮುಂದೆ ಮೂರ್ ಭಾಗವಾಗುತ್ತಲ್ಲ, ಅದರೊಳಗೆ ಯಾವುದು ಯಾರನ್ನ ಹಳ್ಳಿ ಹೋಗುತ್ತೆ ಅಂತ ನೋಡಿ. ಈ ಲೋಕದಲ್ಲಿ ರಸ್ತೆಗಳೇ ಊರ್ಗೆ ಹೋಗಲ್ಲ, ನಾವ ಆ ರಸ್ತೆಯಲ್ಲಿ ಹೋಗಿ ಊರ್ ಮುಟ್ಬೇಕು ಅಷ್ಟೇ. ಮನುಷ್ಯ ಜೀವನದಲ್ಲಿ ಏನ್ ಕಳ್ಕೊಂಡ್ರು ತಿರ್ಗಾ ತಂದು ತುಂಬ್ಕೋಬಹುದು, ಆದ್ರೆ ಕಾಲ ಅನ್ನೋದನ್ನ ಕಳ್ಕೊಂಡ್ ಬಿಟ್ರೆ ಕೋಟಿ ಕೊಟ್ರು ಅದ್ರ ಕಾಲ ಭಾಗನೂ ಕೊಂಡ್ಕೊಂಡ್ ಬರೋಕ್ ಆಗೋಲ್ಲ ಗೊತ್ತಾ. ಹಾಗಾದ್ರೆ ಆ ಮೂರ್ ದಾರಿಲಿ ಸರಿ ಯಾವುದು ಅಂತ? ದಾರಿ ಮೂರಾಗ್ಲಿ ಮುನ್ನೂರಾಗ್ಲಿ ಗುರಿ ಸರಿಯಾಗಿದ್ರೆ ಸರಿ. ಸರಿ ಸರಿ, ನಾನೇ ದಾರಿ ಬಿಟ್ಟು ಅಡ್ಡ ದಾರಿ ಹಿಡಿದಿದ್ದೀರಿ, ನನ್ನ ದಾರಿ ಕೇಳ್ತಾ ನಿಂತರು. ಅಯ್ಯೋ ಬಡ್ಕೊಳ್ಳಿ ಇವರಿಗೆ ನೋಡಿ. ಸಂಪ್ರದಾಯಕ್ಕೆ ಸೇವಕರಾಗಿ ಅಪಾರ್ಥ ಮಾಡಿಕೊಂಡು ಹೀಗೊಬ್ರಿಗೊಬ್ರು ದ್ವೇಷಿಸೋದ್ರಿಂದ ದೇಶಕ್ಕೂ ಉಪಯೋಗವಿಲ್ಲ, ದೇಹಕ್ಕೂ ಉಪಕಾರವಿಲ್ಲ. ನಿಮ್ಮ ಹೆಣ್ಣು ದಾರಿ ತಪ್ಪಿದಾಳೆ ಅಂತ ಈ ಸಮಾಜ ಕೂಗಿದ್ದನ್ನು ಕೇಳಿದ್ರೆ ವಿನಃ ನೀವು ಕಣ್ಣಾರೆ ಕಂಡ್ರೇನು? ನನ್ನ ಮಾತು ಕೇಳಿ, ಆ ನಿರಪರಾಧಿ ಹೆಣ್ಣಿನ ಬಾಳನ್ನ ಈ ಸುಡುಗಾಡು ಸಮಾಜದ ಕೂಗಿನ ಕೆಸರಿನಲ್ಲಿ ಹಾಕಿ ತುಳಿಬೇಡಿ. ಆಗದೆ ಇರೋದನ್ನ ಮರೆತು ಆಗ್ಬೇಕಾದನ್ನ ಆಲೋಚನೆ ಮಾಡೋದೇ ಯೋಗ್ಯ ಅಲ್ವೇ? ಮುಹೂರ್ತ ಸಾಧಿಸಿ, ಮಂಗಳ ಕಾರ್ಯ ಮುಗಿಸಿ, ಆಮೇಲೆ ನಿಮ್ ಮುದುರ್ಕೊಂಡಿರೋ ಮೈ ಮನಸ್ಸು ಹೇಗೆ ಒದರ್ಕೊಂಡು ಒಂದಾಗತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಸದ್ಯ ಸತ್ತೋಗಿದ್ದ ನಮ್ಮ ಸಂಬಂಧನ ಒಂದು ಮಾಡಿದ್ರಿ, ತಮಗೆ ದಕ್ಷಿಣೆ ನೋಡಿ. ಇದು ಸರ್ಕಾರಿ ಬರಗಾಲದ ಕಾಮಗಾರಿ ಕೆಲಸದ ಕೂಲಿ ಅಲ್ಲ, ನಾನು ಪುರೋಹಿತ, ಪೌರರ ಹಿತವೇ ನನ್ನ ಜನ್ಮ ಸಂಕೇತ. ದಯವಿಟ್ಟು ದಕ್ಷಿಣೆಯಲ್ಲಿ ನಮ್ಮನ್ನು ಅಳೆದು ಅವಮಾನ ಮಾಡಬೇಡಿ. ಸಮಾಜಕ್ಕೇನು ಜವಾಬ್ದಾರಿ ಇಲ್ಲ, ಜಾಗೃತಿ ಇಲ್ಲ. ಅಣ್ಣ ತಂಗಿ ಹೋಗ್ತಾ ಇದ್ರೆ ಅವ್ರನ್ನೇ ಗಂಡ ಹೆಂಡತಿ ಅಂತಾರೆ, ತಂದೆ ವಯಸ್ಸಿಗೆ ಬಂದ ಮಗನ ಕರ್ಕೊಂಡು ಹೋಗ್ತಾ ಇದ್ರೆ ನೋಡೋ ಹೊಡ್ಕೊಂಡು ಹೋಗ್ತಾ ಇದ್ದಾನೆ ಪಟ್ಟ ಹುಡುಗಿನ ಅಂತಾರೆ. ನೋಡಿ ನನ್ನ ಮಾತು ಕೇಳಿ, ನೋಡೋ ಕಣ್ಣಿಗೆ ಆಡೋ ಬಾಯಿಗೆ ಮಣ್ಣು ತೂರಿ ನಿಮ್ಮ ಬಾಂಧವ್ಯನ ನೆಟ್ಟು ಮಾಡ್ಕೊಳ್ಳಿ. ಈಶ್ವರ ನಿಮ್ಗೆ ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಓಹೋ, ನೀವು ಬಂದು ನಾನು ನೋಡ್ಲೇ ಇಲ್ಲ, ಬನ್ನಿ ಒಳಗೆ ಬನ್ನಿ. ಕ್ಷಮಿಸಿ, ನಾನು ಶಾಸ್ತ್ರ ಕೇಳೋಕೆ ಬಂದಿಲ್ಲ. ಪರವಾಗಿಲ್ಲ, ಒಳಗೆ ಬಂದ ಮಾತ್ರಕ್ಕೆ ಶಾಸ್ತ್ರ ಹೇಳಬೇಕು ಅನ್ನೋದು ನನ್ನ ಸೂತ್ರನೂ ಅಲ್ಲ. ನಿಮ್ಮನ್ನು ನೋಡಿದ್ರೆ ಈ ಊರು ಹೊಸಬರು ಅಂತ ಕಾಣುತ್ತೆ, ನನ್ನ ಕೈಲಾದ ಕೈಂಕರ್ಯ ಮಾಡೋಣ ಅಂತ ಕರೆದೆ, ತಪ್ಪಾಗಿದ್ರೆ ಕ್ಷಮಿಸಿ. ಛೇ ಛೇ ಛೇ, ತಪ್ಪು ತಿಳ್ಕೊಬೇಡಿ. ನೀವು ಹೇಳಿದಾಗೆ ನಾ ಇವ್ರಿಗೆ ಹೊಸಬನೇ, ಆದ್ರೆ ಏನ್ ಮಾಡ್ಲಿ, ನಾ ಯಾರೊಂದು ದಾರಿ ಕೇಳಿದ್ರು ಆ ದಾರಿ ಈ ದಾರಿ ತೋರಿಸಿ ನನ್ನನ್ನು ಹೀಗೆ ದಾರಿ ತಪ್ಪಿಸಿದ್ದಾರೆ. ಅಂದ್ರೆ ನೀವು ಯಾವ ಊರು ಹೊರಟಿದ್ದೀರಿ? ಯಾರಂಡಹಳ್ಳಿ ಅನ್ನೋ ಗ್ರಾಮದ ಆಸ್ಪತ್ರೆಗೆ ನಾನಾಗಿ ಇಷ್ಟಪಟ್ಟು ಬಂದಿರೋ ಡಾಕ್ಟ್ರು. ತಾವು ದಯವಿಟ್ಟು ಅದ್ರ ದಾರಿ ತೋರಿಸಿದ್ರೆ ತಪ್ಪಾಗುತ್ತೆ. ಅನಾಯಾಸವಾಗಿ ಅನ್ನದ ಹೊತ್ತು ಬಂದಿರೋ ನಿಮ್ಮನ್ನ ತುತ್ತಿಡದೆ ಹಾಗೆ ಕಳಿಸೋದು ನಮ್ಮ ಕರ್ನಾಟಕ ಸಂಸ್ಕೃತಿ ಸಂಕೇತ ಅಲ್ಲ, ಅದು ಅಲ್ಲದೆ ನೀವು ಅಲ್ಲಿಗೆ ಹೋಗೋದ್ರಲ್ಲಿ ಉಪಯೋಗವೂ ಇಲ್ಲ. ಏಕೆ? ಆಸ್ಪತ್ರೆ ಅಂದಮೇಲೆ ಅಲ್ಲಿ ವಾರ್ಡ್ಗಳು, ಕಾಂಪೌಂಡ್ರು, ಆಯಾ ಅದನ್ನು ಹೇಳೋದೇ ಅಪಾಯ. ದಣದ್ ಬಂದಿದ್ದೀರಿ, ಬನ್ನಿ ಬನ್ನಿ. ಪರವಾಗಿಲ್ಲ ಪರವಾಗಿಲ್ಲ, ಊಟ ಆದ್ಮೇಲೆ ನೀವೇ ಊರ್ನಲ್ಲೆಲ್ಲ ವಿಚಾರಿಸ್ಕೊಂಡು ಬರಬಹುದು, ಅಲ್ಲಿವರೆಗೂ ಈ ಕೋಣೆಲ್ಲೇ ವಿಶ್ರಾಂತಿ ತಗೊಳ್ಳಿ. ಬರೋದಕ್ಕೇನಿಲ್ಲ, ನಿಮ್ಮನ್ನು ನೋಡಿದ್ರೆ ಇದು ಸಂಪ್ರದಾಯಸ್ಥ ಮನೆ ಹಾಗೆ ಕಾಣುತ್ತೆ. ಓಹೋ, ನೀವು ಮರ್ಯಾದಸ್ಥರು ಅಂತ ಕಾಣತ್ತೆ. ನೋಡಿ, ಈ ಜಗತ್ತಿನಲ್ಲಿ ಎಲ್ಲರೂ ಸಂಪ್ರದಾಯಸ್ಥರೆ, ಎಲ್ಲರೂ ಮರ್ಯಾದಸ್ಥರೆ, ಆದರೆ ವ್ಯತ್ಯಾಸ ಇಷ್ಟೆ. ಆಚಾರ ಅಂತ ಅರ್ಥ ಮಾಡೋರು ಸಂಪ್ರದಾಯಸ್ಥರು, ಆತ್ಮಗೌರವನ ಮರೆಯದೆ ಮಾಡ್ಕೊಳ್ಳದೆ ಬಾಳವ್ರೆ ಮರ್ಯಾದಸ್ಥರು. ಬನ್ನಿ ಬನ್ನಿ ಬನ್ನಿ. ಸರ್ಕಾರಿ ಕಾಗ್ದಾನೆ ಸರಿಯಾಗಿ ಬಂದು ಕೈಗೆ ಸೇರಿದ್ರು, ಆ ಡಾಕ್ಟರ್ ಕೈ ಕೊಟ್ಬಿಟ್ಟು ಎಲ್ಲಿಗೆ ಹೋಗಿರ್ಬೋದು? ನನಗನ್ಸುತ್ತೆ ನಮ್ ಭಾಗದ ದೇವರು ನಮಗಿಂತ ಮುಂಚೆನೆ ಹೋಗಿ ಕೆಲಸ ಮುಗಿಸಿ ಆ ಡಾಕ್ಟರ್ ನಾನ್ ಸ್ಟಾಪ್ ಬಸ್ ಹತ್ಸಿ ನಮ್ ಕೆಲಸ ಹಗ್ರ ಮಾಡಿರಬಹುದು. ಹೇಗೋ ಹೋಗ್ಲಿ ಬಿಡಿ, ಅಂತೂ ಇಂತೂ. ಸರಿ ಬಿಡು, ಈ ಕುಂತಿ ಮಕ್ಕಳಿಗೆ ರಾಜ್ಯ ಬಂತು ಅಂತ ಆಯ್ತು. ಅಂದಾಗೆ ಮಾರಿ, ನೆನ್ನೆ ಹೇಳಿದ್ನಲ್ಲ ಆ ಬಣ್ಣದ ನೀರು ಏನೇ ಆ ಮಿಕ್ಸರ್ಗೆ ಇನ್ನೊಂದ್ ಸ್ವಲ್ಪ ಮಿಶ್ರ ಮಾಡಿ ಬಣ್ಣದ ನೀರ್ನ ಉದ್ದ ಮಾಡು ಅಂತ ಮಾಡಿದೀಯಾ? ಬಣ್ಣದ ನೀರ್ ಯಾಕೆ, ಬರೀ ನೀರ್ ಸಾಲದೆ
ಅದು ಸರಿನೆ. ಅತ್ತಾನೇ ಏನ್ ಶುದ್ಧವಾಗಿರುತ್ತೆ ಅಂತೀಯ ನೋಡು. ಈಚೀಚಿಗೆ ಬರ್ತಿರೋ ನಲ್ಲಿ ನೀರಿನಿಂದ ಹಿಡಿದು ನದಿ ತೀರ್ಥದವರೆಗೂ, ತಿಳ್ಕೊಳ್ಳೋ ತಿಳುವಳಿಕೆಯಿಂದ ಹಿಡಿದು ತಿನ್ನು ಅನ್ನೋದವರೆಗೂ ಎಲ್ಲ ಮಿಶ್ರ ಮಾಡಿ ಮಾಡಿ ಮಾರಿ ಮನುಷ್ಯನೇ ಮಾರಿ ಬಲಿ ಕೊಡ್ತಿದ್ದಾರೆ ಅಂದ್ಮೇಲೆ ಇನ್ ನಮ್ದು ಬಣ್ಣದ ನೀರಾದ್ರೇನು, ಬರೀ ನೀರಾದ್ರೇನು? ಅಂದ ಹಾಗೆ ಮೊನ್ನೆ ನೀವು 2 ಕೆಜಿ ರವೆ ತಗೊಂಡ್ ಬಂದ್ರಲ್ಲ, ಅದು ಜರಡಿ ಆಡಿದ್ಮೇಲೆ 1.5 ಕೆಜಿ ಆಯ್ತಲ್ಲ, ಯಾಕೆ? ಪತಿವ್ರತೆ ಕೈ ತಗಲ್ತು ನೋಡು. ಅದಕ್ಕೆ ನೋಡಿಲ್ಲಿ ಮಾರಿ, ಈ ಮ್ಯಾಗ್ನೆಟ್ ಅಂತ ಇರುತ್ತೆ ನೋಡು, ಅಯಸ್ಕಾಂತ ಅಂದ್ರೆ ಕಬ್ಬಿಣ ಚೂಡ್ನೆಲ್ಲ ಎಳ್ಕೊಳತ್ತಲ್ಲ, ಅದನ್ನ ರವೆ ಒಳಗೆ ಅಲ್ಲಾಡ್ಸು. ಆ 1.5 ಕೆಜಿ 1 ಕೆಜಿ ಇಳಿಯುತ್ತೆ. ಅರ್ಧ ಕೆಜಿ ಎಲ್ಲಿ ಹೋಗುತ್ತೆ? ಅದ ಅದನ್ನ ಮಾರದೋನ್ ಮನೆ ಕಬ್ಬಿಣ ಪೆಟ್ಟಿಗೆ ಸೇರುತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಪಾಪಿಗಳ, ಅವರ ಹಣಕ್ಕೋಸ್ಕರ ಬಡವರ ಹೆಣನ ಉರುಳಿಸ್ತಾರಲ್ಲ, ಅವ್ರನ್ನ ಏನ್ ಅನ್ನೋಣ? ಬೆರಕೆ ಬಡ್ಡಿ ಮಕ್ಕಳು ನಾಣ. ಗೊತ್ತಾಯ್ತು ಗೊತ್ತಾಯ್ತು, ಮುಂಡೇವಾ ಹೋಗಿ ಒಬ್ಬೊಬ್ಬರನ್ನ ಕಳಿಸು. ಮುಂಡೇವಾಗ ಸಾಯೋಕು ಅವಸರ, ಸಾರಾಯ್ ಕುಡಿಯೋಕು ಅವಸರ, ಏನಾರು ಮಾಡ್ರು ಅಂದ್ರೆ ಮುಷ್ಕರ. ಬಾಪಾ ಕೂತ್ಕೋ. ಬಾರೋ ಬಾ. ಹೆಸರು ನಂಜುಂಡ. ಥೂ ನಿನ್ನ, ಅದು ನಿನ್ ಕಾಯಿಲೆ ಹೆಸರು. ನಂಜುಂಡ ಅಂದ ಅರ್ಥ ಏನ್ ಗೊತ್ತೇನೋ? ವಿಷ ಕುಡ್ದ ಅಂತ. ನೀನಿನ್ನೂ ಬದುಕಿದೀಯಾ? ತಡಿ, ಅದನ್ನು ಖಾಯಂ ಮಾಡ್ಕೋತೀನಿ. ಬಾಯಿಲಿ ಪುಣ್ಯವಂತ, ಹಾರಟೆ ಇಲ್ಲ, ಯೋಚನೆಯೇ ಇಲ್ಲ. ಓಹೋ, ಥ್ಯಾಂಕ್ ಯು ಮಾರಿ. ಶುರುವಾಯ್ತು ನೋಡು ಹೊಡ್ಕೊಳ್ಳೋಕೆ ಹೊಡೆತ. ಇದರಲ್ಲಿ ಹೀಗೆ ನಾ ನೋಡೋದು ನಿಮ್ ಪುಣ್ಯ ಮುಂಡೇವ. ಕ್ಯಾಲೆಂಡರ್ ನೋಡಿದೀಯೋ? ವಿದೇಶದ್ದು ಹಳೇದು, ಅದರಲ್ಲಿ ಊದುಗಳವೇ ಇಟ್ಟು ನೋಡ್ತಿದ್ರು. ನಾವು ವಾಸಿ ಇದರಲ್ಲಾರ ನೋಡ್ತೀವಿ, ಅದರಲ್ಲೂ ನೋಡಿ ಎರಡು ಒಂದೇ ಸಲ ಇದರಲ್ಲಿ 2 ಕೇಸ್ ಬರ್ತಾ ನೋಡಬಹುದು, ಗೊತ್ತಾ? ಸರಿಯೋ, ನಿನಗೇನಾಗತ್ತೆ ಹೇಳು. ನನ್ನ ಸಂಜೆಯಿಂದ ತಲೆ ಸುತ್ತಾ ಇದೆ. ಓಹೋ, ಇವನಿಗೆ ನಿನ್ನೆ ಸಂಜೆ ಇದೆ ಇಳಿದಿಲ್ಲ. ಮಾರಿ ಅಲ್ಲೊಂದು ಇವನಿಗೆ 5-6 ಬ್ರೂ ಕ್ಲಾಕ್ಸ್ ಕೊಡು, ನೀನಿಲ್ಲಿಡು. ಏನು 2 ರೂಪಾಯಿ ಅರ್ಧ ರೇಟು, ಇನ್ನೆರಡು ಹಾಕು. ಹಾಕಪ್ಪ ಹಾಕು. ನೋಡಿದ್ಯಾ, ಅದು ಕಸುದಾರ ಲಕ್ಷಣ ಹಾಕೋಣ. ಇಲ್ಲ ಬಿಡಿ. ಏನು ನೀನ್ ಹಾಕ್ತೀಯಲ್ಲೋ, ಈತ ನಿನ್ ಕಡೆಯವನೇನು? ಅಲ್ಲ, ನೀವು ಕೂಡ ಅಷ್ಟಿಗೆ ಅವನು ಮತ್ತೆ ಈ ಕಡೆ ಬರೋದಿಲ್ಲ ನೋಡಿ, ಅದಕ್ಕೋಸ್ಕರ. ಸರಿ ನಡಿ ನಡಿಯೋ, ನಿಂದಾಯ್ತು ನಡಿ. ಬಾರೋ ಕೂತ್ಕೋ. ಹೆಸರು? ಡಾಕ್ಟರ್ ಚಂದ್ರೇಗೌಡ, MBBS. ಡಾಕ್ಟರ್ ಚಂದ್ರೇ ಗೋ. ಏನ್ರಿ ಇದು, ಈ ಬೋರ್ಡ್ ಅರ್ಥ? ಅದು ಸಹ ನಮ್ ಸರ್ಕಾರ ಸ್ಲೋಗನ್. ಸಹ ಸ್ಲೋಗನ್? ಹೌದು ಸರ್, ಸ್ಲೋಗನ್. ಹಾಗಂದ್ರೆ ನಮ್ಮ ಘನ ಸರ್ಕಾರದ ಘರ್ಜನೆ ಸರ್. ಅವನ್ ಕೈಲಿ ಮಗು, ಇವಳ ಕೈಲಿ ನಾಯಿ. ಹೌದು ಸಹ, ಅದು ಮಗು ಸಹ ಆಗಿರೋದು ಸಹ, ಇದು ನಾಯಿ ಸಹ, ಅದು ಸಾಕಿರೋದು ಸಹ. ಅದ್ರ ಕೆಳಗೆ ಬರ್ದಿರೋದು ಅದು ದೇಶಕ್ಕೆ ಆಗ್ಬೇಕಾಗಿರೋದು ಸರ್. ಕಲ್ವಾಣಿ ಅಂದ್ರೆ ಆ ಪಾಪ ಆ ಕವಿದೆ ಅಲ್ಲ ಸಹ, ಪೂರ್ತಿ ಅರ್ಧ ತಂದು ಅರ್ಧ ನಾ ಸೇರಿಸಿ ಈಗ ಪೂರ್ತಿ ಮಾಡಿದೀನಿ. ಆಗಿದೆ ಸಹ, ಹೊಟ್ಟೆಗೆ ಡೈರಿ ಹಾಲು ಹುಯ್ಕೊಂಡೋಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶಟ್ಅಪ್, ಕೇಳ್ತಾರೆ ಹೇಗಿದೆ ಅಂತ. ಕಮಾನ್. ಏನ್ರಿ ಇದು? ಆ ವಿಚಾರದಲ್ಲಿ ನನ್ ತಪ್ಪಿಲ್ಲ ಸಹ, ನಾ ಮೊದಲು ಸರಿಯಾಗಿ ಬರ್ಸಿದ್ದೆ ಸಹ ಅದ್ನ. ಆದ್ರೆ ಮೊನ್ನೆ ರಾಜ್ಯೋತ್ಸವದಲ್ಲಿ ಒಬ್ಬ ಅಚ್ಚ ಕನ್ನಡಿಗರು ಇಲ್ಲಿಗೆ ಬಂದು ಸ್ವಚ್ಛ ಕನ್ನಡದಲ್ಲಿ ಭಾಷಣ ಮಾಡಿದ್ ಕೇಳಿ ನಂದೇ ತಪ್ಪಿರಬಹುದೇನು ಅಂತ ಹೀಗೆ ಬರ್ಸ್ದೆ ಸಹ. ತಾವು ತಪ್ಪು ಅಂದ್ರೆ ನಾನು ಅನ್ನೋದೇನ್ರಿ? ನಿಮ್ಗೆ ಗೊತ್ತಾಗಲ್ಲ, ನಿಮಗೆ ಕನ್ನಡ ಬರಲ್ಲ, ನೀವು ಕನ್ನಡಿಗರಲ್ವೇನ್ರಿ? ಸರ್ ಮಾತಾಡ್ಬೇಡಿ ಸರ್, ನೀವು ತಾವ ಮಾತಾಡ್ ನನಗೆ ಅವಮಾನ ಮಾಡ್ಬೇಡಿ ಸಹ. ನಾನು ಹುಟ್ಟು ಕನ್ನಡಿಗ ಸಹ, ಹುಟ್ಟು ಕನ್ನಡಿಗ. ಅದೇನ್ರಿ ಹಾಗಂದ್ರೆ? ಹಾಗಂದ್ರೆ ಸಹ ನಾ ಹುಟ್ಟುವಾಗಲೇ ಕನ್ನಡ ಮಾತಾಡ್ಕೊಂಡೇ ಹುಟ್ಟಿದ್ದೀನಿ ಸಹ. ಅಷ್ಟೇ ಅಲ್ಲ ಸಹ, ನಾನು ಹುಟ್ಟು ಹೋರಾಟಗಾರ ಸಹ.
ಅದೇನ್ರಿ ವಿಚಿತ್ರ ಹೋರಾಟ ಹಾರಾಟ ನಿಮ್ದು? ಅಂದ್ರೆ ಸಾ, ನಾ ಆಚೆ ಬರುವಾಗ ಆಗಿದ್ದ ಅನ್ಯ ಭಾಷಾ ಆಯಾ ಜೊತೆ ಓಡಾಡ್ಕೊಂಡೇ ಹುಟ್ಟಿದ್ದೀನಿ ಸಾ. ಆ ಸಾಮಾನ್ಯ ಅಲ್ಲ ಸಾ, ಬಹುಮಾನ್ಯ. ಆಹಾ, ಅದನ್ನ ನೋಡಿದ್ನಲ್ಲಪ್ಪ ಎಷ್ಟೊತ್ತು. ಆಲ್ ರೈಟ್, ನೋಡು ಕಸ್ತೂರಿ, ನಮ್ಮ ಸರ್ಕಾರ ನಮ್ಮಿಂದ ಅಪೇಕ್ಷೆ ಪಡೋದು ಸೇವೆನೇ ವಿನಃ ಇಂಥ ಸಂತೆಪೇಟೆ ಸರ್ಕಸ್ನಲ್ಲ. ಅರ್ಥ ಅರಿವಾಗಿ ಅವರಾಗೆ ಭಯ ಇಲ್ಲದೆ ಬರುವಂತ ಭರವಸೆ ಬೀಡಾಗಿರ್ಬೇಕ್ರಿ ಇಂಥ ಆಸ್ಪತ್ರೆಗಳು. ಸತ್ಯವಾಗಿ ಹೇಳಿದ್ರಿ ಸಾ, ನಾವಿಬ್ರು ನಿಜವಾಗಿ ಇದನ್ನ ಹಾಗೆ ಮಾಡಬೇಕು ಅಂತ ಎಷ್ಟೋ ವರ್ಷದಿಂದ ಅಷ್ಟೋ ಇಷ್ಟೋ ಕಷ್ಟಪಟ್ಟಿದ್ದಕ್ಕೆ ಇಷ್ಟಾಗಿರೋದು ಸಾ. ಎಷ್ಟೋ ಆಗಿಲ್ಲ, ಆಗಬೇಕಾಗಿರೋದು ಇಷ್ಟೇ. ನಾಳೆ ನಾ ಬರೋ ಅಷ್ಟರಲ್ಲಿ ನಾನು ಹೇಳದ್ನಲ್ಲ ಅಷ್ಟು ಒಳಗು ಹೊರಗು ರಿಪೇರಿ ಆಗಿ ಈ ಅಪ್ಸತ್ರೆ ಹೋಗಿ ಆಸ್ಪತ್ರೆನೇ ಆಗಿರ್ಬೇಕು, ಗೊತ್ತಾಯ್ತಾ? ಏನ್ರಿ ಇದು ಕೇಳಿದ್ರಾ? ಕೇಳಿದೆ ಕಣಿ, ಇದು ನಮ್ಮ ಭಾಗದ ಮಾರಿ. ಬತ್ತೀನಿ ಬುದ್ಧಿ, ಬೇಕಾದ್ರೆ ಹೇಳಿ ಕಳಿಸಿ, ಬತ್ತೀನಿ. ಆಯ್ತಪ್ಪ, ನಮಸ್ಕಾರ. ಗೌರಮ್ಮ, ಗೌರಮ್ಮ. ಡಾಕ್ಟ್ರೆ, ಯಾರಿವನು, ಇವನ್ಗೇನಾಗಿದೆ? ನನ್ನ ಕೈ ಕಾಲ ಆಡ್ತಾ ಇಲ್ಲ, ಏನಾಗಿದೆ ಡಾಕ್ಟ್ರೆ? ಬೇಗ ಹೋಗಿ ಸ್ವಲ್ಪ ಉಪ್ಪು ತಗೊಂಬನ್ನಿ, ಸ್ವಲ್ಪ ಏನೋ ಜಾಸ್ತಿನೇ ತಗೊಂಬನ್ನಿ. ನೋಡಿ ನೋಡಿ, ಸ್ವಲ್ಪ ಬೆಚ್ಚಗಿರೋ ನೀರು ತಗೊಂಬನ್ನಿ. ನೋಡಿ ನೋಡಿ, ಹಾಗೆ ಈ ಸಿರಂಜು ನೀಡಿಲ್ಲ, ನೀರಲ್ಲಿ ಚೆನ್ನಾಗಿ ಕುದಿಸ್ ತಗೊಂಬನ್ನಿ. ಸರಿ. ಕೊಡಿ. ಏನಾಗಿದೆ ಡಾಕ್ಟರ್ ಇವನಿಗೆ? ಇವತ್ತು ಬೆರಣಿ ಭರ್ಮಪ್ಪನ ತಾಯಿ ನೋಡಕ್ ಹೋಗಿದ್ದವನು ಬರ್ತಾ ಇದ್ದೆ ಅಲ್ಲಿ. ಈ ಸೋಮ ಮೀನ್ ಹಿಡಿಯಕ್ ಹೋಗಿದ್ದವನು ಹೀಗ್ ಮಿಸ್ ಕಾಡದೆ ಬಿದ್ದಿದ್ದ. ಅಲ್ಲ ಡಾಕ್ಟ್ರೆ, ಅಷ್ಟೊತ್ತಲ್ಲಿ ಅಲ್ಲಿ ಹಾಗೆ ಬಿದ್ದಿದ್ದ. ಕುಡಿಬಾರ್ದನ್ ಕುಡಿದ್ಮೇಲೆ ಬೀಳ್ಬಾರ್ದ ಕಡೆ ತಾನೇ ಬೀಳ್ಬೇಕು. ಕುಡಿಬಾರ್ದನ್ನ ಅಂಥದ್ದೇನ್ ಕುಡ್ದಿದ್ದ? ವಿಷ ಕುಡ್ದಿದ್ನೆ. ವಿಷಕ್ಕಿಂತ ವಿಶೇಷವಾದ ಕಳ್ಳಭಟ್ಟಿ ಕುಡ್ದು ಬಿದ್ದಿದ್ದ. ಛೇ, ಇಂಥ ಬಡಪಾಯಿಗಳಿಗೆ ಅಂಥದ್ದನ್ನೆಲ್ಲ ಕುಡಿಸಿಯೇ ಬದುಕ್ಬೇಕೆ ಆ ಬಂಡ್ರು. ಪಾಪ, ಇಂಥವ್ರು ಸಾವನಿಂದಲೇ ಅಂಥವ್ರು ಬದುಕಿರೋದು. ಅಂದಾಗೆ ನೋಡಿ, ಚೆನ್ನಾಗಿ ಕುದ್ದಿದ್ರೆ ಆ ಸಿರಂಜ್ ತಗೊಂಬನ್ನಿ. ಹೌದಲ್ಲ, ಮರ್ತಿದ್ದೆ, ತರ್ತೀನಿ. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ಒಳಗಡೆ ಕರ್ಕೊಂಡ್ ಬಂದ್ ಮಲಗಿಸ್ಬೋದಲ್ಲ. ಇವನು ಬೇಡ, ನನ್ನ ರೂಮ್ ಇದೆಯಲ್ಲ ಅಲ್ಲೇ ಮಲಗಿಸ್ತೀನಿ. ಸರಿ ಬಿಡಿ, ಹೇಗೋ ಸದ್ಯ ಅವನ ಅಪಾಯದ ಅಂಚಿನಿಂದ ಆಚೆ ಬಂದಲ್ಲ, ಅಷ್ಟೇ ಸಾಕು. ದೇವ್ರ ದೊಡ್ಡವನು, ಕೈ ಹಿಡಿದು ಕಾಪಾಡ್ದ. ಸರಿ ಸರಿ, ಊಟಕ್ಕೆ ಬನ್ನಿ, ಅಣ್ಣ ಬರೋ ಹೊತ್ತಾಯ್ತು. ಯಾಕಮ್ಮ, ಸಂಪ್ರದಾಯದಲ್ಲಿ ಎಂದೂ ಇಲ್ಲದ ಈ ಪಂಕ್ತಿ ಭೇದ? ಡಾಕ್ಟರ್ ತುಪ್ಪನೇ ಬಡಿಸ್ಲಿಲ್ಲ? ಅವರು ತುಪ್ಪ ಜಾತಿ ಅಲ್ಲಣ್ಣ, ಎಣ್ಣೆ ಜಾತಿ, ಅದಕ್ಕೆ ಅದನ್ನೇ ತರ್ತೀನಿ. ಅಲ್ಲಮ್ಮ, ಈ ಜಾತ್ಯತೀತವಾದ ರಾಷ್ಟ್ರದಲ್ಲಿ ಎಣ್ಣೆಗೊಂಜಾತಿ ಬೆಣ್ಣೆಗೊಂಜಾತಿ ಏನು? ಹೌದಣ್ಣ, ಬೆಣ್ಣೆ ಮಾತ್ರ ಬ್ರಾಹ್ಮಣರದು, ಎಣ್ಣೆ ಮಾತ್ರ. ಯಾವ್ದು ಯಾರದ್ದೇ ಆಗಿರ್ಲಿ, ಇವತ್ತು ಎಣ್ಣೆಗೇರಿರೋ ಬೆಲೆ ಬೆಣ್ಣೆಗೆ ಬಾಯಿ ಬಾಯಿ ಬಿಟ್ಟರು ಬರೋಲ್ಲ ಅಲ್ವೇ ಶಾಸ್ತ್ರಗಳೇ? ಏನೋಪ್ಪ, ಈ ಎರಡರ ಬೆಲೆಯಲ್ಲಿ ಏನು ಏರ್ಪೇರಾದರೂ ಎರಡೂ ಜಿಡ್ಡೆ. ಆದರೆ ನಿಮ್ಮಿಬ್ಬರ ಮಾತಿನ ಮರ್ಮ ಜಿಡ್ಡು
ಈ ಗೊಡ್ಡು ಬ್ರಾಹ್ಮಣನಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ. ಅದನ್ನ ಡಾಕ್ಟರ್ನೇ ಕೇಳಿಣ್ಣ. ಮಾಡಿದ ತಪ್ಪು ಮಾಡ್ದವ್ರ ಬಾಯಿಂದ ಕೇಳಿದ್ರೇನೆ ಮಹತ್ವ ಜಾಸ್ತಿ. ನೋಡಿ ಡಾಕ್ಟ್ರೆ, ನಮ್ಮಲ್ಲಿ ಜಾತಿ ನಾಲ್ಕು ಅಂತಾರೆ, ಆದ್ರೆ ನನ್ನ ದೃಷ್ಟಿಯಲ್ಲಿ ಮನುಷ್ಯರಲ್ಲಿರೋದು ಮೂರೇ ಜಾತಿ. ಒಂದು ತಪ್ಪು ಮಾಡೋದು, ಎರಡನೇದು ಮಾಡಿದ ತಪ್ಪನ್ನ ಒಪ್ಕೊಳ್ಳೋದು, ಮೂರನೇದು ಒಪ್ಕೊಂಡಿದ್ದನ್ನ ತಿದ್ಕೊಳ್ಳೋದು. ಇದ್ರಲ್ಲಿ ನಿಮ್ದು ಯಾವ ಜಾತಿ? ನನಗೆ ತಿಳಿದಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ತಿಳಿದಿರೋ ಗೌರವನರೇ ತಿಳಿಸಿದ್ರೆ ತಿದ್ಕೋತೀನಿ. ನೀವೇ ಹೇಳಿನ, ಇವರು ನಮ್ಮ ಮನೆಗೆ ಬಂದು ಎಷ್ಟು ತಿಂಗಳಾದ್ರೂ ನಮ್ಮ ವಂಶ ವರ್ತನೆಯೇ ಅರ್ಥ ಮಾಡ್ಕೊಳ್ಳದೆ ಬ್ರಾಹ್ಮಣನ ಬೈತಿರೋ ಬಾಯಿಗೆ ಇವ್ರದ್ದು ಒಂದು ಸ್ವರ ಸೇರಿಸ್ತಾರಲ್ಲ, ಸರಿಯೇನಣ್ಣ? ನೀವು ಹೇಳ್ತಾ ಇರೋದು ನನಗೆ ತಿಳಿತಾ ಇಲ್ಲ. ಹೇಗೆ ತಿಳಿಯುತ್ತೆ ಹೇಳಿ? ತಿಳಿದು ಬಿಟ್ರೆ ತಿದ್ಕೊಳ್ಬೇಕಾಗ್ಬರುತ್ತೆ. ಅಲ್ಲಣ್ಣ, ನೀವು ಇವರಿಗೆ ಈ ಮನೆಯಲ್ಲಿ ಎಷ್ಟು ಸಲಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ ಅಂಥದ್ರಲ್ಲಿ ಪಾಪ ಸಾಯ್ತಿ ಸೇಂದಿ ಸೋಮಣ್ಣನ ನಾನು. ಓ ಅದ? ಅದೇ ನಿಜ ಶಾಸ್ತ್ರಿಗಳೇ, ಗೌರವ್ನವರು ಅವನ್ನ ಒಳಗ್ ತಂದು ಮಲಗಿಸುಂದ್ರು, ನಾನು ಅವ್ರ ಮಾತು ಮೀರಿದೆ, ಅದಕ್ಕೆ ಕಾರಣ ಅವನು ಹರಿಜನ. ಇದು ತಪ್ಪ ಶಾಸ್ತ್ರಿಗಳೇ? ಹೌದು, ಯಾಕೆ ಅಂದ್ರೆ ಮುಂದಿರೋದು ನಿಮ್ ಕಾಲ, ಮುಗಿತಿರೋದು ನಮ್ ಕಾಲ. ಈ ಕಾಲದ ಜೊತೆಯಲ್ಲಿ ತಪ್ಪನ್ನು ತಪ್ಪಕೊಂಡು ಹೋಗೋದು ಮಹಾ ತಪ್ಪು. ನೋಡಿ, ಈ ಮನೆ ಹೊರಗಿರೋ ಜಗಲಿಗೂ ಒಳಗಿರೋ ಅಂಗಳಕ್ಕೂ ಒಂದೇ ಆಯ, ಒಂದೇ ತಳಪಾಯ. ಅಂದಮೇಲೆ ಇಲ್ಲಿರೋ ನಮ್ಮ ನಮ್ಮಲ್ಲೇ ಒಳಗೊಂದು ಹೊರಗೊಂದು ಮಾಡೋದು ಮಹಾಪರಾಧ ಅಲ್ವೇ? ಈ ಮನೆ ಮಾತ್ರ ಅಲ್ಲ, ಈ ಮಣ್ಣು ಅಷ್ಟೇ. ನೊಂದವನಿಗೂ ಒಂದೇ, ಬೆಂದವನಿಗೂ ಒಂದೇ. ನೋಡಿ, ನಿಮ್ಮನ್ನ ಗೌಡ್ರು ಅಂತ ಹೇಳಿ ಅಲ್ಲಿ ಕೂಡಿಸಿ, ನಾನ್ ಗೌರವಸ್ಥ ಬ್ರಾಹ್ಮಣ ಅಂತ ಹೇಳಿ ಇಲ್ಲಿ ಕೂತ ಅನ್ನ ತಿಂದ್ರೆ ಆ ಅನ್ನದ ಮೇಲೆ ಇರುತ್ತೇನೋ ಆಯಾ ಜಾತಿ ಮುದ್ರೆ. ಶ್ರೀ ಡಾಕ್ಟ್ರೆ, ಅನ್ನ ಬೇಯಿಸೋ ಪಾತ್ರೆ ಒಂದೇ ಆದ್ಮೇಲೆ ತಿನ್ನೋ ಬಾಯಿಗೆ ಯಾಕೆ ತಾಪತ್ರಯ ಅಂತ? ನಿಮ್ಮ ಈ ಭವ್ಯವಾದ ಭಾವನೆಗಳಲ್ಲಿ ನಾನು ಹೇಗೆ ಬಾಳ್ಬೇಕು ಅನ್ನೋದೇ ನನಗೆ ತೋರಿಸ್ತಾ ಇಲ್ಲ. ಅದು ಬಹಳ ಸುಲಭ. ನಿಮ್ಮನ್ನು ಮೊಟ್ಟ ಮೊದಲು ನೋಡಿದ್ದೇನವೇ, ಹುಟ್ಟಿ ಹೋದ ನನ್ನ ಒಬ್ಬನೇ ಮಗ ನೆನಪಾಯಿತು. ಆವತ್ತಿನಿಂದ ಇವತ್ತಿನವರೆಗೂ ನಿಮ್ಮ ಮುಖದಲ್ಲಿ ಅವನ್ನೇ ಕಾಣ್ತಾ ಇದ್ದೀರಿ. ನನಗೂ ಹಾಗೆ ಅಣ್ಣ, ಬತ್ತಿ ಬಾಡಿ ಹೋಗಿದೆ ನನ್ನ ಬಾಳದಲ್ಲಿ. ಡಾಕ್ಟ್ರು, ನಮ್ಮ ಆಳಿದ ಅಣ್ಣ ಸುಬ್ಬಣ್ಣನಾಗಿ ಆಶಾದೀಪವಾಗಿದ್ದಾರೆ. ಆಣೆ ಮಾಡಿ ಹೇಳ್ತೀನಿ, ಈ ನಿಮ್ಮ ಭಾವನೆಗಳಿಗೆ ನಾನು ಎಂದೂ ಚ್ಯುತಿ ತರೋದಿಲ್ಲ. ಹಾಗಾದ್ರೆ ಈಗ ಹಾಕ್ತೀನಿ ತುಪ್ಪ. ನಗೋದಲ್ರು, ಇದು ಅಮ್ಮ ಆಟ. ಹೌದ್ರೋ, ಅಮ್ಮ ಆಟ. ಅಮ್ಮ ಆಟ ಅಂದ್ರೆ ಊಟ ಮಾಡೋದು, ಆಟ ಆಡೋದು. ಛೇ, ಅಷ್ಟೇ ಅಲ್ವೇ ಪ್ರೀತಿ ಮಾಡೋದು. ಏ ಹೋಗೋ, ನೀನ್ ಯಾವಾಗ್ಲೂ ಪ್ರೀತಿ ಪ್ರೇಮ ಅಂತ ಹೇಳ್ತಾನೆ ಇರ್ತೀಯ. ಹೌದೇ, ಗಂಡ ಅಂತೀರಂದ್ರೆ ಪ್ರೀತಿ ಪ್ರೇಮನೇ.
ಹಾಕು, ಅದೆಷ್ಟು ಹಾಕ್ತಿ ಹಾಕು. ನೀನ್ ಹೋಗಿ ಹೊರಗೆ ಕೂತ್ಕೊಳ್ಳಪ್ಪ, ಡಾಕ್ಟರ್ ಬರ್ತಾರೆ. ಏಯ್, ಹೊಸ ಡಾಕ್ಟರ್ ಬಂದ್ರು ಅಂತ ಹಳೆ ಕಾಂಪೌಂಡರ್ ಹೆಸರು ಹಾಕೋಬೇಡ. ಯಾಕ ಡಾಕ್ಟ್ರು ಬೇದಿ ನಿಲ್ಲೋಕ್ ಬರ್ಕೊಟ್ಟು ನಾನ್ ಬೇದಿ ಆಗೋ ಔಷಧಿ ಕೊಟ್ಟೆ ಅಂದ್ರೆ ಆ ಸ್ವಾಮಿ ಅಲ್ಲೇ ಚಟ್ಟು. ಅದೆಲ್ಲ ಆಗ ಈಗ ಭಾರಿ ಬದಲಾವಣೆ ಆಗಿದೆ. ಡಾಕ್ಟರ್ ಗತ್ತು, ಬರೋ ಹೊತ್ತು, ಇರೋದೆಷ್ಟೊತ್ತು ಎಲ್ಲ ಗೊತ್ತಾ? ಗೊತ್ತೇ ಗೊತ್ತು, ಆದ್ರೆ ಮಾಡ ವಿಧಿ ಇಲ್ಲ. ಬಂದಿರೋರನ್ನೇ ಸನ್ ಮಾಡಿಕೊಂಡು ನಾವು ಸರಿ ಹೋಗ್ಬೇಕು. ಪಾಪ, ಭಾರಿ ಒಳ್ಳೆಯವ್ರ ಕಾಣ್ತಾರ್ರಿ ಹೊಸ ಡಾಕ್ಟ್ರು. ಏ ಮಾರೇ, ಮೈ ಮೇಲಿನ ಡ್ರೆಸ್ ಬದಲಾಯಿಸು, ಮನಸ್ಸೊಳಗಿನ ಅಡ್ರೆಸ್ ಮಾತ್ರ ಬದಲಾಯಿಸ್ಬೇಡ. ನಾನ್ ಅವ್ರಿಗೆ ಅಯ್ಯೋ ಅಂದ್ರೆ ನಿಮಗೇನಾಯ್ತ್ರಿ? ನೋಡು, ನನ್ನ ಬಿಟ್ಟು ನೀನ್ ಯಾರಿಗ ಅಯ್ಯೋ ಅಂದ್ರು ನನ್ನ ಮನಸ್ಸು ಕುಯ್ಯೋ ಮರೋ ಅನ್ನತ್ತೆ ಕಡೆ. ಅದ ಬಿಡು, ನಿನಗೆ ಮನಸ್ಸು ಇಲ್ಲ, ನಿನಗಂದು ಉಪಯೋಗನೂ ಇಲ್ಲ. ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ. ತಗೋ ತಗೋ ತಗೋ. ಏನೇ ಕಸ್ತೂರಿ, ಇವತ್ತು ಇಷ್ಟೇನ ಔಟ್ ಪೇಷಂಟ್ಸ್? ಅವ್ರು ಬಂದಿರೋದಲ್ಲ ಸರ್, ನಾನೇ ಹೋಗಿ ಕರ್ಕೊಂಬಂದಿರೋದು ಬೋಣಿ ಆಗ್ಲಿ ಅಂತ. ನಿನ್ ಮಾತು ವಿಚಿತ್ರವಾಗಿದೆ, ಕಾಯಿಲೆ ಅವ್ರನ್ನ ಕರ್ಕೊಂಬರೋದೆ? ಸಣ್ಣ ಸಣ್ಣ ಹಳ್ಳಿ, ಬರೋ ಸಣ್ಣ ಪುಟ್ಟ ಕಾಯಿಲೆ, ಅದನ್ನೂ ಹರಕೆಲೋ ಪರಕೆಲೋ ಮನೇಲೆ ಹುಷಾರು ಮಾಡ್ಕೊಂಡ್ಬಿಡ್ತಾರೆ. ಸರ್ ಪೋಸ್ಟ್ ಹೇಳಿ. ಏನ್ ಸಾರ್ ವರ್ಗ ಮಾಡಿರೋ ಆಳ್ರು ಯಾರಿಗೆ? ಅಲ್ಲ, ನನಗೇನಾದ್ರೂ ಯಾವ್ದಾದ್ರು ಊರಿಗೆ ವರ್ಗವಾಗಿದೆಯೇನು ಅಂತ ಅನುಮಾನ. ಯಾಕೆಂದ್ರೆ ಏನಯ್ಯ ಕಸ್ತೂರಿ, ಈ ಆಸ್ಪತ್ರೆಯಿಂದ ಸರ್ಕಾರಕ್ಕೆ ಕುಟುಂಬ ಕಲ್ಯಾಣ ನಿಯಮದ ಪ್ರಕಾರ ಆಪರೇಷನ್ ಕೇಸಸ್ ಕಳಿಸಿ ಎಷ್ಟು ವರ್ಷ ಆಯ್ತು? ಎಲ್ಲಿ ಸಾರ್, ಇಲ್ಲಿಗೆ ಡಾಕ್ಟರ್ಗಳು ಬರೋದೇ ಅಪರೂಪ. ಬಂದ್ರು ಅಪ್ಪಿ ತಪ್ಪಿ ಅವ್ರನ್ನ ಇವ್ರ ದಾರಿ ತಪ್ಪಿಸಿ ವಾಪಸ್ ಹೋಗೋಕ್ ಒಪ್ಸಿ ಬಸ್ಸಿಗೆ ಹತ್ತಿ. ಮಧ್ಯ ಮಾತಾಡ್ಬೇಡ ನೀನು, ಅವಳು ಹೇಳೋದು ಸಾ ಅಂತೆ ಅವಕಾಶ ಕೊಡಿ ನನಗೆ. ಮುಂದಿನ 30 ವರ್ಷಕ್ಕಾಗುವಷ್ಟು ಕತ್ತರಿಸಿ ಕಳಿಸ್ಬೋಣ. ಐ ಸಿ ಅಂದ್ರೆ ಅಷ್ಟು ಕೇಸ್ಗಳು ಈ ಊರ್ನಲ್ಲಿದ್ರು ಕೈ ಕಟ್ಕೊಂಡು ಕೂತ್ಕೊಂಡಿದ್ರ? ಕಸ್ತೂರಿ, ನಾಳೆನೇ ರೆಡಿ ಮಾಡು ಆಪರೇಷನ್ಗೆ. ಕಸ್ತೂರಿ, ಕಸ್ತೂರಿ. ನಮಸ್ಕಾರ. ನಿನ್ನೆ ನೀವು ಹೇಳಿದ್ರಲ್ಲ ಸರ್ಕಾರದ ಆರ್ಡರ್ಗೆ ಸರಿಯಾದ ಬೋರ್ಡ್ ಬರ್ಸು ಅಂತ, ಅದೇ ಇದು ಸಾ. ಓಹೋ, ಅಂದ್ರೆ ಇವತ್ತು ಇಷ್ಟು ಔಟ್ ಪೇಷಂಟ್ಸ್ ಇದಾರೆ? ಏನು ಇವರು ಔಟ್ ಪೇಷಂಟ್ಸ್ ಅಲ್ಲ ಸಾ, ಪೇಷಂಟ್ಸ್. ಮೊದ್ಲು ಒಳಗೆ ಇನ್ನು, ಆಮೇಲೆ ಹೊರಗೆ ಔಟ್. ಅಂದ್ರೆ ಅರ್ಥವಾಗಿಲ್ವಾ ಸಾ? ಅಂದ್ರೆ ಇವರು ಸಂತಾನ ಶಕ್ತಿ ನರ ನಮಗೆ ಒಪ್ಸಿ ಸ್ವತಂತ್ರ ಭಾರತದ ಬಡತನನ ಬೊಡ್ದು ಓಡಿಸೋಕ್ ಬಂದಿರೋ ಭಾರತೀಯರು ಸಾರ್, ಭಾರತೀಯರು. ಅಂದ್ರೆ ನೀನ್ ಹೇಳೋದು ವ್ಯಾಸಕ್ತಿಮೆ ಕೇಸು ಅನ್ನು, ಸಂತಾನ ಹರಣ ಚಿಕಿತ್ಸೆ ಇವ್ರಿಗೆ, ಅದರಲ್ಲೂ ಈ ವಯಸ್ಸಿನಲ್ಲಿ ಇವ್ರಿಗೆ? ನಾ ಕೇಳೋದು ಅದೇ ಸಾರ್, ಯಾಕೆ ಬೇಕಿವ್ರಿಗ ಸತ್ತನರ? ನಮಗ್ ಅದರದ್ದೇ ಬರ, ಸರ್ಕಾರಕ್ಕೆ ಒಪ್ಪಿಸಿದ್ರೆ ಸಿಗುತ್ತೆ, ನಮಗ್ ಬರ. ಅಲ್ಲಯ್ಯ ಕಸ್ತೂರಿ, ಅರಿವು ಅಪಾಯ ಇಲ್ದೇ ಇರೋ ಇಂಥವನ್ನ ಆಪರೇಷನ್ ಕರ್ಕೊಂಬಂದಿದೆಯಲ್ಲಯ್ಯ. ಕರೆಕ್ಟ್ ಸಾರ್, ಅವ್ರಿಗೆ ಅರಿವಿಲ್ಲ, ಆಪರೇಷನ್ ಮಾಡಲು ಅಪಾಯವಿಲ್ಲ, ನಿಮ್ಗೆ ಉಳ್ಕೊಳಕ್ ಬೇರೆ ಉಪಾಯವಿಲ್ಲ ಅಲ್ವೇ ಸಾ? ಅದ್ ಸರಿ, ಇದ್ಯಾಕಯ್ಯ ಎಲ್ರು ಕೈಲು ಖಾಲಿ ಬಾಟ್ಲು, ಖಾಲಿ ಚೀಲ, ಖಾಲಿ ಟಿನ್ನು? ಅದೇ ಸಾ, ಈ ನರಗಳ ಯಜ್ಞಕ್ಕೆ ನರಮನುಷ್ಯನ 100 ರೂಪಾಯಿ ಕೊಡ್ತಾರೆ ನಡೀರುವಂದೆ. ಒಪ್ಪಲಿಲ್ವಲ್ಲ, ಅದೇ ಸೀಮೆ ಎಣ್ಣೆ ಸಕ್ಕರೆ ಸಿಮೆಂಟು ಕೊಡಿಸ್ತೀನಿ ಅಂದೆ, ಸಲೀಸಾಗಿ ಬಂದ್ರು. ಕರ್ಕೊಂಬಂದಿದ್ದೀನಿ, ಒಯ್ದು ಕಳಿಸ್ಬಿಡಿ ಸಾ. ಓಹೋ, ಅದು ಅವ್ರದ್ದಾಯ್ತು, ಇನ್ನು ಈ ಹುಡುಗರದ್ದು ಮುಂದಾದ್ರೂ ಮಾಡ್ಬೇಕಲ್ಲ ಸಾ. ನಾವೀಗಲೇ ಮಾಡಿಬಿಟ್ರೆ ನಮ್ ಮುಂದಾಲೋಚನೆಗೆ ಸರ್ಕಾರದ ಪ್ರಶಂಸೆ, ಪ್ರಶಸ್ತಿ, ಪದ್ಮಶ್ರೀ ಇವೆಲ್ಲ ಸಿಗುತ್ತಲ್ಲ ಸಾ. ಚಡಪ್, ಆಚೆಗೆ ಆಗಲ್ಲ. ನಿಮ್ಮಂತವ್ರು ನಮ್ಮ ಪವಿತ್ರ ರಾಷ್ಟ್ರದ ಹಾಗೂ ಘನ ಸರ್ಕಾರದ ಯೋಜನೆಗಳನ್ನ ಹೀಗೆ ಜಾರಿ ಮಾಡಿ ದಾರಿ ತಪ್ಪಿಸೋ ಬದಲು ನಿಮ್ಮ ದಾರಿ ನೀವು ನೋಡ್ಕೊಂಡು ನೆಗೆದಿದ್ದು ಹೋಗಿ. ನೋನು, ಐ ಆಮ್ ವೆರಿ ಸಾರಿ ಸಾರ್. ನೀವು ಸಾರಿ ಹೇಳ್ತಿದ್ದೀರಿ, ನಾವು ಆ ಸಾರಿ ಅನುಭವಿಸ್ತಾ ಇದ್ದೀವಿ. ಸಾರಿ ಸರ್, ಇನ್ಮೇಲೆ ನೀವು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹಾಗೆ ಮಾಡಿಬಿಡ್ತೀವಿ ಸರ್. ಆಲ್ ರೈಟ್, ಹಾಗಾದ್ರೆ ಕೇಳಿ, ಈ ಹಳ್ಳಿ ಮನ ಮನೆಯಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ಸಮಸ್ಯೆನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರಾಗೆ ಮನಸ್ಸೊಪ್ಪಿ ಬರೋ ಹಾಗೆ ಮಾಡಬೇಕು ಪ್ರಚಾರನ. ಅದಕ್ಕೆ ನಮ್ಮ ಘನ ಸರ್ಕಾರ ಸಾಕಷ್ಟು ಸಹಾಯ ಸಹಕಾರ ಹಸ್ತ ನೀಡ್ತಾ ಇದೆ, ಗೊತ್ತೇ ನಿಮಗೆ?
ಈ ಆಸೆ ಭಾಷೆ ಭರವಸೆಗಳೆಲ್ಲ ವಿದ್ಯಾ ಬುದ್ಧಿ ವಿವೇಕದಿಂದ ವಿಷಯ ತಿಳ್ಕೊಂಡಿರೋ ಸಿಟಿಯೋರಿಗೆ ಸರಿ ಸಾರ್. ಅಲ್ಲ, ಇನ್ನೂ ಈ ಮೂಢನಂಬಿಕೆಗಳಲ್ಲಿ ಮುಳುಗಿರೋ ಈ ಮೂರು ಮನೆ ಹಳ್ಳಿಗಳಲ್ಲಿ ಈ ಭಾಷೆ ಭಾವನೆಗಳಿಗೆ ಬೆಲೆಯೂ ಇಲ್ಲ, ಪ್ರಯೋಜನನೂ ಇಲ್ಲ. ನನ್ನ ಮಾತು ಕೇಳಿ ಸಾ, ನನ್ನ ಮಾತು ಕೇಳಿ ಸಾ. ಬೇರೆ ಮಾತೇ ಬೇಡ, ಪ್ರಚಾರ ಪ್ರಾರಂಭ ಅಂದ್ರೆ ಪ್ರಾರಂಭನೇ, ಅದು ನಾಳೆಯಿಂದಾನೆ. ಸಾರ್ ಹೇಳಿ ಸಾರ್, ಆಗ್ಲೂ ಹೇಳಿದೆ ಈಗಲೂ ಹೇಳ್ತಿದ್ದೀನಿ, ನನ್ನ ಮಾತು ಕೇಳ್ತಾನೆ ಇಲ್ವಲ್ಲ ಸಾರ್. ನಿಜವಾಗಿ ಹೇಳ್ತೀನಿ ಕೇಳಿ ಸಾರ್, ನನ್ನ ಮಾತು ಕೇಳಿ ಎಂತೆಂತವ್ರು ಏನೇನೋ ಆಗೋದ್ರು ಸಾರ್. ಹೌದು ಸಾರ್, ಅದಕ್ಕೆ ಸಾಕ್ಷಿ ನಾನೇ. ಸುಮ್ಮನಿರೇ, ಮಧ್ಯ ತೋರಿಸ್ಬೇಡ ನಿನ್ ಮಾತ ಸಾರ್. ನನ್ನ ಮಾತು ನಿಮ್ ಮೇಲೆ ಏನು ಕೆಲಸನೇ ಮಾಡ್ತಿರ್ಬಲ್ಲ ಸಾರ್. ನೋಡು ಕಸ್ತೂರಿ, ನಾವು ಮಾಡೋ ಕೊಟ್ಟಿರೋದು ಸರ್ಕಾರಿ ಕೆಲಸ, ನೀನ್ ಕೇಳಿದೀಯಲ್ವೋ ನಮ್ಮ ನಾಯಕರೊಬ್ರು ಬರ್ಸೋದನ್ನ. ಏನಂತ ಸಾ? ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ. ಸಾರಿ, ಮತ್ತೆ ಅದನ್ನ ದೇವರಿಗೆ ಬಿಟ್ಕೋಣ, ದೇವರೇ ಗತಿ ಅಂತ. ನಮಗೆ ಹಾಕ್ಬೇಕು ಸಾರ್ ಆ ರಿಸ್ಕು ರಸ್ಕು ಎಲ್ಲ. ಯಾವ್ದೇ ಕೆಲ್ಸಕ್ಕೆ ನಿಂತರು ನಮಗೆ ಹಾಕ್ಬೇಕು ಅನ್ನೋ ಅಸೈಡೆಗೆ ಅವಕಾಶ ಕೊಡಬಾರ್ದು. ಪಾಲಿಗೆ ಬಂದದನ್ನ ಪರ್ಫೆಕ್ಟ್ ಆಗಿ ಮಾಡಿ ನೋಡಿದವರು ಹಿಂತಿರುಗಿ ನೋಡಿ ಕಲಿಯೋ ಹಾಗೆ ಮಾಡಬೇಕು. ಕೇಳ್ದೆ, ನನಗೇನ್ ಕಿವಿಡೆ? ಅಲ್ಲ, ತಿಳ್ಕೊಂಡ್ರ ಅಂತ. ತಿಳ್ಕೊಂಡಿದ್ದು ಆಯ್ತು, ತಲೆ ತೊಳ್ಕೊಂಡಿದ್ದು ಆಯ್ತು. ನೀ ಕಳ್ಕೋಬೇಡ ಅಲ್ಲಿ ಇಲ್ಲಿ ಹೋಗಿ. ಮಾನಾನ? ಏನು ಮಾನಾನ? ನನ್ನ ಮೇಲೆ ಅಭಿಮಾನ ಅಂದೆ, ನಿನಗೆ ಯಾಕೆ ಅನುಮಾನ? ಕಸ್ತೂರಿ ಬಂದೆ ಸಾ. ಅದ್ಯಾಕೆ ಈ ಕೋಲು? ಇದಾ ಬೇಕಾಗುತ್ತೆ ಬಾ ಸಮೀಕ್. ಕಸ್ತೂರಿ ಬಂದೆ ಸಾ. ಈ ಮನೆ ಪರವಾಗಿಲ್ಲ, ಪ್ರಾರಂಭ ಮಾಡೋಣ ಪ್ರಚಾರನ. ಆ ಮನೆ? ಆ ಮನೆ? ಅದಕ್ಕಿಂತ ಇಲ್ಲೇ ಇರೋದು ವಾಸಿ ಸುಮ್ಮನೆ. ಹೌದು ಸರ್, ಇದು ಈ ಊರು ಪಟೇಲ್ ಪುಟ್ಟೇಗೌಡ್ರ ಮನೆ. ಅದಕ್ಕೇನಂತೆ, ಹೋದ್ರಾಯ್ತು. ಹೋಗ್ತೀರಿ ಸಾ, ಆದ್ರೆ ವಾಪಸ್ ಹೇಗೆ ಬರ್ತೀರಿ? ಯಾಕೆ ಅಂದ್ರೆ ಪಟೇಲ ಪೆಟ್ರೋಲ್ ಇದ್ದಾಗೆ, ಅವನ ಹೆಂಡತಿ ಬೀರವ್ವ ಬೆಂಕಿ ಪಟ್ಟ ಇದ್ದಾಗೆ ಸಾ. ಏನೇ ಕಸ್ತೂರಿ, ನೀನು ಬರೋಲ್ಲ ನನ್ನೂ ಬಿಡೋಲ್ಲ, ಒಳ್ಳೆ ಕೆಲಸ ಅಂದ್ರೆ ಒದ್ದಾಡ್ತೀಯಲ್ಲ ಯಾಕೆ? ಅವ್ರು ಸ್ವಲ್ಪ ಹಾಗೆ ಸರ್, ಸುಮ್ನೇನು ಇರ ಎದ್ದು ಹೋಗ ಅಂತ. ಅದ್ ನಿನ್ ಕೇಸ್ದಲ್ಲಿ ಸುಮ್ನಿರೆ, ಇದ್ ಸೀರಿಯಸ್ ಕೇಸು. ವೆಲ್ ನೋಡೋ ಕಸ್ತೂರಿ, ಇವಾಗ ನೀನ್ ನನ್ ಜೊತೆ ಬರ್ತೀಯ ಇಲ್ಲ? ಇಲ್ಲೇ ಇರ್ತೀವಿ ಸಾ, ಯಾಕೆಂದ್ರೆ ನಾವಿಬ್ರು ನೀವು ಹೊರಗಡೆ ಬಂದಾಗ ಸ್ವಾಗತಿಸೋಕೆ ಕಾಲೇಜ್ ಸಾಕ್ಸೋಕೆ ಬ್ಯಾಡ್ವೇನೆ ಇಬ್ರು. ಏನೇ ಮಾರಿ ಇದೀಗ ಬೇಕಾಯ್ತು. ಕೈ ಮುಗಿದು ಹೇಳದೆ, ಕೈ ಹಿಡಿದು ಹೇಳದೆ, ಕಡೆ ಕೈ ಬಿಟ್ಟು ಹೇಳದೆ. ಕೇಳಿದ್ರ ನೋಡಿ, ಕಡೆಗೂ ಕೈ ಕೊಟ್ಟೇ ಬಿಟ್ರು. ಆ ಪಟೇಲ್ ಪುಟ್ಟೇಗೌಡನ ಮನೆಯಲ್ಲಿ ಇದ್ದ ಬದ್ದ ಹೆಂಗಸರೆಲ್ಲ ಸೇರ್ಕೊಂಡು ಕುಕ್ಕೆ ಪಾರಕೆ ವಾನಕೆ. ನಾನ್ ಹೇಳೋದು ಅದಕ್ಕೆ, ಇದು ದೊಡ್ಡ ಪಟ್ಟಣ ಅಲ್ಲ, ಬೆಂಕಿ ಪಟ್ಟಣದಂತ ಹಳ್ಳಿ. ಇಲ್ಲಿ ಬಿಗಿಯಾದ ಭಾಷೆಯಲ್ಲಿ ಬಾಯಿ ಬಿಟ್ರೆ ಪಟ್ಟಣ ಹೋಗಿ ಬೆಂಕಿನೇ ಆಗುತ್ತೆ ಅಲ್ಲಿ ಅಂತ. ಈಗ ನೋಡಿ. ಅಯ್ಯೋ ಮೆತ್ಕೋ ಮೆತ್ಕಪ್ಪ ಮೆತ್ಕೋ. ಗೊತ್ತಪ್ಪ ಗೊತ್ತು, ಊರಿಗೆಲ್ಲ ಮದ್ದು ಕೊಡೋ ಡಾಕ್ಟರ್ನ ಎಷ್ಟು ಮೃದುವಾಗಿ ಮುಟ್ಟಿದ್ರೂ ಕಷ್ಟ ಅಂತ ಗೊತ್ತು. ಆದ್ರೆ ಏನ್ ಮಾಡ್ತೀರಿ, ವಿಧಿ ಇಲ್ಲ ಸಾ, ವಿಧಿ ಇಲ್ಲ. ಹೇಳಿ ಸಾರ್, ಮೆತ್ತಗೇಳಿ ಮೆತ್ತಗೇಳಿ. ನೋಡ್ದೇನೆ ಪ್ರಚಾರದ ಪರಿಣಾಮನ, ತ್ರಿಕೋಣ ಏನೋ ಸರಿ ಹೋಯ್ತು, ಆದ್ರೆ ಬಣ್ಣ ಮಾತ್ರ ಬೆಳ್ಳಗಾಯ್ತು. ಅಲ್ಲ ಕಸ್ತೂರಿ, ಹಳ್ಳಿಗಳೇ ಹೆಚ್ಚಾಗಿರೋ ನಮ್ಮ ರಾಷ್ಟ್ರದಲ್ಲಿ ಹತ್ತಿ ಉರಿತಾ ಇರೋ ಇಂಥ ಸಮಸ್ಯೆಗಳನ್ನ ತಿಳಿಸೋದ ಹೇಗೆ, ತೀರಿಸೋದ ಹೇಗೆ? ಅದಕ್ಕೂ ದಾರಿ ಇದೆ. ಹಳ್ಳಿಯವ್ರ ಹಾದಿಲೇ ಹೋಗಿ ಅವ್ರು ನಂಬಿರೋ ವೇಷನೇ ಹಾಕಿ ಅವ್ರಿಗೆ ಬರೋ ಭಾಷೆಯಲ್ಲೇ ಹಾಡಿ ಹಾಡಿ ಹೇಳಿದ್ರೆ ಅರ್ಥನೂ ಮಾಡ್ಕೋತಾರೆ, ಆನಂದನೂ ಪಡ್ತಾರೆ. ಆಮೇಲೆ ಅವರೇ ಆಲೋಚನೆ ಮಾಡಿ ನಾ ಮುಂದು ತಾ ಮುಂದು ಅಂತ ಅವರೇ ಬರ್ತಾರೆ ಸಾ. ಅಂದ್ರೆ ಇವ್ರ ಭಾಷೆನೇ ಬೇರೆ, ವೇಷನೇ ಬೇರೆ, ಇವ್ರದೇ ಒಂದು ಪ್ರಪಂಚ ಅಂತೇನು? ಸತ್ಯವಾಗಿ ಸಾರ್, ಅದನ್ನ ಆಲೋಚನೆ ಮಾಡಿ ಅರ್ಥ ಮಾಡ್ಕೊಂಡಿದ್ರಿಂದಲೇ ನಮ್ಮ ಪೂಜ್ಯ ರಾಷ್ಟ್ರಪಿತ ಗಾಂಧೀಜಿಯವ್ರು ಹೇಳಿದ್ದು, ಹಳ್ಳಿಗಳೆಲ್ಲ ಡಿಳ್ಳಿಗಳಾದಾಗಲೇ ಸ್ವತಂತ್ರ ಸಾರ್ಥಕ ಅಂತ. ಆದ್ರೀಗ ಆಗ್ತಿರೋದೇ ಬೇರೆ, ಹಳ್ಳಿಯವ್ರನ್ನೆಲ್ಲ ಡಿಲ್ಲಿಯವ್ರನ್ನ ಮಾಡಿ ಹಳ್ಳಿಗಳೆಲ್ಲ ಮರೆಯೋ ಹಾಗೆ ಮಾಡೋ ಹೊತ್ತಿಗೆ ತಿನ್ನದ ಬೆಲೆ ಅನ್ನಕ್ಕೆ ಬಂದು, ಅನ್ನದ ಬೆಲೆ ಗೊಬ್ಬರಕ್ಕೇರಿ, ಗೊಬ್ಬರದ ಬೆಲೆ ಮಣ್ಣಿಗಿಳಿದು ಮನುಷ್ಯನಿಗೆ ಬೆಲೆ ಇಲ್ದಾಗಿರೋದು. ನೀವು ಹೂವನ್ನೇ ಸಾರ್, ನಾನು ಮಾರಿ ಊರೂರಲ್ಲಿ ಸಾರಿ
ಸಾಲಾಗ ತಂದು ನಿಲ್ಲಿಸ್ತೀವಿ ಸಾಕು ಅನ್ನೋಷ್ಟು ಕೇಸ್ಗಳನ್ನ. ಬೆಳಗುತ್ತೆ ಬೆಳಗುತ್ತೆ ಮನೆ ತಾನು ಬಿಡಗುತ್ತೆ ಮುಳುಗುತ್ತೆ ಮುಳುಗುತ್ತೆ ಮನೆ ತಾನು ಮುಳುಗುತ್ತೆ. ಅದಕ್ಕೆ ಉಳಿಯುತ್ತೆ ಉಳಿಯುತ್ತೆ ಕಂದಾನು ಉಳಿಯುತ್ತೆ ತಿಳಿಯುತ್ತೆ ತಿಳಿಯುತ್ತೆ ಈ ಶಿವನ ಕಂಡಲ್ಲಿ ಎಲ್ಲಾವು ತಿಳಿಯುತ್ತೆ ಭಂಶಾವು ಬೆಳೆಯುತ್ತೆ ಎಲ್ಲಾವು ತಿಳಿಯುತ್ತೆ ಭಂಶಾವು ಬೆಳೆಯುತ್ತೆ. ತ್ರಿಕೋಣ ಸ್ಮರಣೆ ಜನ್ಮಭೂಮಿ ರಕ್ಷೆ ಜಯ ಜಯ ರಾಮ್. ಹಾಡುವ ಕಾಲದಿ ಮೂಡುವ ಹಿತದಂತೆ ಕೂಡುವ ಕಾಲದಿ ನಾಡಿನ ನೆನಪು ಬೇಕೆಂಬ ಭಾವನೆ ಭಾವದಲ್ಲಿರಲಿ ಬೇಕೆಂಬ ಭಾವನೆ ಭಾವದಲ್ಲಿರಲಿ ಸಾಕೆಂಬ ಸಹನೆ ಸಂಸಾರಕ್ಕಿರಲಿ ಸಾಕೆಂಬ ಸಹನೆ ಸಂಸಾರಕ್ಕಿರಲಿ. ದುಡಿಮೆಯ ಮನೆಯ ಮಾಡೋಣ ಕಡಿಮೆಯ ಮಕ್ಕಳ ದುಡಿಯೋಣ ನೋಡೋಣ ಮಕ್ಕಳ ನೀಡೋಣ ನೋಡೋಣ ತ್ರಿಕೋಣ ನೋಡೋಣ ನೋಡೋಣ ತ್ರಿಕೋಣ ನೋಡೋಣ ಕೆಂಪು ತ್ರಿಕೋಣ ನೋಡೋಣ ಮಾಡೋಣ ಆಟ ಮಾಡೋಣ. ಸೀತೆಯ ನಾಮವ ಸ್ಮರಿಸಲೇಬೇಕು ನೂರರ ತಾಯಿಯ ಮರೆಸಿದನವಳು ಎರಡೇ ಮಕ್ಕಳ ತಾಯಿ ಸೀತೆಯು ನೂರರ ತಾಯಿಯ ಮರೆಸಿದನವಳು ಎರಡೇ ಮಕ್ಕಳ ತಾಯಿ ಸೀತೆಯು. ಸುಖವನ್ನೊಮ್ಮೆ ಸವಿಯೋಣ ಸವಿಯೋಣ ಪಡೆಯೋಣ ಪಡೆಯೋಣ ಒಂದು ಎರಡು ಪಡೆಯೋಣ ಒಂದು ಎರಡು ಅಳುವನ್ನಷ್ಟೇ ಪಡೆಯೋಣ. ಕೋಟಿ ಜನರು ದಿಸಲಿ ದೇಶದಿ ಸಾಟಿ ಎಷ್ಟಿಹರು ದಾಟಿಸಲು ನಮ್ಮನು ಇವರ ಕಾಟದಿ ದೇಶದ ಸೇವೆಯ ಪೂರ್ತಿಗೊಂದು ಒಂದು ಎರಡು ಬೇಕು ಮೂರೇ ಮಕ್ಕಳು ಸಾಕು ಒಂದು ಎರಡು ಬೇಕು ಮೂರೇ ಮಕ್ಕಳು ಸಾಕು ಒಂದು ಎರಡು ಬೇಕು ಮೂರೇ ಮಕ್ಕಳು ಸಾಕು. ಸಾರ್ ಏನಂತೀರಿ? ಸಾರ್ ನಮ್ ದಾರಿ ಹೇಗಿದೆ ಅಂತೀರಿ? ಈ ದಾರಿ ಇಡೀ ನಮ್ ದೇಶಕ್ಕೆ ಸರಿ ಅಂತೀನಿ. ಗೌರಿ ತೀರ್ಥ ಪ್ರಸಾದ ತಗೋಬಮ್ಮ ಬಂದಣ್ಣ.
ನಾನು ಬಂದೆ. ಓಹೋ ಹೋ, ಏನಿ ಭಕ್ತಿ, ಏನಿ ಆಸಕ್ತಿ? ಇದು ಭಕ್ತಿ ಅಲ್ಲಣ್ಣ, ಬೂಟಾಟಿಕೆ. ನೋಡಮ್ಮ, ತಿನ್ನೋದು ಇಷ್ಟ ಆದ್ರೆ ಅದು ಪ್ರಸಾದ ಅಂತ ಅನಿಸ್ಕೊಳ್ಳುತ್ತೆ, ಅದು ಇಷ್ಟ ಆದ್ರೆ ಅದು ತೃಪ್ತಿ ಅಂತ ಅನಿಸ್ಕೊಳ್ಳುತ್ತೆ ಅಷ್ಟೇ. ಹನಿ ಹನಿ ಯಾಕೆ ಕುಡಿದ್ರೆ ಅದು ತೀರ್ಥ, ಹರಿಯೋ ನದಿಲಿ ಮುಳುಗಿದ್ರೆ ಅದು ತೀರ್ಥನೇ. ಹನಿ ಆದ್ರೆ ಪಾನ, ಹರಿಯೋ ನದಿ ಆದ್ರೆ ಸ್ನಾನ. ಇಲ್ಲಣ್ಣ, ಇವತ್ತೇನೇ ಆಗ್ಲಿ ಈ ಡಾಕ್ಟರ್ಗೆ ದೇವ್ರ ಹೆಸರಲ್ಲಿ ಮಾತ್ರ ಪ್ರಸಾದ ತಿನ್ನಕ್ ಬಿಡಲ್ಲ, ತೀರ್ಥ ಕುಡಿಯಕ್ ಬಿಡಲ್ಲ. ಇನ್ನೇನ್ ಮತ್ತೆ, ಪ್ರಸಾದಕ್ ಬಿಡೋ ಬಾಯಿ ದೇವ್ರಕ್ ನಮಸ್ಕಾರ ಮಾಡಿ ಇದ್ರೆ ಮಾತ್ರ ಬಗಳ ನಾಯಿ ಆಗ್ಬಿಡತ್ತೆ. ನಾನ್ ನಾಯಿ ತಾನೆ, ಹಾಗಾದ್ರೆ ಹೊಟ್ಟೆ ತುಂಬ ಹಾಕು, ಬಾಲ ಅಲ್ಲಾಡಿಸ್ತೀನಿ. ಇಲ್ಲ, ಬಾಲ ಹೇಳಿದ್ರೆ ಕಚ್ಚಿದ್ರೆ 14 ಇಂಜೆಕ್ಷನ್ ಗೊತ್ತಾ? ಏನಂದ್ರಿ? ನಿಂತ್ಕೊಳ್ರಿ, ಅದೇ ಪ್ರಸಾದ ತಗೋತಿರ ನಾನು ನೋಡ್ತೀನಿ. ನೋಡಗೌರಿ, ನಿನ್ ನಟ ಗೆಲ್ಲುತ್ತ, ನನ್ ನಟ ಗೆಲ್ಲುತ್ತ ನೋಡೋಣ 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 ನೋಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದಲ್ಲ ಏನಿದಲ್ಲ. ಈಗ ಅಣ್ಣ ಮಡಿಲಿದ್ದಾರೆ, ಈ ಕಡೆ ಬನ್ನಿ. ಪರವಾಗಿಲ್ಲ ಬಿಡಮ್ಮ, ಪರವಾಗಿಲ್ಲ ಬಿಡಮ್ಮ, ಹೀಗೆ ಹಂಚ್ಕೊಂಡು ತಿನ್ನೋ ಬಂಗಾರದ ಬಾಳಾಗ್ಲಿ. ಅಲ್ಲ, ಎರಡು ತಾಯಿ ಹೊಟ್ಟೆಲ್ ಹುಟ್ಟೆ, ನೀವು ಹೀಗಿದ್ದೀರಲ್ಲ, ಇನ್ ಒಂದೇ ತಾಯಿ ಮಕ್ಕಳಾಗಿದ್ರೆ ಹೇಗಿರ್ತಿದ್ರೋ ಏನು? ಸೋದರಿಕೆ ಸುಖ ಸ್ವರ್ಗದಲ್ಲೂ ಸಿಗೋದಿಲ್ವಂತೆ ಲಭ್ಯ ಇಲ್ದೆ ಅವ್ರಿಗೆ, ಆದ್ರೆ ಅದನ್ನ ಇಲ್ಲೇ ಅನುಭವಿಸ್ತಿರೋ ನೀವೇ ಸ್ವರ್ಗ ಸುಖಿಗಳು, ನೀವೇ ಸ್ವರ್ಗ ಸುಖಿಗಳು. ಇದು ಅನಂತವಾಗ್ಲಿ, ಇದು ಅಮರವಾಗ್ಲಿ. ಹೌದ್ರಿ, ಪ್ರವರ ಅಮರ ಅಂತ ನಾವ್ ಹೊಯ್ಕೇತೀವಿ ಖರಿ, ಆದ್ರದ ಅರ್ಥ ಅರಿವು ಇವ್ರಿಗೆ ಆಗ್ತೇನೋ? ಅಮರ ಅಮರ ಅಂದ್ರೆ ಆ ಮರಕ್ಕೂ ಈ ಮರಕ್ಕೂ ಮಡಿಕೆ ಕಟ್ಟೋದನ್ ಬಿಟ್ಟು ಇನ್ನೇನ್ ತಿಳಿಯುತ್ತೀವಿಕೆ? ಅದಕ್ಕೇನ್ರಪ್ಪ ಹಿರಿಯರು ಹೇಳಿರೋದು ಗಾದೆ? ಹೌದ್ರಿ, ಬಲ್ಲವನೇ ಬಲ್ಲ ಎಲ್ಲೂ ಸಿಗದ ಸೆರಗಿನ ಸುಖಾನ ಅಂತ. ಯಾಕ್ರಿ ಅಲ್ಲ ಗಾದೆ? ಗಾದೆ ಕೇಳಿದಿರೋ ಇಲ್ವೋ, ಹೆಣ್ಣುಟ್ಟಿದ ಮನೆ ತಣ್ಣಗಿರತ್ತೆ ಅಂತ. ಅದು ನಿಮ್ಮ ಕಾಲಕ್ಕೆ ಹಾಗಾಗೋದಿಲ್ಲಮ್ಮ, ಬರೋ ಬಾಧೆಗಳನ್ನೆಲ್ಲ ಬಗೆಹರಿಸೋ ಭವರೋಗ ವೈದ್ಯನೇ ಈ ಭದ್ರೇಶ್ವರ. ನೋಡಿ, ಬರೀ ಭದ್ರೇಶ್ವರ ಅಲ್ಲ, ವೀರಭದ್ರೇಶ್ವರ. ಮುಟ್ಟಿ ಮನಸ್ಸಿನಲ್ಲಿ ಅನ್ಕೊಳ್ಳಿ, ಅಸ್ಮಾಕಂ ನನ್ನೊಂದಿಗೆ ಸಕುಟುಂಬ ನಾಮ್ ಕುಟುಂಬ ವರ್ಗದ ಸಕುಟುಂಬ ನಾಮ್, ಅದರಲ್ಲಿ ಕ್ಷೇಮ ಅಂತ ಬೇರೆ ಅಲ್ರೋ. ಕುಟುಂಬದ ಕ್ಷೇಮ ಅರಿವಾಗಿದ್ರೆ ನೀವು ಈ ಅವಸ್ಥೆಯಲ್ಲಿ ಯಾಕಿಷ್ಟು ಸುಸ್ತಾಗಿ ಸಾಯ್ತಾ ಇದ್ರಿ ಅಂತ ಗೊತ್ತಾತೇನ್ರಪ್ಪ. ನಮ್ ಸೊತ್ನೇ ತಮ್ ಸ್ವಂತಕ್ಕೆ ಸೇರ್ಸ್ಕೊಂಡಿದ್ದು ಸಾಲ್ದೆ, ನಮ್ಮನ್ನೇ ವರಶ್ಚನ ಅಂತ ಹೊರಗೆ ನಿಲ್ಸಿ ತಾನ್ ಮಾತ್ರ ಶುದ್ಧ ಅನ್ನೋ ಆ ಶಾಸ್ತ್ರಿನ ತಿಳ್ಕಳಿ ತಿಳ್ಕಳಿ. ಅಲ್ಲ ಶಾಸ್ತ್ರಿ, ನೋಡಪ್ಪ, ನಮ್ಮ ಹಿರಿಯರು ಎಂದೋ ಯಾವತ್ತೋ ನಿಮಗೆ ಮಾಡ ತಪ್ಪಿಗೆ ಇಂದು ನಾವು ಅದರ ಪಾಪದ ಫಲ ಗುರಿಯಾಗಿವಿ, ಒಣಗಿ ವಾಲೆ ಗುರಿಯಾಗಿವಿ. ಅದಕ್ಕೇನ್ರಪ್ಪ ಅಯ್ಯೋ ಪಾಪ ಅಂತ ನಿಮಗೆ ನಾವು ಇಷ್ಟೆಲ್ಲ ಹೇಳ್ತಿರೋದು, ನಮ್ಮ ಪಾಪ ಕಳ್ಕೊತಿರೋದು. ಪಾಪ ಕಳ್ಕೊಳ್ಳೋದಿಕ್ಕೆ ಇಲ್ಲಿಗೆ ಬರಬೇಕು, ಹೀಗೀಗೆ ಇರಬೇಕು ಅನ್ನೋ ಸಂಪ್ರದಾಯ ಸುಳ್ಳು. ಮನೆಯಲ್ಲೋ ಮನಸ್ಸಲ್ಲೋ ಮಾಡಿದ ತಪ್ಪನ್ನ ತಿಳ್ಕೊಂಡು ತಿದ್ದುಕೊಂಡು ಪುನಃ ತಪ್ಪು ಮಾಡದೆ ಹೋದ್ರೆ ಸಾಕು. ಸ್ವಾಮಿ, ಮಗುಗೆ ಸ್ವಾಮಿ ತೀರ್ಥ ಹಾಕಿ, ತಲೆ ದಿಮ್ಮನ್ನೋರ್ಗೂ ತೀರ್ಥ ಹಾಕೊಂಡು ಪುನಃ ಹೇಳಬಾರ್ದು ಅನ್ನೋರ್ಗು ಪ್ರಸಾದ ಕೊಟ್ಟು ಬನ್ನಿ ಅವನಿಗೆ. ಯಾಕಪ್ಪ ತಗೊಳ್ರಪ್ಪ, ಬಾಯ್ ತನಕ ಬಂದ್ ಬಾಟ್ಲಿನ ಬ್ಯಾಡ ಅಂತ ಬುಟ್ಟಂಗಾಯ್ತತೆ. ಈಸ್ಕಳ್ಳ ಸೇಂದಿ ಸ್ವಾಮ. ಹಂಗೆ ಅದು ಅದು ಮೀಸಿ ಬಿಟ್ಟವನು ಭೂಷಣ, ಆಸೆ ಇಟ್ಕೊಂಡು ಲಕ್ಷಣ ಅಂಬೋದು ಏನ್ರಿ? ಹೋಗಿ ಆ ಶಿವಾಲಯ ನಿಮ್ಮ ಮನೆ, ನಿಮ್ಮ ಮನೆಗೆ ನೀವು ಹೋಗಕ್ಕೆ ಕೆರೆ ನೀರಿಗೆ ದೊಣೆ ನಾಯಕ ಅಂತ. ನೋಡ್ರಲೇ, ಆ ನಮ್ಮಣ್ಣ ಏನಾದ್ರೂ ನಿಮ್ ಮೇಲೆ ಎದುರಾಡಿದ್ರೆ ಎಗರಾಡಿದ್ರೆ ನೆಲ ಕಟ್ಟಿಸ್ಬಿಡಿ, ಮುಂದಿಂದು ನಮಗೆ ಬಿಟ್ಬಿಡಿ. ಬನ್ನಿ ಬನ್ನಿ, ಬರೋ ಭಕ್ತಾದಿಗಳು ಬಂದಾಯ್ತೇನು ಅಂತ ಬಾಗಿಲು ಹಾಕೊಂಡು ಹೋಗೋದ್ರಲ್ಲಿದ್ದೆ. ಪರವಾಗಿಲ್ಲ ಬನ್ನಿ, ಮಂಗಳಾರತಿ ಮಾಡಿ. ಶಾಸ್ತ್ರಗಳೇ, ನಮ್ ಸವಾಲಿಕೆ ನಮ್ಮನ್ನೇ ನೀವ್ಯಾರ್ರಿ? ಶಿವ ಶಿವ, ಶಿವಾಲಯ ಅಲ್ಲ ಶಿವಾಲಯ ಅಂದ್ರೆ ಶಿವ ಇರುವ ಆಲಯ.
ನಮ್ಮಪ್ಪನ ಮನೆ ಇದು. ಇದು ಅವರಪ್ಪನ ಮನೆ ಅಂತ, ಅವರಪ್ಪನ ಮನೆ. ಹಂಗಾದ್ರೆ ಬಾ ಅಂತ ನಮ್ಮನ್ನ ಯಾಕೆ ಕರ್ದಂತೆ? ನಿಜ ತಪ್ಪು, ನಂದೇ ತಪ್ಪು. ನಿಮ್ಮ ಮನೇಲಿ ನಾನು ನಿಂತ್ಕೊಂಡು ನಂದೇ ಅಂತ ತಪ್ಪು ತಿಳ್ಕೊಂಡು ಒಡೆಯರ್ನ ಒಳಗೆ ಬನ್ನಿ ಅಂತ ಕರೆದದ್ದು ಒಂದು ತಪ್ಪು, ಒಂದು ತಪ್ಪು. ತಪ್ಪು ಅಂತ ತಿಳಿದ್ಮೇಲೆ ಒಪ್ಕೊಂಡು ಹೊರಗೆ ಬಾ. ಆ ನಮ್ಮ ಅಪ್ಪನ ಪೂಜೆನ ನಿಮ್ಮ ಅಪ್ಪನಂಗೆ ಮಾಡ್ತೀವಿ ನಾವು. ನೀವು ಮಾತಾಡೋ ಮಂತ್ರ ನಮಗೂ ಬರುತ್ತೆ ಗೊತ್ತಾ? ಹೇಳ ಹೇಳಂದ್ರು ಅತ್ಯ ಬ್ರಾಹ್ಮಣ ಶಕ್ತಿಯೇ ಪ್ರಾರಬ್ಧೆ ಶುಭೆ ಶೋಭನೆ. ಸಾಕು ಸಾಕು, ಹೇಗೆ ಹೇಳಿದ್ರು ಏನೇ ಹೇಳಿದ್ರು ಬೇಡ ಅನ್ನೋಲ್ಲ ಈ ಬಸವಾಹನಾಧೀಶ ಭದ್ರೇಶ. ಆದ್ರೆ ಮಾತಾಗ್ಲಿ ಮಂತ್ರವಾಗ್ಲಿ ಶುದ್ಧವಾಗಿರ್ಬೇಕು, ಶ್ರುತಿಬದ್ಧ ಸಂಗೀತದಾಗಿರ್ಬೇಕು. ಆ ಗೀತ ಗೋತ ನಮ್ಗ ಗೊತ್ತಿಲ್ಲ, ನಿಮ್ಗ ಗೊತ್ತು. ಹೇಗೆ ನೀವ ಸೋಮ? ಯಾಕೆ ಅಂದ್ರೆ ಆ ಶಿವಪ್ಪನ ಹತ್ರಕ್ಕೆ ಬಿಟ್ಟಿಲ್ಲ ನಮ್ಮನ್ನ. ನಿಜ ಬಿಟ್ಟಿದ್ದಿಲ್ಲ, ಯಾಕೆ ಅಂದ್ರೆ ಇಲ್ಲೇ ಇರಿ ಅಂತ ನಮ್ಮನ್ನಿಟ್ಟಿದ್ದು ನೀವು, ಬಂದು ಹೋಗಿ ಅಂತ ಹೊರ ಕಟ್ಟಿದ್ದಿಲ್ಲ. ಅದಕ್ಕೆ ಕೇಳಿ, ನಿಮಗೆ ತಿಳಿಯುತ್ತೋ ಇಲ್ವೋ, ಆದ್ರೆ ನಮ್ಮನ್ ತಪ್ಪು ತಿಳ್ಕೊಂಡಿರೋ ಆ ಪುಣ್ಯಾತ್ಮರಾದರೂ ತಿಳ್ಕೊಳ್ಳಿ, ಇಲ್ಲಿ ನಾವು ನಿಮಗಿಂತ ಮುಂಚೆ ಬಂದು ಭಗವಂತನ ಭವ್ಯವಾಗಿ ಶೃಂಗರಿಸಿ ನಿಮ್ಮ ಪರವಾಗಿ ನಿಮ್ಮ ಕಲ್ಯಾಣಕ್ಕೆ ಕೈಂಕರ್ಯ ಮಾಡೋ ನಿಮ್ಮ ಕೆಲಸದ ಆಳುಗಳು ನಾವು. ಈಗ ಕೆಲಸಕ್ಕೆ ನೀವೇ ನಿಮ್ಮನೆಗೆ ಬಂದ್ಮೇಲೆ ಇಲ್ಲಿ ಇನ್ನೇನು ಕೆಲಸ ನಮಗೆ ಹೇಳಿ ಬಂದ್ರಿ. ನಿಜ ಆದ್ರೆ ಇಷ್ಟು ತಡವಾಗಿ ಯಾಕೆ ಬಂದ್ರಿ? ಅಡ್ಡಿ ಇಲ್ಲ, ಕೊನೆಗಾದ್ರೂ ಬಂದ್ರಲ್ಲ. ತಗೊಳ್ಳಿ, ಒಪ್ಪಿಸ್ಕೊಳ್ಳಿ, ನಿಮ್ಮ ವರ್ತನವನ್ನು ನೀವೇ ಒಪ್ಪಿಸ್ಕೊಳ್ಳಿ. ಸತ್ಯ ಇನ್ನು ಮುಂದೆ ನಿಮಗೆ ನಿಶ್ಚಿಂತೆ, ನಿಮಗೆಲ್ಲ ಒಳ್ಳೆಯದಾಗಲಿ. ನಾನು ಬರ್ತೀನಿ. ಮರ್ತಿದ್ದೆ, ಇದುವರೆಗೂ ಈ ನಿಮ್ಮ ಮನೆಯನ್ನ ನಮ್ಮ ಕೈಲಾದಷ್ಟು ಶುಭ್ರವಾಗಿ ಇಟ್ಕೊಂಡು ಬಂದಿದ್ವಿ. ದಯವಿಟ್ಟು ಇನ್ನು ಮುಂದೆ ನೀವು ಹಾಗೇ ಕಾಪಾಡಿ. ಕಾರಣ ಶುದ್ಧಿ ಶುಭ್ರತೆ ಸತ್ಯ ಸಹಿಷ್ಣುತೆ ಸಮತೆ ಸಮಾನತೆ ಮಾನವತೆಗಳೇ ಆ ಮಹಾದೇವನ ಉಡುಗೆಗಳು, ಆ ಮಹಾಮಹತಿಯ ತೊಡುಗೆಗಳು. ನೆನಪಿಡಿ, ಕಾಪಾಡಿ, ದಯವಿಟ್ಟು ಕಾಪಾಡಿ. ಊರನ್ನ ಮರ್ಯಾದೆಗೆ ಕೊಳ್ಳಿ ಇಕ್ಕಿ ಕುರಿ ಹಂಗೆ ಕತ್ ಕೆಳಗೆ ಮಾಡ್ಕೊಂಡು ನಿಂತಿರೋದು ನೋಡು ಕಳ್ಳನ ಮಕ್ಕಳು. ಒಂದು ಹಳ್ಳಿ ಅಂದ್ಮೇಲೆ ಅದ್ರ ಗೌರವ ಕಾಪಾಡೋದಕ್ಕೊಬ್ಬ ಶಾನುಭೋಗರು, ಗಂಭೀರ ಉಳಿಸೋದಕ್ಕೆ ಒಬ್ಬ ಪಟೇಲ ಇರ್ತಾನೆ ಅನ್ನೋದು ಮರೆತು ಹೋಯ್ತೇನ್ರು ಮನೆ ಹಾಲ್ರ. ಖರೆ ಹೇಳಿದ್ ನೋಡ್ರಿ ಪಟೇಲ್ರಿ, ನಾವು ಶಂಖ ಹೊಯ್ಕೊಂಡವ್ರಿ, ಕೇಳ್ತಾರೆ ನೀ ಮಂದಿ. ಎಲ್ ಬಂತು ಸ್ವಾಮಿ ಅವರ ಒಳ್ಳೆಯವ್ರ ಮಾತು ಕೇಳ್ತಾರ? ಈ ಮಳ್ಳಿ ನನ್ನ ಮಕ್ಕಳು, ಹಿಂದೆ ನಿಂತು ಕುಡಿಸಿ ಮುಂದೆ ಕಳಿಸೋ ಕಳ್ಳನ ಮಕ್ಕಳ ಮಾತೇ ಕೇಳೋದಿವ್ರು. ಅಲ್ಕಂಡ್ಲೆ ಮೂದೇವಿಗಳ, ನೀವು ಶಿವಾಲಯಕ್ಕೆ ಹೋದ ತೆಪ್ಪು ಅಂತಿಲ್ಲ ನಾನು, ಆದ್ರೆ ಹಿಂಗೇನ್ರಲ್ಲ ಹೋಗೋದು, ನೀರ್ ಮನೆಗೆ ಹೋಗೋಕ್ಕೂ ದೇವ್ರ ಮನೆಗೆ ಹೋಗೋಕ್ಕೂ ವ್ಯತ್ಯಾಸ ಇಲ್ವೇನ್ರಲ್ಲ. ಅಲ್ಕಂಡ್ ಒಡೆಯ ಓಸೆಲ್ಲ ಗೊತ್ತಿದ್ರೆ ಈ ಕಾಗೆ ಗೂಬೆ ನಾಯಿಗಳ ಮಾತನ್ನ ನಾವ್ಯಾಕೆ ನೆಂಬ್ತಿದ್ವು? ಅಲ್ಕಣ್ಣ ಅವರಂತೂ ಹಳ್ಳಿ ಆಯ್ಕೆ, ಅವರಿಗೆ ಬುದ್ಧಿ ಹೇಳಿ ತಿದ್ದಬೇಕಾದ ನೀವು ಅವ್ರನ್ನ ಸೇಂದಿ ಲದ್ದಿ ಲದ್ದಿ ತಿನ್ಸಿ ಬೀದಿ ಬಿಟ್ಬಿಡೋದಾ ಹೇಳಿ? ಮತ್ತೆ ನಾವೇನು ಅವ್ರಿಗೆ ಆ ಶಿವಲಿಂಗದ ಮೇಲೆ ಸೇಂದಿ ಸುರಿದಿ ಅಂತ ಹೇಳಿಲ್ಲ. ಇಲ್ಲ 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 ಇಲ್ಲ, ನಿಮ್ ನಿಮ್ ಜಾಗನ ನೀವು ನೀವು ಭದ್ರ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳಿದ್ವಿ ಅಷ್ಟೇ. ಹೌದು ಹೌದು ಅಷ್ಟೇ ಸಾಕು, ಅದನ್ನ ಹೇಳಕ್ಕು ಕೇಳಕ್ಕು ಇದೇನ ರೀತಿ, ಅದೇನ ನೀತಿ? ಏ ನೀ ಎತ್ತಿದ್ರೆ ನಿಜ ಹೇಳ್ರು ನನ್ನ ಮಕ್ಳ, ನಮ್ಮ ಊರಿನ ಶಿವಾಲಯದ ಪೂಜೆನ ನಿಮ್ ವಂಶದವರೇ ಮಾಡ್ಲಿ ಅಂತ ಅವ್ರಿಗೆ ಹೇಳ್ದವ್ರೆ ನಮ್ಮೂರಿನ ಹಿರೀಕರು, ಈಗ ನಾವು ಬೇಡ ಅಂದ್ರೆ ಬಿಡ್ತಾರೆ. ಬೇಡ ಅನ್ನೋದಿಕ್ಕೆ ರಾಮಶಾಸ್ತ್ರಿಗಳು ತಪ್ಪು ರವಷ್ಟ ಆದ್ರೆ ಇದ್ರೆ ತೋರಿಸ್ರಪ್ಪ, ನಾನೇ ನಿಂತು ನಡೆ ಅಂತೀನಿ ಅವ್ರು. ತಿನ್ಬಾರ್ ತಿನ್ಬಿಟ್ಟಿದ್ವಿ ತಂದೆ, ಕ್ಷಮಿಸ್ಬಿಡಿ. ಹಂಗಾರೆ ಬಾಯಿ ತೊಳ್ಕೊಳ್ಳೋ ಜಾಗ ತೋರಿಸ್ತೀನಿ ಬಂದ್ರು. ನೀವು ಜೊತೆಗೆ ಬನ್ರಿ. ಇದು ಸರ್ವತಾ ಸಮ್ಮತ ಅಲ್ಲ, ಸರ್ವೇಶ್ವರನ ಇಚ್ಛೆ ಸರಿಯಾಗೇ ಇದೆ. ಇದರಲ್ಲಿ ನನ್ನ ವಿವೇಕ ಅನ್ನೋದು ಇದ್ರೆ
ತಿಳಿಸಿ ತಿದ್ಕೋತೀನಿ. ಅದನ್ನು ಬಿಟ್ಟು ನೀವೆಲ್ಲ ನನ್ನ ಏನಂತ ಅಂದಿದ್ದೀವಿ ಶಾಸ್ತ್ರಿಗಳು ನಿಮ್ಮನ್ನ ಮಾಡಬಾರ್ದನ್ನು ಮಾಡಿರೋ ಈ ಮುಖಗಳನ್ನು ತಂದು ಮುಂದೆ ನಿಲ್ಸಿದ್ದೀನಿ. ನೀತಿ ಹೇಳಬೇಕಾದ ನಾಯಿಗಳೇ ನೀವು ಎತ್ತು ಬಿಟ್ಟಾಗ ನಿಮ್ಮಂತೂ ರೊಟ್ಟೆಗೆ ಹಾಕ್ಕೊಳ್ಳದೆ ಹೋದ್ರೆ ಇಂಥ ಹೊಣೆಗೇಡಿ ಮಕ್ಕಳ ಪಾಡೇನು? ತಪ್ಪು ನನ್ನಲ್ಲೇ ಇಟ್ಕೊಂಡು ಇವ್ರ ನೀತಿ ನಿಯಮಾವಳಿಗಳನ್ನ ನೀರ್ಪಾಲ್ ಮಾಡೋದು ನ್ಯಾಯವೇ? ನೀವೇ ಹೇಳಿ. ಸುಮ್ಮನೇರಿ ಸ್ವಾಮಿಯರ, ಊರನ್ನ ತೆಪ್ಪದಲ್ಲ ಹೊಟ್ಟೆಗೆ ಹಾಕ್ಕೊಂಡು ಹಾಕ್ಕೊಂಡು ನಿಮ್ಮ ವಂಶನೇ ಹಿಂಗಾಯ್ತು. ಈಗೇನಂತೀರಿ, ತೆಪ್ಪ ಮಾಡಿ ಪಾದಕ್ಕೆ ಬಿದ್ದಿರೋ ಇವ್ರನ್ನ ಅಯ್ಯೋ ಪಾಪ ಅಂತೀರಾ, ಇಲ್ಲ ಹೋಗು ಅಂತೀರಾ? ಪಟೇಲ್ರೆ, ನಿಮ್ಮ ಮಾತಿಗೆ ಎದುರಾಡಿದ್ರೆ ಭಗವಂತ ಒಪ್ತಾನೇನು? ಆದ್ರೆ ಒಡೆಯರು ಬಂದು ಒಡವೆ ಕೇಳಿದ್ರೆ ಕೊಡದೇ ಇರೋಕ್ಕಾಗತ್ತೇನು? ಸ್ವಾಮಿಯರ, ಆ ವಿಚಾರದಲ್ಲಿ ಈ ಮಂಡಿನ ಮಕ್ಕಳು ಮನ್ ತಿಂದಿಲ್ಲ ಸ್ವಾಮಿ. ನನ್ನ ಮಾತು ನಂಬಿ, ಯಾರು ಹೆಂಡ ಕುಡಿಸಿದ್ರೆ ಹಂಗೆ ಕುಣಿಯೋ ಅಂತ ಜನ ಇವರು. ಆದ್ರೆ ಇವಕ್ ಮನಸ್ಸು ಬೋಸುತ್ತ ಸ್ವಾಮಿ, ಬೋಸುತ್ತ. ನೋಡಿ ಪಟೇಲ್ರೆ, ವಯಸ್ಸು ಬಂದ ಮಗನಿಗೆ ತಂದೆ ಮನೆ ಜವಾಬ್ದಾರಿ ವಹಿಸೋ ಹಾಗೆ ನಾವು ಸಮಾಜದ ಹಿರಿಯಕರು ಕಾಲಕ್ಕೆ ತಕ್ಕ ಹಾಗೆ ಜವಾಬ್ದಾರಿ ಹೊರೆ ನಿಲ್ಲಿಸ್ಕೊಂಡು ಹಿಂಸರಿಯೋದು ಹಿರಿತನ ಅಲ್ವೇ? ಕೇಳಿದ್ರೆ ಏನ್ರಲ್ಲ ಸ್ವಾಮಿಯವ್ರ ಮಾತನ್ನ, ತಿಳ್ಕಳಿ ತಿಳ್ಕಳಿ ತುಂಬಿದ್ ಕೂಡ ತುಳುಕಾಕಿಲ್ಲ, ಆನೆ ಎಂದು ಬೊಗಳಕ್ಕಿಲ್ಲ ಅಂತ. ಅಲ್ಲಿ ನೋಡ್ರಲ್ಲೇ, ಅಲ್ಲಿ ನೋಡ್ರು, ಕಿಚ್ಚತ್ತದವ್ರೆ ಕಚ್ಚೆ ಕಿತ್ಕೊಂಡು ಓಡ್ತಾ ಅವ್ರೆ, ಮಧ್ಯೆ ನಿಂತ್ಕೊಂಡು ಜಂಬ ಕೊಚ್ಕೊಂಡು ಬಡ್ಡಿ ಮಕ್ಕಳು ನೀವು ಹಿಂಗ ಹಾಕ್ರಲ್ಲೇ ಕಚ್ಚಾಡ್ತಾ ನಿಂತಿದ್ದೀರಿ. ಈ ಇಷ್ಯ ಪಂಚಾಯತಿ ಕಟ್ಟೆ ಹತ್ತೋದಕ್ಕೆ ಮೊದಲೇ ಬುದ್ಧಿಯವ್ರ ಪಾದಕ್ಕೆ ಬಿದ್ದು ತೆಪ್ಪಾಯ್ತು ಅಂತ ತಪ್ಪ ಕಾಣಿಕೆ ಹಾಕ್ರಲ್ಲಿ ಹಾಕ್ರೋ? ನೀವು ಸುಮ್ಮನಿರಿ ಪಾದ, ತಪ್ಪನ ಮೊಳಕೆಲೆ ಮುರಿದೆ ಹೋದ್ರೆ ಈ ಊರಿನ ಪಟೇಲ್ಕೆ ಹೊತ್ತು ನಾನು ತಲೆ ಎತ್ಕೊಂಡು ತಿರುಗಾಕಾದಾತ. ಆ ಶಿವಪ್ಪನ ಗುಡಿ ಇವರ ಅಪ್ಪನ ಮನೆ ಸ್ವತ್ತಲ್ಲ, ಅದು ಈ ಊರಿನ ಸ್ವತ್ತು. ಆಯ್ತು, ಈಶ್ವರನ ಇಚ್ಛೆ. ನೀವು ಹೇಳಿದಾಗೆ ಆ ಶಿವಾಲಯ ಹಾಗೆ ಊರಿನ ಸ್ವತ್ತು, ನಮ್ಮನೆತನವೂ ನಿಮ್ಮ ಸ್ವತ್ತೆ, ನಿಮ್ಮ ಆಗ್ನೇ ಶಿವನಾಗ್ನೆ. ಇದೇ ನೋಡಿಯ ಕಾಣಿಕೆನೆ ಕೈ ಬಿಟ್ಬಿಟ್ರಿ. ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಅದೇನಿದ್ರು ನಮ್ಮಪ್ಪ ಶಿವನಿಗೆ ಸೇರ್ಬೇಕಾದ್ದು. ಮತ್ತೆ ಅದ್ರ ವಿಲೇವಾರಿ ಹೆಂಗೆ ಅನ್ನೋದನ್ನ ತಾವೇ ಅಪ್ಪನೆ ಕೊಡಿಸ್ಬಿಡಿ. ಒಂದು ಕೆಲಸ ಮಾಡೋಣ ಪಟೇಲ್ರೆ, ಈ ಹಣದ ಜೊತೆಗೆ ಇನ್ನೊಂದಿಷ್ಟು ಹಣ ಕೊಡಿಸಿ, ಪಕ್ಕದಲ್ಲಿರೋ ಪುಣ್ಯಕ್ಷೇತ್ರ ಶ್ರೀ ಚಾಮರಾಜೇಶ್ವರನ ಸನ್ನಿಧಿಯಲ್ಲಿ ಸ್ವಾಮಿಗೆ ಒಂದು ಗಿರಿಜಾ ಕಲ್ಯಾಣೋತ್ಸವ ಮಾಡಿಸೋಣಂತೆ, ಹಾಗೆ ಒಂದು 10 ಧರ್ಮದ ಕಲ್ಯಾಣನೂ ಮಾಡೋಣಂತೆ, ಏನಂತೀರಿ? ಓ ಆಚ್ಬಿಡವೇ ಚಪ್ರವ ಉತ್ಸವೇ ವಾಲ್ಗವ. ದೇವರಾಣೆಗೂ ಹೋದ ಜನ್ಮದಲ್ಲಿ ನೀವು ಎಮ್ಮೆ ಆಗೇ ಹುಟ್ಟಿದ್ರಿ. ಅಲ್ಲಮ್ಮ, ಏನ್ ಕಂಡೆ ಆ ಎಮ್ಮೆ ಲಕ್ಷಣಗಳನ್ನ ಈ ಡಾಕ್ಟ್ರಲ್ಲಿ? ಮತ್ತಿನ್ನೇನಣ್ಣ, ನೀರ್ ಕಂಡ್ರೆ ಸಾಕು, ಊರು ಕೇರಿ ಮರೆತು ಹಾರ್ಕೊಂಡ್ರೆ ಹಗ್ಗ ಕಟ್ಟಿ ಎಳುದ್ರೂ ಬರಲ್ವಲ್ಲ ಈ ಮನುಷ್ಯ, ಇವ್ರಿಗೆ ಎಮ್ಮೆ ಅಲ್ಲದೆ ಇನ್ನೇನ್ ಕರಿಯೋಣ? ಆದ್ರೆ ಆ ಎಮ್ಮೆ ಹಾಲು ಮೊಸರು ಎಷ್ಟು ರುಚಿ ಗೊತ್ತಾ? ಹೌದು, ಅದನ್ನ ಕುಡಿದು ತಿಂದವ್ರ ಬುದ್ಧಿ ಎಷ್ಟು ಮಂದ ಅಂತ ಗೊತ್ತಾ? ಸರಿ ಸರಿ, ಏನ್ ಇಬ್ರು ಹೀಗೆ ಹುಡುಗಾಟ ಮಾಡ್ತಾ ಇರ್ತಿರೋ, ಇಲ್ಲ ಹೊರಗಡೆ ಬಂದು ಮುಂದಿನ ಕೆಲಸ ನೋಡ್ತಿರೋ? ನನ್ ಕೆಲಸ ಆಗೋಯ್ತಣ್ಣ, ಆದ್ರೆ ಡಾಕ್ಟರ್ ಹೊರಗ್ ಬರ್ತಾರೋ ಇಲ್ವೋ ಅಂತ ಕೇಳು, ಯಾಕೆಂದ್ರೆ ಇವತ್ ಆಸ್ಪತ್ರೆಗೆ ರಜಾ ಅಂತ ಕಾಣುತ್ತೆ. ಹೌದೌದು, ನಾನ್ ಆಸ್ಪತ್ರೆಗೆ ರಜಾ ಕೊಟ್ಬಿಟ್ಟು ಬಾಗ್ಲು ಮುಚ್ಚಿಬಿಟ್ರೆ ಬರೋ ಕಾಯಿಲೆ ಅವ್ರು ಕಣ್ಣು ಮುಚ್ಕೊಂಡ ಹಾಗೆ. ನೀವಿಬ್ರು ಮನೆಗೆ ನಡೀರಿ, ನಾನು ಶಿವಾಲಯಕ್ಕೆ ಹೋಗಿ ಮಧ್ಯಾಹ್ನ ಪೂಜೆ ಮುಗಿಸ್ಕೊಂಡು ಬರ್ತೀನಿ. ಅಯ್ಯೋ 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 ಸಾರ್ 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 ಯಾಕ ಕರೆಂಟ್ ಮುಟ್ಟಿದ ಕೋತಿ ತರ ಕೇಳ್ತೀಯ ಕಸ್ತೂರಿ, ಬ್ರೇಕ್ ಹಾಕಕ್ಕಾಗಲ್ಲ. ಅದೇ ಐಬು ನೋಡಿ ಸಾರ್, ನನ್ನ ನಾಲ್ಗೆಗೆ ನಾನು ಉಪಯೋಗಿಸುವ ಗಾಡಿಗೆ ಬ್ರೇಕೇ ಕೊಟ್ಟಿಲ್ಲ ಭಗವಂತ, ಕೊಟ್ಟಿದ್ರು ಅದನ್ನ ಹಾಕೋ ಬುದ್ಧಿನೇ ಇಟ್ಟಿಲ್ಲ. ಅದಕ್ಕೆ ಮುಂಡದ ನಿನ್ ಜೀವನದಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ. ಅದೇನೋ ನಿಜ, ಆದ್ರೆ ಸಾವು ನೋವು ಏನಾಗಿಲ್ಲ, ಅದೇ ಪುಣ್ಯ. ಅದ್ ಸರಿ, ಅದೇನು ಈ ಗಡುವ ಹಣ್ಣಾಗಿ ಇಷ್ಟು ದೂರ ಬಂದಿಲ್ಲ, ಏನಾದ್ರೂ ಅರ್ಜೆಂಟ್ ಕೇಸ್ ಏನು? ಕೇಸ್ ಗೀಸ್ ಏನ್ ಕಾಣೆ, ಅರ್ಜೆಂಟ್ ಅಂತೂ ನಿಜ, ಹಾಗಂತ ಬರ್ದಿದೆ ನೋಡಿದ್ರ ಮೇಲೆ. ಏನು ಎತ್ತೋ ಕೊಟ್ಟೋಗೋಣ ಅಂತ ಬಂದೆ. ಏನ್ ಗೌರಮ್ಮನವರೇ, ಮನೇಲಿ ಹಬ್ಬ ಹರಿದಿನ ಅದು ಇದು, ಸದ್ಯದಲ್ಲಿ ಯಾವುದು ಮನೇಲಿ ನಿಮ್ಮ ಮನೇಲಿ ಇಲ್ವೋ? ಯಾಕೆ, ಏನ್ ಸಮಾಚಾರ? ಯಾಕಿಲ್ಲ, ನಿಮ್ ಕೈಲಿ ಮಜ್ಜಿಗೆ ಹುಳಿ ಉಳಿದವೇ ತಿಂದು
ಬಹಳ ದಿನ ಆಯ್ತು, ದಾಲ್ಗೆ ಬೇರೆ ಕೆಟ್ಟು ಹೋಗಿದೆ. ಅಷ್ಟೇ ತಾನೇ, ಮಾಡಿದ್ರೆ ಆಯ್ತು. ಸಾಕು ಸಾಕು. ಡಾಕ್ಟ್ರೆ, ಯಾಕೆ ಹಾಕಿ ನಿಂತ್ಬಿಟ್ರಿ? ಯಾರಿಂದ ಕಾಗ್ದ? ಏನ್ ಸಮಾಚಾರ ಡಾಕ್ಟ್ರೆ? ನಾವು ಕೇಳ್ಬೋದಾಗಿದ್ರೆ ಅದೇನು ಅಂತ ಹೇಳ್ತೀರಾ? ನಮ್ಮ ತಂದೆ ಕಾಗದ ಬರೆದಿದ್ದಾರೆ, ತೀರಾ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದಾರಂತೆ, ನನ್ನನ್ನು ಕಾಣಲೇಬೇಕು ಅಂತ ಕನ್ವರ್ಸ್ತಾ ಇದ್ದಾರಂತೆ. ತಮ್ಮ ದುಡ್ಡಿಗೆ ಪಶ್ಚಾತ್ತಾಪ ಪಟ್ಟು ನಮ್ಮ ತಾಯಿ ಕಡೆಯ ಆಸೆ ಈಡೇರಿಸ್ಬೇಕು ಅಂತ ತಮ್ಮ ಆಸ್ತಿಯೆಲ್ಲ ನನ್ನ ಹೆಸರಿಗೆ ಬರೆದು ಬಂದು ಒಪ್ಪಿಸ್ಕೊಂತ ಬರೆದಿದ್ದಾರೆ. ಸರ್, ತಾವೀಗಲೇ ಹೊರಟ್ಬಿಡಿ ಸರ್. ಯಾಕೆಂದ್ರೆ ಆಲಸ್ಯಂ ಅಮೃತಂ ವಿಷಮ್ ಅಂತಾರೆ, ಅಂದ್ರೆ ತಡ ಮಾಡಿದರೆ ನಿಂತ ನೀರು ವಿಷವಾಗುತ್ತೆ ಸರ್. ಬರ್ತೀನಿ. ಸರಿ ಸರ್. ಬುದ್ಧಿ ಇದ್ರೆ ಬಂತೇನೋ ಭಾಗ್ಯ, ಅದನ್ನ ಹದುವಾಗಿ ಮೃದುವಾಗಿ ಬಳಸಿ ಭಾಗ್ಯನ ಬುಟ್ಟಿಗೆ ಹಾಕೊಳ್ಳುವಂತ ಬುದ್ಧಿವಂತಿಕೆ ಇರ್ಬೇಕಪ್ಪ. ಅದಿರೋದು ಈಗ್ಲಾದ್ರೂ ನಿನಗೆ ತಿಳಿತೋ ಇಲ್ವೋ? ಮತ್ತಷ್ಟಲ್ದೆ ನಿಮ್ಮಣ್ಣ ಡಾಕ್ಟ್ರಿಗೆ ಅಯ್ಯೋ ಅಂತ ಆಶ್ರಯ ಕೊಟ್ಟಿರೋದು ಅಲ್ಲದೆ ಅವ್ರ ಮಗಳ ಕೈನಲ್ಲಿ ಅಷ್ಟಾವಧಾನ ಸೇವೆ ಮಾಡಿಸ್ತಿರೋದ್ರ ಅರ್ಥದ ಅರಿವಾಯ್ತೇನು? ಜೆಜೆ, ನಮ್ಮಂತಹ ಪವಿತ್ರ ಸಂಪ್ರದಾಯದ ವಂಶದಲ್ಲಿ ನನ್ನಂತಹ 1000 ಜನ ಕುಡುಕರು ಹುಟ್ಟಲಿ, ಆದ್ರೆ ನಮ್ಮಣ್ಣನಂತಹ ತಲೆಡ್ಕ ಹುಟ್ಟಬಾರ್ದು. ನೋಡು, ನೀನ್ ಹಾಕೋ ಶಾಪ ನಿಮ್ಮಣ್ಣ ಮಾಡ್ತಿರೋ ಪಾಪನ ತೊಳೆಯುವುದಿಲ್ಲಪ್ಪ. ಹಾಗಾದ್ರೆ ನೀವು ಹೇಳೋದೇನು? ಈ ಕರ್ಮನೆಲ್ಲ ಕಣ್ಣಿಂದ ನೋಡ್ಕೊಂಡು ಕತ್ತೆತ್ತಿ ಬಾಳೋಕ್ಕಾಗದೆ ಕಡೆಗೊಂದ್ ದಿವಸ ಕೆರೆಗಾರ್ಕೊಂತೀರೇನು? ನೀ ಸತ್ರೇನೋ ಲಾಭ, ನಿನಗ್ ಲಾಭ ಆಗ್ಬೇಕು ಅಂತ ತಾನೇ ನಾನು ಆಚಾರರು ಇಷ್ಟ ಕಷ್ಟ ಪಡ್ತಾ ಇರೋದು. ಖರೀ ಹೇಳಿದ್ರು ನೋಡ್ರಿ, ಆ ಗುರಿ ಇಲ್ದೆ ನಾವ್ ಯಾಕ ಹಿರೇಗೌಡನ ಕೈ ಹೊಡೆಸ್ಕೋಬೇಕಿತ್ತು? ಆ ಹರಿಜನರ ಕಾಲಾಗೆ ಪಟೇಲ್ರ ಕೈಯಾಗೆ ಪೇಟೆ ತಿನ್ಬೇಕಿತ್ತು. ಯೋಚನೆ ಮಾಡು ಶ್ಯಾಮ. ಈಗ ಸಿಕ್ಕಿದೆ ನೋಡು ನಿಮ್ಮಣ್ಣನ್ ಜುಟ್ಟು ನಮ್ ಕೈನಲ್ಲಿ. ಆ ಅಂಗೈ ಅಗಲ ಜುಟ್ಟ ಆಕಾಶದೋಸ್ತು ಅಗಲ ಅರಣಿಸಿ ಬಾಯಿನ ಬಾಯಿ ಬೆಳೆಸಿ ನಿಮ್ಮಣ್ಣನ್ ಕುದಿಯೋ ಕಣ್ಣೀರ್ನಲ್ಲಿ ನಮ್ ಬೆಳೆ ಬೇಯಿಸ್ಕೋಬೇಕು ನೋಡು. ಏನಂತೀರಿ ಆಚಾರ್ರೇ? ಖರೀ ಹೇಳಿದ್ರು ನೋಡ್ರಿ, ಅಂತೂ ನಿಮ್ಮ ತಲೆನೂ ಒಂದೊಂದ್ಸಲ ಓಡ್ತತಿ. ಅಡ್ಡಿಲ್ಲ ಅಡ್ಡಿಲ್ಲ. ನಿಮ್ಮದ್ರ ಹಾಗೆ ಇದು ಬ್ರಹ್ಮ ಕಪಾಲ ಅನ್ಕೊಂಡ್ರ ಒಂದೇ ಕಡೆ ಅಂಟ್ಕೊಳ್ಳೋದಿಕ್ಕೆ. ಹಾಗಾದ್ರೆ ಮುಂದೆ ಹೇಗಂತೀರಿ? ಅದಕ್ಕೆ ನಾವು 3 ಜನರು ಇವತ್ತಿಂದಲೇ ಅವರ ಭಿನ್ನತಿ. ಅದಾನ್ರಿ, ಹೊರಗದಾನ ನನ್ನ ಮಗ, ಹೊರಗದಾನ. ಬರ್ರಿ ತೋರಿಸ್ತೀನಿ ಬರ್ರಿ. ಇಲ್ಲ ಅದಾನೆ. ಕತ್ತೀರಿ ಆಳ್ವಾರ್ರೆ, ಕತ್ತೀರಿ. ಇದು ನಿಮ್ಮ ಮಗನೇ? ನಿಮ್ಮ ಮಗನೇ? ನೋಡ ನೋಡ ನೋಡ್ಗವ್ರಿ, ತಪ್ಪಲೆಗೆ ಸೊಸೈಟಿ ಐಕೆ ಸುರಿದಾಗ ಸುರಿಬೇಡ. ಲೆಕ್ಕ ಮಾಡ್ಕಾಳಾಕು, ಲೆಕ್ಕ ಮಾಡ್ಕಾಳ್ತೀವಿ. ನೀವು ಬಂದು ಲೆಕ್ಕಾಚಾರಿಸ್ರು ನೋಡಿ, ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಆಡೋವಾಗಾನೇ ಎಣಿಸ್ಕೊಳ್ಳಿ. ಆಯ್ತು, ಹಾಗೆ ಮಾಡಿ. ಅಡ್ಬಿದ್ದೆ ಬುದ್ಧಿ. ಓ ಸೇಂದ್ರ ಸೋಮ, ಹೇಗಿದ್ದಾನೆ ನಿನ್ ಮಗ? ಮೈ ಕೈ ತುಂಬಿಕೊಂಡು ಒಳ್ಳೆ ಚೆನ್ನಾಗಾಗಿದ್ದಾನ? ಓ, ನಿಮ್ ಕೈ ಮುಟ್ಟಿದ ಮ್ಯಾಗೆ ನನ್ ಮಗ ನನಗೆ ತೊಡೆ ತೊಡ್ತಾನೆ ಬುದ್ಧಿ. ಓಹೋ, ಹಾಗಂತ ಟಾನಿಕ್ ಹಾಕೋದ್ ಬಿಡ್ಬೇಡ, ನಾಳೆ ದಿವಸ ಕರ್ಕೊಂಬ. ನೋಡ ಗೌರಿ, ಇದೇ ನಮ್ ಬೇಡ ಅನ್ನೋದು. ನಾನು ಆ ಕಡೆ ಮಾತಾಡ್ತಿರೋದ್ರೊಳಗೆ ಮನೆ ಖಾಲಿ ಮಾಡಿ ಮಳ್ಳಿ ಹಾಕೂತಿದ್ಯಾ ನೋಡು. ಏನಿಲ್ಲ ತಗೊಳ್ಳಿ, ಹೇಗಿದ್ರು ಸೋಲ್ತೀರಿ. ಗಂಡ ಗುಂಡಿ ಮಾಡಿ ಗೆಲ್ಲ ಚಪ್ಪಲ ಯಾಕೆ? ಒಂದ್ ವೇಳೆ ನೀವು ಗೆದ್ರು ನಿಮ್ಗೆ 6 ತಿಂಗಳ ಆಯಸ್ಸು. 6 ತಿಂಗಳ ಆಯಸ್ಸು ಅಂದ್ರೆ? ಹೀಗಿರೋ ಡಾಕ್ಟ್ರಿಗೆ ಆಗೋದೇ ಅಷ್ಟು. ವರ್ಗ ಮಾಡ್ತಾರೆ, ಇಲ್ಲ ಅಂದ್ರೆ ಮನೆ ಕಡೆ ಮಾರ್ಗ ತೋರಿಸ್ತಾರೆ. ಅದಕ್ಕೆಲ್ಲ ಜಗ್ಗೋ ಜೀವ ಅಲ್ಲ ಇದು. ಯಾಕಪ್ಪ ಇದು? ಹುಣಸೆ ಬೀಜದಲ್ಲಿ ಹುಸಿಯಾಡಿ ಅದೇನ್ ಸಾಧಿಸ್ತೀರಿ? ಆ ಬೆರಣಿ ಭರ್ಮಪ್ಪನವರ ಹಸಿರು ನೋಟ್ನ ಕೆಸರ್ಗ ಹಾಕಿ ಇಲ್ಯಾಕಿ ವರ್ಸೆ ಅಂತ ಬಿಡು ಗೌರಿ. ಅದು ಬಾಳಿನ ಬಡದಾಟ, ಆದ್ರೆ ಇದು ಬಾಳಿನ ಹುಡುಗಾಟ. ಅದ್ರ ಬೆಲೆಯೇ ಬೇರೆ, ಇದ್ರ ಕಲೆಯೇ ಬೇರೆ. ನೋಡಿ, ನನ್ನ ಮಾತಿಂದ ನಿಮಗ್ ನೋವಾಗಿದ್ರೆ ದಯವಿಟ್ಟು ಅದನ್ನ ಮರೆತು ಕ್ಷಮಿಸ್ಬಿಡಿ. ಏನು ಅಣ್ಣ ತಂಗಿ ರಾಟ ಅಳುಗುಣಿ ಮನೆಯಿಂದ ಪ್ರಾರಂಭ ಆಗಿ ಕೈ ಕೈ ಹತ್ತುವವರೆಗೂ ಬಂದಾಗಿದೆ. ನೀವು ಬಂದಿದ್ ನೋಡ್ಲೇ ಇಲ್ಲಣ್ಣ, ಸ್ವಲ್ಪ ಇರಿ, ಕಾಲಿಗೆ ನೀರು ತಗೊಂಡ್ಬರ್ತೀನಿ. ಗೌರಿ, ನೀನ್ ತಂದ್ಕೊಡೋ ನೀರಿನಲ್ಲಿ ನಾನು ಕಾಲ್ನಲ್ಲಿ ತುಳಿದುದನ್ನು ತೊಳ್ಕೋಬೋದಮ್ಮ.
ಆದ್ರೆ ನಾನು ಅಲ್ಲಿ ನಿಂತು ನಿಮ್ಮಿಬ್ಬರನ್ನ ನೋಡಿದ್ರಲ್ಲಿ ನಾನು ಕಳ್ಕೊಂಡ ಕರುಳಿನ ದುಃಖನೆಲ್ಲ ತೊಳ್ಕೊಂಡ್ಬಿಟ್ಟೆ ಕಣಮ್ಮ, ತೊಳ್ಕೊಂಡ್ಬಿಟ್ಟೆ. ಡಾಕ್ಟ್ರೆ, ನೀವು ರೋಗಕ್ ಮಾತ್ರ ಮದ್ದು ಕೊಡೋ ಡಾಕ್ಟರ್ ಅನ್ಕೊಂಡಿದ್ದೆ, ಪರವಾಗಿಲ್ಲ ನಗ್ಸೋ ಮಾತಿನ ಮಾತ್ರೆಯಿಂದ ಮನೋರೋಗನೂ ಹೋಗ್ಸೋ ಡಾಕ್ಟರ್ ನೀವು. ನಿಜಕ್ಕೂ ನಿಜ ಗೌರಿ, ನಗುವೆ ಬಾಳಿನ ಮಗು ಆಗ್ಬಿಟ್ರೆ ಅಂಥವ್ರಿಗೆ ರೋಗ ಇರ್ಲಿ ಅದ್ರ ಅನುಭವವೂ ಬರಲ್ಲ ನೋಡು. ಹಾಗೇನಾದ್ರೂ ಒಂದ್ ವೇಳೆ ಆಗೋದ್ರೆ ನಿಮ್ಮಂಥವ್ರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಈ ಡಾಕ್ಟರ್ ಡಿಗ್ರಿ ಗಿರಿಗಿಟ್ಲೆ ಆದಾಗೆ. ಕ್ಷಮಿಸಬೇಕು, ಬರಬಾರ್ದು ಹೊತ್ತು ಗೊತ್ತು. ನೋಡಿ ಡಾಕ್ಟರ್ ಮೇಲೆ ಹೊತ್ತು ಗೊತ್ತು ಏನಿಲ್ಲ, ಕರ್ತವ್ಯ ಮುಖ್ಯ. ಏನ್ ಹೇಳಿ, ಯಾರಿಗೆ ಖಾಯಿಲೆ? ಛೇ ಛೇ ಛೇ, ಆಂಡವ ಆಂಡವ, ಒಬ್ರಿಗೆ ಚಿಕಿತ್ಸೆ ನಡೀತಾ ಇರೋವಾಗ ನನ್ನ ಮಧ್ಯಸ್ಥಿಗೆ ಬಾರ್ದು ಬಾರ್ದು. ಬನ್ನಿ ನಿಧಾನವಾಗಿ ಬನ್ನಿ, ಕಾಯ್ತಾ ಇರ್ತೀನಿ. ಏನ್ರಿ ಅದು ಅರ್ಥ ವ್ಯರ್ಥ, ಎಲ್ಲ ಬರೀ ಅಪಾರ್ಥ. ನೆಟ್ಗೆ ನೇರವಾಗಿ ಮಾತಾಡಿ. ಸಿಟ್ಟಾಗ ಡಾಕ್ಟ್ರೆ, ಇದ್ದಿದ್ದ ಹಾಗೆ ಹೇಳಿದ್ರೆ ಸಿದ್ದಪ್ಪನ ಸಿಡ್ಲು ಹೊಡಿತು ಅಂತ. ಏನೋ ಕಿವಿ ಮೇಲ್ ಬಿದ್ದ ಮಾತು ಬಾಯಲ್ಲಿ ಬಂತು ಅಷ್ಟೇ. ಹೋಗ್ಲಿ ಬಿಡಿ ಚಿಕ್ಕಪ್ಪ, ಮಾತಿಗೆ ಮಾತು ಬೆಳೆಸಿ ಮನಸ್ಸು ಕೆಡಿಸ್ಕೊಳ್ಳೋ ಬದಲು ಮೌನವಾಗಿ ಮಾನವಾಗಿ ಮನುಷ್ಯರಂತೆ ಬಾಳೋಣ. ಬರ್ತೀನಿ ಡಾಕ್ಟ್ರೆ. ಈ ಪ್ರಕಾರವಾಗಿ ಯಾರು ಈ ಪವಿತ್ರವಾದ ಸತ್ಯನಾರಾಯಣ ವ್ರತ ಕಥೆಯನ್ನ ಭಕ್ತಿಯಿಂದ ಪಠಣ ಮಾಡುವರೋ, ಆಹಾ ನಾರಾಯಣ, ಯಾರು ಭಕ್ತಿಯಿಂದ ಶ್ರವಣ ಮಾಡುವರೋ. ಎಲ್ಲಿ ಬಂತು ಆಂಡವ, ಎಲ್ಲಿ ಬಂತು ಅಂಥ ಪುಣ್ಯಕಥೆಗಳು, ಈಗೆಲ್ಲಿ ಬಂತು ಕೇಳೋಕೆ? ಅದೂ ಭಕ್ತಿಯಿಂದ. ಈಗಿನ ಕಥೆಗಳು ಕೇಳಬಾರ್ದು ಆಂಡವ ಆಂಡವ. ಏನು ಏನ್ರಿ ಅದು ಕೇಳಬಾರಂತ ಕಥೆ ಕೇಳಿದ್ದು ಯಾರು? ಆ ಕರ್ಮ ಕಥೆ ಕೇಳಬೇಕು ಅಂತಿರೋರು ನಾನೇ ರೀ. ಹೇಳ್ರಿ, ಅದೇನ್ ನಿಮ್ಮ ಕರ್ಮ ಕಥೆನೋ ಒಳಮರ್ಮ ಕಥೆನೋ ಹೇಳ್ರಲ್ಲ. ಎಲ್ಲ ಅವನ ಆಗ್ಲಿ ಕೇಳಿ. ನಿಮ್ಗೆ ಯಾಕೆ ಹೇಳಬೇಕು ನಂಗೆ ಗೊತ್ತಾಗೋಲ್ಲ ಸರ್. ದೇವರಾಣೆ ಮಾಡಿದರೆ ದೇವರಾಣೆ ನಂಬೋಲ್ಲ, ಕರ್ಕೊಂಡು ಹೋಗಿ ಕೇಳಿಸೋಣ ಅಂದರೆ ಕೇಳೋಲ್ಲ. ಒಳ್ಳೆ ಬೆಲ್ಲ ಜಜ್ಜಿದ ಕಲ್ಲು ಕೂತ ಹಾಕಿ ಕೂತಿದ್ದೀರಲ್ಲ ಸರ್. ಅಂದಾಗೆ ಕಸ್ತೂರಿ, ಈ ಸುದ್ದಿ ಶಾಸ್ತ್ರಗಳ ಕಿವಿಗೆ ಬಿದ್ದಿದ್ಯಾ? ಅಯ್ಯೋ ಅಯ್ಯೋ, ಬಿದ್ದಿದ್ರೆ ಇಷ್ಟೊತ್ತಿಗೆ ಊರು ಮುಂದೆ ಹೊಳೆಯಲಿ ಅಪ್ಪ ಮಗಳ ಹೆಣ ತೇಳಿರೋದು. ಅದು ನಿಜ, ಅವರಂಥವ್ರೇ. ಹಾಗಂತ ಹೀಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ಯಾಕೆಂದ್ರೆ ಶಾಸ್ತ್ರಿಗಳು ಹೋಗಿರೋ ಹಿರೇಗೌಡರ ಊರಿಗೆಲ್ಲ ಈ ವಿಚಾರ ಪ್ರಚಾರವಾಗಿದೆ, ಅವ್ರ ಕಿವಿಗೆ ಬಿದ್ದರೂ ಬೀಳಬಹುದು. ಆಮೇಲೆ ಅದೆನಿಸ್ಕೊಂಡ್ರೆ ಮೈ ಜುಬ್ಬ ಬಂದಿದೆ ಸಾ. ನಾನೊಂದು ಉಪಾಯ ಹೇಳ್ತೀನಿ, ಮಾಡ್ತೀರಾ? ಹಾಗೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಪ್ಲೀಸ್. ಏನಿಲ್ಲ ಸಾ, ಇವತ್ತೇ ಇಲ್ಲೇ ಈ ಊರೇ ಬಿಟ್ಬಿಡಿ ಸರ್ ನೀವು. ಹೌದಲ್ಲ, ಹಾಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ಲ? ಸದ್ಯಕ್ಕೆ ಸರಿ ಹೋಗದೆ ಹೋದ್ರು ಮುಂದಕ್ಕೆ ಸರಿ ಹೋಗುತ್ತೆ ಸರ್. ಯಾಕೆಂದ್ರೆ ಕಾಲಕ್ಕಿಂತ ಮದ್ದಿಲ್ಲ, ನಿದ್ದೆಲ್ಲೊದ್ದರೆ ತಪ್ಪಿಲ್ಲ ಅಂತ. ನಿನ್ನ ಅವಸರದ ಆಲೋಚನೆ ಅಷ್ಟು ಅಲ್ಲ, ಓಡ್ ಹೋಗಿ ನಾನ್ ಪಾರಾಗಬಹುದು, ಆದ್ರೆ ಆಡೋರ್ ಬಾಯಿಗೆ ಆ ನಿರಪರಾಧಿ ಅಪ್ಪ ಮಗಳು ಆಹಾರವಾಗದೆ ಇರ್ತಾರ? ಕಸ್ತೂರಿ, ಏಳು ಬಾರದ ಉರಿ ಎದ್ದು ಉರಿತಾ ಇದೆ, ಅದ್ರಲ್ಲಿ ಬಿದ್ರೆ ನಾವು ಮೂರು ಜನನೂ ಬೀಳ್ತೀವಿ. ಇಲ್ಲ, ಆ ಉರಿ ಮುಂದೆ ನಿಂತು ನಮ್ಮ ಗುರಿ ಸರಿ ಅಂತ ಸಾಬೀತು ಮಾಡಿ ತೋರಿಸ್ತೀವಿ. ಕಸ್ತೂರಿ, ಅವತ್ತು ಊರಿಗೆ ದಾರಿ ತೋರಿಸೋದ ದಿವಸ ಏನ್ ಹೇಳಿದೆ? ದಾರಿ ಮೂರಾದ್ರೇನು? ಹೌದು ಬಂದಿದ್ದೆ.
ದಾರಿ ಮೂರಾದ್ರೇನು, ಮುನ್ನೂರಾದ್ರೇನು, ಗುರಿ ಸರಿಯಾಗಿರ್ಬೇಕು. ಕ್ಷಮಿಸ್ಬೇಕು ಗೌಡ್ರು, ಮುಂಚಿತವಾಗಿ ಹೊರಟೆ, ಆದ್ರೆ ಮೊದಲನೇ ಬಸ್ ತಪ್ಪೋಯ್ತು, ಅದರಿಂದ ಸ್ವಲ್ಪ ತಡ ಆಗೋಯ್ತು. ಆದ್ರೆ ಮುಹೂರ್ತ ಏನು ಮಿಂಚಿಲ್ಲ, ಇದೇ ಮುಹೂರ್ತದಲ್ಲಿ ಒಳಗೆಲ್ಲ ಸಿದ್ಧವಾಗಿದ್ರೆ ಇದೇ ಮುಹೂರ್ತದಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ. ಶುಭಾಭ್ಯಾಂ ಶೋಭನೆ ಮುಹೂರ್ತಿ ಅಧ್ಯಕ್ಷೇ ಕಲಿಯುಗೆ ಪ್ರಥಮವಾದೇ ಜಂಬೂದ್ವೀಪೇ ಭರದವರ್ಷೆ ಭರದಕಂಠೇ ಶಕಾಬ್ದೆ ಮೇರೋರ್ದಕ್ಷಿಣೇ ಪಾರ್ಶ್ವೇಸ್ಮಿನ್ ವರ್ತಮಾನೇ ವ್ಯವಹಾರಿಕಾಂ ಪ್ರಭುವಾದಿ ರಷ್ಯಾ ಸಂವತ್ಸರಾಣಾಮಧ್ಯೇ ಶ್ರೀಮದು ದುಂದುವಿನಾಮ ಸಂವತ್ಸರೇ ಉತ್ತರಾಯಣೇ ವಸಂತರದೋ ವೈಶಾಖಮಾಸೇ ಶುಕ್ಲಪಕ್ಷೇ ದ್ವಾದಶ್ಯಾಂ ಶುಭಾದೀತೌ ವಾಸರಃ ವಾಸರಸ್ತು ಇಂದುವಾಸರಯುಕ್ತಾಯಾಂ ಶಿಶುವನಕ್ಷತ್ರ ಶುಭಯೋಗ ಶುಭಕರ್ಣಯ್ಯ ವಂಗುಣ ವಿಶೇಷ ವಿಶಿಷ್ಟಾಯಾಮಸ್ಯಾಂ ಶುಭಾದಿತೌ. ಗೌಡ್ರೆ, ಈ ಪರಿಸ್ಥಿತಿ ಪರಿಸರ ಎಲ್ಲ ನೋಡ್ತಾ ಇದ್ರೆ ಶುಭ ಕಾರ್ಯ ಪ್ರಾರಂಭವಾಗಿರೋ ಹಾಗಿದೆ. ಪರವಾಗಿಲ್ಲ ಪರವಾಗಿಲ್ಲ, ಈಶ್ವರ ಒಳ್ಳೇದ್ ಮಾಡಿ, ನನ್ನಿಂದ ತಡವಾಗಿದ್ದಕ್ಕೆ ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ತಾವಪ್ಪಣೆ ಕೊಟ್ರೆ ತಮ್ಮಮ್ಮಗನಿಗೆ ಆಶೀರ್ವಾದ ಅಂತ ಹೇಳಿ ಈ ಚಿನ್ನದ ಉಂಗ್ರಹನ ಓದಿಸ್ಬಿಟ್ಟು ಬಂದ್ಬಿಡ್ತೀನಿ. ನಿಲ್ರಿ ಶಾಸ್ತ್ರಪ್ಪನವರೇ, ಸಂಸಾರಸ್ಥರ ಮನೆ ಒಳಗೆ ಹೋಗೋದು ಅಷ್ಟು ಸುಲಭ ಅಲ್ಲ ನಿಮ್ಮಂಥವ್ರಿಗೆ. ಗೌಡ್ರೆ, ನಾನು ರಾಮಶಾಸ್ತ್ರಿ ಪುರೋಹಿತ, ಅದರಲ್ಲೂ ನಿಮ್ ಕುಲಪುರೋಹಿತ. ಹೌದು, ಹಂಗಂತ ತಿಳ್ಕಂಡೇ ಇಲ್ಲಿ ಗಂಟಾನು ನಡ್ಕೊಂಬಂದ್ವಿ. ಆದ್ರೆ ಬಣ್ಣ ಬಿಟ್ಟಾಗ್ಲೇ ಬಟ್ಟೆ ಬೆಲೆ ತಿಳಿಯೋದು, ಬ್ರಾಹ್ಮಣ ಕೆಟ್ಟಾಗ್ಲೇ ಕಾಲಾನು ಕೆಡೋದು. ಮನಸ್ಸಿನಲ್ಲಿರೋದನ್ನ ಮುಚ್ಚುಮರೆಯಲ್ಲಿ ಮಾತಾಡೋರ್ನೇ ಮನುಷ್ಯ ಅಂತ ಮನುಸ್ಮೃತಿ ಹೇಳೋದು. ಶಾಸ್ತ್ರಿಗಳೇ, ಮನಸ್ಸು ಬಿಚ್ಚಿ ಮಾತಾಡಕ್ಕೆ ಮುಹೂರ್ತ ಇಡಿಸಿಲ್ಲ ನಾನು. ನೀತಿ ನಿಯತ್ತಿನಿಂದ ನ್ಯಾಯ ಅಂತ ನಾಲ್ಕು ಜನ ಒಪ್ಪುವಂಗೆ ನನಗಾಗಿರೋ ಮೊಮ್ಮಗನಿಗೆ ನಾಮಕರಣ ನಡೆಸ್ತಾ ಅವನಿ. ಇಂಥ ಸುಭಸಮಿದಾಗೆ ಸುತ್ತಮುತ್ತಲು ಹಳ್ಳಿಯವರೆಲ್ಲ ಬಂದು ಹೆಸರಿಟ್ಟು ಒಯ್ಕಂತಿದ್ರು, ಕೇಳಿಸ್ನಿಲ್ವಲ್ಲ ನಿಮ್ಗೆ ಆ ಮಾತು? ಅದನ್ನ ನಾನು ಬಾಯಿ ಬಿಟ್ಟು ಬೇರೆ ಬಡ್ಕೋಬೇಕಾ? ಹೆಸರಿಟ್ಟು ಹೆಸರಿಟ್ಟು ನನಗ ನನ್ನ ಮನತನಕ್ಕ ನೋಡ್ರಿ, ಬಾಯಿ ಬಿಟ್ಟು ಹೇಳ್ಬಿಡಿ, ಬದುಕೋತೀನಿ. ಈ ಮುಚ್ಚಿಟ್ಟು ಹೇಳಿ ಹೇಳಿ ನನ್ನ ಮಾತಿನಿಂದ ಚುಚ್ಚಬೇಡಿ, ಒಂದೇ ಸಲ ಕೊಚ್ಚ ಹಾಕ್ಬಿಡಿ. ನಿಮಗೆ ಅನ್ನಬೇಕು ಅನ್ನೋ ಆಸೆಯಿಂದ ಅಂತಿಲ್ಲ ನಾನು, ನೀವೇ ನಿಮ್ಮಂಥವರೇ ಅಂದಿರೋ ಹಾಗೆ ದೀಪದ ಕೆಳಗೆ ನೆಳ್ಳು, ಹೂವಿನ ಕೆಳಗೆ ಮುಳ್ಳು ಅನ್ನೋ ಮಾತು ಗೊತ್ತೈತಲ್ಲ ಐನೋರು ನೀವು. ನಿಮಗಂದು ಆಡಿ ಆ ಪಾಪಕ್ಕೆ ನಾನು ಯಾಕಪ್ಪ ಹೋಗ್ಲಿ? ಯಜಮಾನಪ್ಪ, ಎಲ್ಲ ಸಾಂಗವಾಗಿ ಮುಗಿಸಿದ್ದೀನಿ, ಸಂಭಾವನೆ ಮಾತ್ರ ಸರಿ ಹೋಗ್ಲಿಲ್ಲ, ಮುಂದೆ ನಾವು ಮುಸರು ಮಾಡ್ಕೊಳ್ಳೋಣ. ಈಗ ಶುಭ ಕಾರ್ಯಕ್ಕೆ ಹೊರಟಿದ್ದೆ, ಒಂಟಿ ಬ್ರಾಹ್ಮಣ ಅಭಿಷೇಕನ. ನೋಡಿದ್ರ ಶಾಸ್ತ್ರಿಗಳೇ, ಯಣ ಎದುರಿಗೆ ಬಂದ್ರೆ ಶುಭ ಅಂತೀರಿ ನೀವು, ಅದೇ ಒಂಟಾರ್ವ ಎದುರಿಗೆ ಬಂದ್ರೆ ಅಶುಭ ಅಂತ ಆ ಕಡೆ ಹೊಂಟೋಯ್ತಾರ ಅವರು. ತಗಳೆ ಈ ದುಡ್ಡಿನಾಗೆ ನಿಮಗಾಗಿರೋ ಅಥವಾ ಮುಂದಾಗೋ ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟೋ ಮೊಮ್ಮಗನಿಗೆ ಹೆಸರಾರ ಇಟ್ಕೊಳ್ಳಿ, ಇಲ್ಲ ತೋಟ್ಲಾರ ಕಟ್ಕೊಳ್ಳಿ, ಹೋಗಿ ಬನ್ನಿ. ನಾನು ಸರಿನೇ ಹೋಗಿ, ಆದ್ರೆ ಬರಬೇಡಿ, ಇಂಥ ಬದುಕು ಬದುಕಬೇಡಿ.
ಗೌರಿ, ನೀನ್ ಮಹಾ ಸ್ವಾರ್ಥಿ. ನಿನ್ನ ಸಂತೋಷಕ್ಕಷ್ಟೇ ಹಾಡ್ಕೋತೀಯ ವಿನಃ ನಮ್ಗದಲ್ಲಿ ಪಾಲಿರ್ಲಿ, ಪೀಸು ಕೆಲ್ಸವಲ್ಲ. ಯಾಕೆ ಅಂತ ನಮ್ ಪಾಡಿಗೆ ನಾವು ಹಾಡ್ಕೊಳ್ಳದೆ ವಾಸಿ. ನಮ್ಮ ಅಣ್ಣ ನಿಮ್ ಹತ್ರ ಎಷ್ಟ್ ಸಲ ಹೇಳಿಲ್ಲ ಈ ಪರಿಕೆ ಪೇಸ್ಟ್ ಅಲ್ಲಿ ಹಲ್ಲುಜ್ಜಬೇಡಿ ಅಂತ? ಕೊಡಿಲಿ, ಬನ್ನಿ. ಕೊಟ್ಟಿದ್ ಬೇನ್ ಕಡ್ಡಿನ ಬಿಸಾಕಿ ಬ್ರಷ್ಗೆ ಬಾಯಿ ಹಾಕಕ್ ಹೋಗ್ತಿರಲ್ಲ, ನಿಮ್ ಹತ್ರ ಏನ್ ಬಡ್ಕೊಂಡ್ ಸಾಯ್ಲಿ, ತಗೊಳ್ಳಿ ಉಜ್ಜಿ. ಅಣ್ಣ ಬಂದೆ, ನೀರ್ ಕೊಡ್ತೀನಿ ತಗೊಳ್ಳಿ. ಅಣ್ಣ ಏನೋ ಏರ್ಪೇರ್ ಆಗಿರೋವಾಗಿದೆ, ನೀವು ಒಳಗಡೆ ಹೋಗು. ಏನಾಗಿದೆ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಈ ಅಪವಾದದ ಆಘಾತದಲ್ಲಿ ನಾನ್ ಸತ್ರು, ನನ್ನ ಮಾತು ಸಾಯಲ್ಲ. ನನ್ನ ಮಾತು ನಂಬಿಣ್ಣ, ನನ್ನ ಮಾತು ನಂಬಿ. ಹೇಗಮ್ಮ ನಂಬ್ಲಿ, ಹೇಗೆ ನಂಬ್ಲಿ? ನಡವಳಿಕೆಯಲ್ಲಿ ಒಡಕಿದೆ ಅಂತ ಊರ್ ಊರಲ್ಲಿ ದಾರ್ ದಾರಿಲಿ ಸಾರ್ ಹೇಳ್ತಿರುವಾಗ ಅದನ್ನು ಸಹಿಸಿಕೊಂಡು ನಾನು ಹೇಗಮ್ಮ ಬದುಕಿರ್ಲಿ, ಹೇಗೆ ಬದುಕಿರ್ಲಿ? ಅಂದ್ಮೇಲೆ ನಮ್ಮ ವೈಯಕ್ತಿಕ ನಡೆ ನುಡಿಗಳ ಸತ್ಯಾಸತ್ವಗಳೆಲ್ಲ ಈ ಸಮಾಜದ ಪೊಳ್ಳು ಸುಳ್ಳು ದೂರುಗಳ ಮುಂದೆ ಕರಗಿ ಕಣ್ಣೀರಾಗಿ ಹರಿದು ಹೋಗ್ಬೇಕೆನ್ನ. ಆ ಕೂಗು ಸಾಮಾನ್ಯವಾದದ್ದಲ್ಲಮ್ಮ, ಬಹು ಜನಗಳ ಬಹುಮತಗಳ ಸಮೂಹದ ಸಂಕೇತ. ಅದ್ರ ಮುಂದೆ ನಾವು ನಮ್ಮತನ ಎಲ್ಲ ಮೂಕಬಲಿಗಳು. ಹಾಗಾದ್ರೆ ನಾವು ಹೊರಟು ಬಿಡೋಣ ನಡೀನ. ಈ ಮನೆ ಬೇಡ, ಈ ಊರು ಬೇಡ, ಈ ಹಳ್ಳಿನೇ ಬೇಡ. ದೂರ ದೂರ ಎಲ್ಲಾದ್ರೂ ದೇಶಾಂತರ ಹೋಗ್ಬಿಡೋಣ ನಡೀನ, ನಡೀನ ಹೋಗ್ಬಿಡೋಣ. ಗೌರಿ, ದೇಶಾಂತರ ವೇಷಾಂತರ ಮತಾಂತರ ಇವುಗಳಿಂದ ಮನುಷ್ಯ ಮನುಷ್ಯನಾಗಿ ಬಾಳೋ ಹಾಗಿದ್ದಿದ್ರೆ ಹೀಗೆ ಸತ್ಯ ಸತ್ವಹೀನವಾಗ್ತಾ ಇರಲಿಲ್ಲ, ಮಾನವೀಯ ಮೌಲ್ಯಗಳು ಮಣ್ಣಾಗ್ತಾ ಇರಲಿಲ್ಲ. ದೇಶಾಂತರ, ದೇಶಕ್ಕೆ ದೇಶಕ್ಕೆ ಅಂತರ ಇದೆಯೇ ವಿನಃ ಸಾಮಾಜಿಕ ಸಮಸ್ಯೆಗಳು ಮನುಷ್ಯ ಎಲ್ಲಿ ಹೋದ್ರೂ ಅಂಟ್ಕೊಂಡೇ ಬರುತ್ತವೆ. ಹಾಗಾದ್ರೆ ಇವುಗಳಿಗೆಲ್ಲದಕ್ಕೂ ಸಾವು ಒಂದೇ ಪರಿಹಾರ ಅಂತ ಕಾಣುತ್ತೆ. ಖಂಡಿತ ಇಲ್ಲ, ಇದುವರೆಗೆ ಇಂಥ ಸಮಸ್ಯೆ ಸಿಕ್ಕಿರೋರೆಲ್ಲ ತಾವು ಸತ್ತು ಸಮಸ್ಯೆಗೆ ಮತ್ತಷ್ಟು ಆಯಸ್ ತುಂಬಿದ್ದಾರೆ ವಿನಃ ಬೇರೆ ಏನೂ ಸಾಧ್ಯಿಲ್ಲ. ಡಾಕ್ಟ್ರೆ, ಈ ವಾದ ವಿವಾದ ಸಂಪ್ರದಾಯಗಳ ಸಂವಾದ ಇವೆಲ್ಲ ಚಳಿಗಾಲದಲ್ಲಿ ಕಂಬಳಿ ಹೊದ್ದಾಗೆ, ಮಳೆಗಾಲದಲ್ಲಿ ಛತ್ರಿ ಬಿಸಿದಾಗೆ ಅಷ್ಟೇ. ಇವೆಲ್ಲ ಕಾಲೋಚಿತವೇ ವಿನಃ ಕಾಯಂ ಪರಿಹಾರ ಅಲ್ಲ. ನನ್ನ ಡಾಕ್ಟರ್ ಸಲಿಗೆ ಸರಸಾಟದಲ್ಲಿ ಸಮಭಾಗಿಯಾಗಿ ಸಂತೋಷ ಪಡ್ತಿದ್ದ ನಿನ್ನ ದೃಷ್ಟಿಯಲ್ಲಿ ಆಗ ಇಲ್ಲದ ದುರ್ಭಾವನೆ ಈಗ ಕಂಡಿರ್ಬೇಕಾದ್ರೆ ದೋಷ ನಿನ್ನ ದೃಷ್ಟಿಯಲ್ಲಿ ಇರ್ಬೇಕೆ ವಿನಃ ನಿನ್ನ ಮನಸ್ಸಿನಲ್ಲಿ ಮನೆ ಮಾಡಲಿಲ್ಲ ತಾನೆ. ಸತ್ಯವಾದ ಮಾತು ಹೇಳಿದೆ ತಾಯಿ, ಆ ಸರ್ವೇಶ್ವರನ ದೃಷ್ಟಿಯಲ್ಲಿ ಸೃಷ್ಟಿಯಲ್ಲಿರೋದೆಲ್ಲ ಸುಂದರವಾದದ್ದೇ, ಅದಕ್ಕೆ ಪಾಪ ಲೇಪನವಾಗಿದ್ರೆ ಮನುಷ್ಯನ ದೃಷ್ಟಿಯಲ್ಲಿ ದೋಷ ಇರೋದೇ ಕಾರಣ ಅಮ್ಮ. ಆದ್ರೆ ಈಗ ಒದಗಿ ಬಂದಿರೋದು ವಿಚಿತ್ರ ವಿಪರ್ಯಾಸ. ನೇರವಾಗಿ ಕೇಳ್ತೀನಿ ಅಂತ ನೊಂದ್ಕೋಬೇಡಿ ಶಾಸ್ತ್ರಗಳೇ, ನಿಮ್ಮ ಮನಸ್ಸಲ್ಲಿ ಮೂಡಿರೋ ನಿರ್ಣಯನ ಮುಂದಿಡಿ, ಅದರಿಂದ ನಿಮ್ಮ ಮನತನದ ಮರ್ಯಾದೆ ಗೌರವ ಉಳಿಬಹುದಾದ್ರೆ ನಾನು ಗೌರಿ ಸಿದ್ಧವಾಗಿದ್ದೇವೆ. ಹೇಳಿ ನೋಡಿ, ಹಿರಿತನ ಕಿರಿತನ ಇವುಗಳಿಗೆ ನಿರ್ಣಾಯಕವಾದ ಮಾನದಂಡ ಇಲ್ಲ, ಆದ್ರಿಂದ ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ. ನಿಮಗೆ ಬೇಕೋ ಬೇಡವೋ, ಇಷ್ಟವೋ ಇಲ್ವೋ, ಸಮಾಜ ನಿಮ್ಮಿಬ್ಬರಿಗೂ ಇಟ್ಟಿರೋ ಹೆಸರಿನಂತೆ ನೀವಿಬ್ಬರು ಸತಿಪತಿಗಳಾಗಲೇಬೇಕು. ಸರ್ವತಾ ಸಾಧ್ಯವಿಲ್ಲ ಅಣ್ಣ, ಕಟ್ಟಿರೋ ಮನೇನ ಕೆಡವಿ ಕಟ್ಟಬಹುದು, ಆದ್ರೆ ಮನಸ್ಸಿನಲ್ಲಿ ಹುಟ್ಟಿರೋ ಭಾವನೆಗಳನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲಣ್ಣ, ಅಷ್ಟು ಸುಲಭ ಅಲ್ಲ. ನನ್ನ ಮನಸ್ಸು ಮಾತು ಇವುಗಳ ಅರ್ಥ ನಿಮಗಾಗಲೇ ಇಲ್ವೇ? ಹೌದು, ನೀವು ಮೈ ಮೈಗೆ ಮದುವೆ ಮಾಡಿಸಬಹುದು, ಆದ್ರೆ ಮನಸ್ಸುಗಳನ್ನ ಆ ಭಾವನೆಯಲ್ಲಿ ಕೂಡ್ಸಕ್ ಸಾಧ್ಯವೇನು? ಇಲ್ಲ ನಿಜ, ಅದರ ಪ್ರಯತ್ನದಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಆದ್ರೆ ಅಪವಾದದ ಅಗ್ನಿ ಹತ್ತು ಉರಿತಾ ಇದೆಯಲ್ಲ ಅದರ ಸಾಕ್ಷಿಲಿ ನೀವಿಬ್ರು ಒಂದಾಗಬೇಕು, ಇಲ್ಲ ಅದೇ ಅಗ್ನಿಲಿ ನಾನು ಬಿದ್ದು ಬೆಂದು ಬೂದಿಯಾಗಿ
ಈ ಲೋಕಾನೇ ಬಿಟ್ಟು ಕಣ್ಮರಿ ಹಾಕ್ಬೇಕು. ಹೇಳಿ, ಈ ಎರಡರಲ್ಲಿ ನಾವು ಯಾವ್ದಕ್ಕೆ ಸಿದ್ಧರಾಗೋಣ? ಹುಸಿ ಮಾತಿನ ಬಲಿಪೀಠವೇ ನಮ್ಮ ಬಾಳ ಹಸೆ ಮಣೆ ಆಗ್ಲಿ, ಅದಕ್ಕೆ ನಾನು ಗೌರಿ ಒಪ್ಪಿದ್ದೇವೆ. ಮುಂದಿನ ಏರ್ಪಾಡು ಮಾಡಿ. ಇಲ್ಲ ಇಲ್ಲ, ಅಮ್ಮ ಗೌರಿ ಗೌರಿ. ನೀವಿರಿ ಶಾಸ್ತ್ರ, ನೀವಿರಿ. ಗೌರಿನ ನಾನು ಕರ್ಕೊಂಡು ಬರ್ತೀನಿ, ನೀವಿರಿ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಿಮ್ಮ ಭಾವನೆಗಳಲ್ಲಿರೋದು ಇಂಥ ಕೆಟ್ಟ ಕಾಮನೆ, ನಿಮ್ಮ ನಡೆ ನುಡಿಯಲ್ಲಿರೋದು ಇಂಥ ನೀಚ ಚಿಂತನೆ ಅಂತ ಅನ್ಕೊಂಡಿರ್ಲಿಲ್ಲ ಡಾಕ್ಟ್ರೆ, ಅನ್ಕೊಂಡಿರ್ಲಿಲ್ಲ. ಗೌರಿ, ಇದು ನಮ್ಮಿಬ್ರು ಪ್ರತ್ಯೇಕ ಪ್ರಶ್ನೆನೂ ಅಲ್ಲ, ಪರಿಹಾರವೂ ಅಲ್ಲ. ಅದಕ್ಕೆ ನೀವು ನೋಡಿ ಶಾಸ್ತ್ರಿಗಳೇ, ಇದು ಬರೀ ಊರಿನ ಮಾತಾಗಿದ್ರೆ ನಾನು ಗಾಳಿಗೆ ತೂರು ಬಿಡ್ತಾ ಇದ್ದೆ. ಆದರೆ ಈ ಸುದ್ದಿ ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಹರಡಿ ನಿಮ್ಮ ಮನೆತನದ ಮರ್ಯಾದೆ ಜೊತೆಗೆ ನಮ್ಮ ಹಳ್ಳಿ ಗೌರವನೂ ಕೂಡಿ ರಾಡಿ ಆಗೋಗಿದೆಯಲ್ಲ ಶಾಸ್ತ್ರಿಗಳೇ. ಆವತ್ತು ನಾನು ನಿಮ್ಮನ್ನ ಅಂದು ಆಡಿದ್ದಕ್ಕೆ ನೀವು ನೊಂದ್ಕಣ್ರಿ, ಆದರೆ ಈಗ ನೋಡಿ ಆ ನೋವನ್ನ ನಾವೆಲ್ಲ ಅನುಭವಿಸ್ಬೇಕಾಗೈತೆ. ಯಾಕೇಳಿ, ನೀವು ಅಂದ್ಕೊಂಡ ಆಡ್ಕೊಂಡ ಆ ಮಹಾಪಾತಕದಲ್ಲಿ ನಾನು ನನ್ನ ಮಗಳು ಎಷ್ಟು ಪಾಲ್ದಾರರು ಅಂತ ಆ ಪರಮೇಶ್ವರನ್ಗೆ ಗೊತ್ತು. ಆ ಪರಿಶೀಲನೆ ಪರೀಕ್ಷೆಗಳಿಗಿಂತ ಪರಿಹಾರವೇ ಮುಖ್ಯ ಅಲ್ವೇ? ಹೌದು ದೇವರು, ಇದೆಲ್ಲ ಊರ್ ಪಂಚಾಯತಿ ಆಗಿ ನಮ್ಮ ಮಾನ ಪರೀಕ್ಷೆ ಆಗೋದಕ್ಕೆ ಮೊದಲು ನಿಮ್ಮ ಕೊನೆ ನಿರ್ಧಾರ ಏನು ಅಂತ ಕೇಳೋಣ ಅಂತ ಬಂದಿದ್ದೀವಿ ನಾವು. ಹಾಗಾದ್ರೆ ಕೇಳಿ, ಈ ಸಮಸ್ಯೆಗಳಿಗೆಲ್ಲ ಮಂಗಳ ಹಾಡಿ ನನ್ನ ಕರುಳಿನ ಕುಡಿನ ಆ ಡಾಕ್ಟರ್ ಮಡಲಿಗೆ ಮಡದಿಯಾಗಿ ಹಾಕಿ ಒಂದು ಹೊಸ ಸಂಪ್ರದಾಯನ ಕಾರ್ಯರೂಪಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆ ಈ ಬಾಂಧವ್ಯ ನಿಮ್ಗೆ ಬೇಡವೇನು? ಈ ಹೊಸ ಸಂಪ್ರದಾಯಕ್ಕೆ ನೀವು ಸಿದ್ಧರಿಲ್ವೇನು? ಹಂಗಲ್ಲ, ನಿಮ್ಮದು ಮೇಲ್ಜಾತಿ, ನಮ್ಮದು ಕೀಳ್ ಜಾತಿ. ಹಾಗಂತಿರೋರು ಯಾವ ಜಾತಿ ಗೊತ್ತೇನು? ನಮ್ಮ ನಿಮ್ಮ ಹಾಗೆ ಮನುಷ್ಯ ಜಾತಿನೇ. ನೋಡಿ ಗೌಡ್ರೆ, ಯಾರೋ ಎಂದೋ ಮಾಡಿದ ಅಪರಾಧಕ್ಕೆ ನಮ್ಮನ್ನು ದೂರ ಇಟ್ಟು ದೂರ ಬದಲು ನಮ್ಮನ್ನು ನಿಮ್ಮ ಜೊತೆಲೇ ಸೇರಿಸ್ಕೊಂಡು ಬಿಡಿ. ಏನಂತೀರಿ? ಏನಂತೀರಿ ಗೌಡ್ರೆ? ಅನ್ನೋದೇನೈತೆ, ಹಾಲು ಜೇನು ಒಂದಾಗೋದಾದ್ರೆ ಬ್ಯಾಡ ಅನ್ನೋರಲ್ಲ ನಾವು. ಸರಿ ಮತ್ತೆ ಶಾಸ್ತ್ರಿಗಳೇ, ಒಂದು ಶುಭ ದಿವಸ ನೋಡಿ, ಅವತ್ತು ನೀವು ಮಾಡಿಸಿದ್ರಿ ಗಿರಿಜಾ ಕಲ್ಯಾಣವ, ಇವತ್ತು ನಾವು ಮಾಡಿಸ್ತೀವಿ ಗೌರಿ ಕಲ್ಯಾಣವ. ಹಾಕ್ಸೋದೇ ಚಪ್ರವ, ಊದ್ಸೋದೇ ಓಲ್ಗವ. ಇಪ್ಪತ್ತೈದು ತಾರೀಕು ಬಹಳ ಪ್ರಶಸ್ತವಾಗಿದೆ. ನಮಸ್ಕಾರ ರಾಮಶಾಸ್ತ್ರಿಗಳಿಗೆ. ಓಹೋ, ಮಠಮುದ್ರೆ ದೀಕ್ಷಿತರು, ದಯಮಾಡಿಸಿ ದಯಮಾಡಿಸಿ. ಗುರುಮಠದಿಂದ ಗುರುಗಳು ಶ್ರೀಮುಖ ಕಳಿಸಿದ್ದಾರೆ, ಕೂಡಲೇ ಬರಬೇಕಂತೆ. ಓಹೋ, ಮಹಾಪ್ರಸಾದ, ನಾನು ಈಗಲೇ ಬರಬೇಕಂತ? ಹೌದು, ತಾವು ದಯಮಾಡಿಸಿ ಬಂದ್ಬಿಡ್ತೀನಿ. ನಮಸ್ಕಾರ ಗೌಡ್ರೆ, ನೀವು ಮದುವೆ ಏರ್ಪಾಟೆಲ್ಲ ಮಾಡ್ಕೊಳ್ಳಿ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ಸರಿ, ಆಕಿ ಶಾಸ್ತ್ರಿಗಳೇ ಮೌನವಾಗಿಬಿಟ್ರಿ, ಮೌನ ಪ್ರಶ್ನೆಗೆ ಉತ್ತರವಾಗೋಲ್ಲ. ಮಾಡಿರೋ ಅಪರಾಧಕ್ಕೆ ಈ ನಿಮ್ಮ ಮೌನವೇ ಒಪ್ಪಿಗೆ ಅಂತ ತಿಳಿಯೋಣವೇನು? ಸದ್ವಂಶೀಕರಾಗಿ ಸತ್ ಸಂಪ್ರದಾಯಸ್ಥರಾಗಿ ಬಾಳಿದ ನಿಮ್ಮ ಮನತನಕ್ಕೆ ಈ ಮೌನ ಭೂಷಣವಲ್ಲ. ಶಾಂತಿ ಶಾಂತಿ, ಸಹನೆ ಪರಿಶೀಲನೆಗಳಿಂದ ಮಾತ್ರ ಸಮಸ್ಯೆಯನ್ನು ಸರಿಪಡಿಸಬಹುದೇ ವಿನಃ ಅನ್ಯಥಾ ಮಾರ್ಗವೆಂದು ಸೂಕ್ತವಲ್ಲ. ರಾಮಶಾಸ್ತ್ರಿಗಳೇ, ಈ ಗೆದ್ದಿರುವ ಪ್ರಶ್ನೆಗಳಿಗೆ ಸಮಾಧಾನವನ್ನು ನಿರ್ಭಯವಾಗಿ ನೀಡಬಹುದು. ಮಹದಾಜ್ಞೆ, ನಿಮ್ಮೆಲ್ಲರ ಶಾಸ್ತ್ರ ಸಿದ್ಧಾಂತ ವೇದ ವೇದಾಂತಗಳ ದೃಷ್ಟಿಯಲ್ಲಿ ನಾನು ಸಂಪ್ರದಾಯಸ್ಥನೆ ಎಂಬುದಷ್ಟೇ ಸಮಸ್ಯೆ ಅಲ್ಲವೇ? ಪ್ರತಿಯಾಗಿ ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ದೃಷ್ಟಿಯಲ್ಲಿ ಸಂಪ್ರದಾಯ ಎಂದರೇನು? ದಯವಿಟ್ಟು ಹೇಳಬಲ್ಲೀರಾ? ವಿಧವೆಯಾದವಳನ್ನು ಶಾಸ್ತ್ರೋಕ್ತ ಕರ್ಮಗಳಿಗೆ ಒಳಪಡಿಸದೆ ಉಳಿಸಿಕೊಳ್ಳುವುದು ಸಂಪ್ರದಾಯ ದ್ರೋಹ ಅಲ್ಲವೇ? ವಿಧವೆಗೆ ವಿಧಿಸಿರುವ ವಿಕಾರ ಸ್ವರೂಪ ಸಂಪ್ರದಾಯವೇನೋ ನಿಜ, ಆದರೆ ಅದು ಶಾಸ್ತ್ರ ಸಿದ್ಧಾಂತವಲ್ಲವಲ್ಲ. ನಿಮ್ಮ ವಿತ್ತಂಡವಾದಕ್ಕೆ ವೇದೋಕ್ತ ಆಧಾರವನ್ನು ಕೊಡಬಲ್ಲರೇನು? ಮನಸ್ಸಿನ ಮೇಲೆ ಹತೋಟಿ ಮೀರದಿರಲಿ, ಪರಿಸರದ ಪರಿಸ್ಥಿತಿಯ ಪರಿಣಾಮಗಳು ಕಿಡಿಕಾರದಿರಲಿ ಎಂದು ವಿಧವೆಗೆ ವಿಕಾರ ಸ್ವರೂಪ ವಿಧಿಸಿದೆ ವಿನಃ ಅದಿಲ್ಲದೆ ಹಾಗೆ ಶುದ್ಧವಾಗಿ ಬಾಳಬಲ್ಲವಳಿಗೆ ಆ ಬವಣೆ ಬೇಡ ಅಲ್ಲವೇ? ನಿಜ, ನೀವು ಆ ಸಂಪ್ರದಾಯ ಕೈ ಬಿಟ್ಟಿದ್ದಲ್ಲವೇ ನಿಮ್ಮ ಮಗಳು ದಾರಿ ಬಿಟ್ಟಿದ್ದು. ಅದು ಸಮಾಜದ ಸಂಶಯದ ಸೃಷ್ಟಿಯ ವಿನಃ ಸತ್ಯಾಂಶದ ದೃಷ್ಟಿಯಲ್ಲ. ಅಂದ ಮೇಲೆ ತಮ್ಮ ದೃಷ್ಟಿಯಲ್ಲಿ ಸಂಪ್ರದಾಯದ ಸ್ಪಷ್ಟೀಕರಣ ಏನೆಂದು ಕೇಳಬಹುದೇ? ಖಂಡಿತ, ಸಂಪ್ರದಾಯಗಳು ಬಲ್ಲವರ ದೃಷ್ಟಿಯಲ್ಲಿ ಯಾರೋ ಎಂದೋ ಕೆತ್ತಿಟ್ಟಿರುವ ಶಿಲಾಶಾಸನಗಳಲ್ಲ, ಅಥವಾ ನೀವು ತಿಳಿದಿರುವಂತೆ ನಿಂತ ನೀರೂ ಅಲ್ಲ. ಕಾಲಕಾಲಕ್ಕೆ ಬದಲಾಗುತ್ತಾ ಪರಿಸರ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಹರಿಯುವ ಜೀವನದ ಜಲಧಾರೆ. ಹಾಗಾದರೆ ವೇದಗಳ ವಾಕ್ಯಗಳು, ಪುರಾಣಗಳ ನಿರ್ಣಯಗಳು, ನಮ್ಮ ಪೂರ್ವೀಕ ದಿಗ್ಗಂತಿಗಳ ನುಡಿಗಳೆಲ್ಲ? ನಿಮಗೆ ತಿಳಿದಿರುವುದು ನೀವು ತಿಳಿಸೋದು,
ಹಾವು ಕಡಿದರೆ ಹೀಗೆ ಮಾಡಬೇಕಾಗಿತ್ತು ಎಂದು ಹೇಳುವಿರ ವಿನಃ ಅದೇ ಪರಿಸ್ಥಿತಿ ನಿಮಗೆ ಬಂದಾಗ? ಆ ನಮ್ಮ ಹಿರಿಯರು ನೆಟ್ಟ ಸಂಪ್ರದಾಯ ಅನ್ನೋ ಮರವನ್ನ ಉದ್ದಕ್ಕೆ ಬೆಳೆಸಿದ್ದೀರೇ ವಿನಃ ಹಿರಿದಾಗಿ ಹಂಚಿ ಹರಡಿಸಿದ್ದರೆ ಎಲ್ಲರಿಗೂ ಎಷ್ಟೋ ನೆರಳು ನೆಮ್ಮದಿ ನೀಡುತ್ತಾ ಇತ್ತು ಅಲ್ಲವೇ? ಈಗ ಹೇಳಿ, ನಿಮ್ಮ ಸಂಪ್ರದಾಯಕ್ಕೆ ನೀವೇ ಎಷ್ಟು ಬದ್ಧರಾಗಿ ನಡೆದುಕೊಂಡಿದ್ದೀರಿ? ನಿಮ್ಮ ಸಂಪ್ರದಾಯಗಳ ಹೆಸರಿನಲ್ಲಿ ಅದೆಷ್ಟು ಜನ ಮಾತೃ ಮಮಕಾರದ ಸುಖ ಪಟ್ಟಿದ್ದಾರೆ? ನಿಮ್ಮ ಸಂಪ್ರದಾಯದ ಸನ್ಮಾರ್ಗದಲ್ಲಿ ಅದೆಷ್ಟು ಯುವಜನಾಂಗ ನಡೆದು ಈ ಕೆಟ್ಟ ಸಮಾಜವನ್ನು ನೆಟ್ಟಿಗೆ ಶೃಂಗರಿಸಿಟ್ಟಿದ್ದಾರೆ? ನಿಮ್ಮ ಬದಲಾಗದ ಸಂಪ್ರದಾಯದ ಸುಳಿಗೆ ಸಿಕ್ಕಿರುವ ಅದ್ಯಾವ ಸಮುದಾಯ ಸುಖ ಸಂಪದ್ಭರಿತವಾಗಿದೆ ಹೇಳಿ. ಅಪರಾಧಿಗೆ ಬಹಿಷ್ಕಾರ ಹಾಕುವ ಮೊದಲು ಸಮಾಜದಲ್ಲಿ ನಾವೆಷ್ಟು ಪುರಸ್ಕಾರ ಪಡೆದಿದ್ದೀವಿ ಎನ್ನುವ ಪರಿಶೀಲನೆ ಮುಖ್ಯ ಅಲ್ಲವೇ? ಓಡುತ್ತಿರುವವನಿಗೆ ಓಡುವವನೇ ಓಲೆ ಮುಟ್ಟಿಸಬೇಕಲ್ಲದೆ ಕೂತಿರುವವನ ಕೈಲಿ ಸಾಧ್ಯವೇನು? ಉದ್ವೇಗದ ಉದ್ದಟತನವನ್ನು ದಯಮಾಡಿ ಕ್ಷಮಿಸಬೇಕು. ಯಾಕೆ ಈ ನಿಮ್ಮ ಮೌನ? ಸಮಾಧಾನದ ಸಮ್ಮತಿಯೋ ಇಲ್ಲ ಅಸಮಾಧಾನದ ಸಂಕೇತವೋ? ಗುರು ಹಿರಿಯರ ಸಮ್ಮುಖದಲ್ಲಿ ನನ್ನ ನಿವೇದನೆ ಇಷ್ಟೆ. ಸಂಪ್ರದಾಯಗಳು ಸನ್ನಿವೇಶಕ್ಕೆ ಅನುಗುಣವಾಗಿ ಬದಲಾಗಬೇಕು ಎಂಬುದು ಸೃಷ್ಟಿಯಲ್ಲೇ ಸ್ಪಷ್ಟವಾಗಿರುವಾಗ, ಋತು ಕಾಲಮಾನಗಳು ಕೂಡ ಬದಲಾವಣೆಯ ಸಂಪ್ರದಾಯಕ್ಕೆ ಬದ್ಧವಾಗಿರುವಾಗ, ದಯಮಾಡಿ ಸಂಪ್ರದಾಯಗಳನ್ನೆಲ್ಲ ಸೇರಿಸಿ ಸರಳವನ್ನಾಗಿಸಿ ಸಾಯುತ್ತಿರುವ ಸಮಾಜಕ್ಕೆ ನಿಮ್ಮ ಸಹಕಾರ ಹಸ್ತವನ್ನು ನೀಡಿ. ಇದೇ ನನ್ನ ಬೇಡಿಕೆ. ರಾಮಶಾಸ್ತ್ರಿಗಳೇ ಮುಂದೆ ಬನ್ನಿ. ಇದನ್ನು ವಧುವರರಿಗೆ ಆಶೀರ್ವಾದ ಪೂರ್ವಕವಾಗಿ ಕೊಡುತ್ತಿದೆ, ಸ್ವೀಕರಿಸಿ. ನೂತನ ಸಂಪ್ರದಾಯದ ಸೃಷ್ಟಿಗೆ ನಿಮ್ಮ ತ್ಯಾಗ ನಿಜಕ್ಕೂ ಪ್ರಶಂಸನೀಯವಾದದ್ದು. ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಒಂದು ನೂತನ ಧಾರ್ಮಿಕ ಸಂಪ್ರದಾಯದ ಮೇಲ್ಪಂಕ್ತಿ ಹಾಕಲು ಇದೋ ನಾವೇ ಬರುತ್ತಿದ್ದೇವೆ. ಇಂದು ಮಠ ಮಡಿವಂತಿಕೆಯನ್ನು ಬಿಟ್ಟು ಮನೆ ಮನೆಗಳನ್ನು ಮನಮನಗಳನ್ನು ಮುಟ್ಟಬೇಕಾದ್ದು ಅನಿವಾರ್ಯವಾಗಿದೆ. ಅದರ ಆರಂಭ ನಮ್ಮಿಂದಲೇ ಆಗಲಿ. ದಂಪತಿಗಳು ಎಂದು ಗೌರಿಶಂಕರರ ಸ್ವರೂಪ. ಶ್ರೀಶೈಲ ಶೃಂಗಾರ ಸರ್ವಾತ್ಮ ಸಂಚಾರ ಶಬಲ್ಲೇಶವಾ
ಶಿವಾಯ ಪ್ರಾಣಯ ಈ ನಾಂದಿ ಈ ಒಂದು ಮದುವೆ ನಾಂದಿ ಅಲ್ಲ, ನಮ್ಮ ಸಮಾಜದ ಸಮಸ್ಯೆಗಳ ಪರಿಹಾರದ ನಾಂದಿ. ಗೊಡ್ಡು ಸಂಪ್ರದಾಯಗಳ ಜಿಡ್ಡನ್ನು ಹರಿಸಿ ಹೊಸ ಸಂಪ್ರದಾಯದ ಸೃಷ್ಟಿಯ ಸರ್ವಶ್ರೇಷ್ಠವಾದ ನಾಂದಿ. ಧರ್ಮಪೀಠದ ಹರಕೆಯನ್ನು ಹೊತ್ತು ಹೊಸ ಜಗತ್ತನ್ನೇ ಹೊರತರುತ್ತಿರುವ ಹೆಮ್ಮೆಯ ನಾಂದಿ. ಬನ್ನಿ, ನಾವೆಲ್ಲ ಎಂದೆಂದೂ ನಂದದ ಈ ನವನಾಂದಿಯ ಬೆಳಕಿನಲ್ಲಿ ಒಂದಾಗೋಣ. ಸಕಲ ಮಾನವನ ಸಮಾನತೆಯ ಸಮಾಜವನ್ನೇ ಸೃಷ್ಟಿಸೋಣ. ಈ ಪ್ರಮಾದ ತಪ್ಪಿಸ್ಬೇಕು ಅಂತಲೇ ನಾನು ಪಟ್ಟ ಕಷ್ಟ ಎಲ್ಲ ವ್ಯರ್ಥವಾಗೋಯ್ತು ಶಾಸ್ತ್ರಿಗಳೇ, ವ್ಯರ್ಥವಾಗೋಯ್ತು. ತಗೊಳ್ಳಿ, ಈ ನಿದ್ರೆ ಗುಳಿಗೆ ತಗೊಂಡು ಅವರಿಬ್ರು ಸಮಾಜ ಸುಧಾರಕರ ಆತ್ಮ ಸಾಕ್ಷಿಗಳಿಗೆ ನಿರಪರಾಧಿಗಳಾದ ನಮ್ಮ ಅಂತಿಮ ಪ್ರಣಾಮಗಳು. ದೇಹಗಳನ್ನು ಬಂಧಿಸುವುದರಿಂದ ಯಾರೂ ದಂಪತಿಗಳಾಗಲಾರರು, ಅದಕ್ಕೆ ನಾವೇ ಸಾಕ್ಷಿ. ಯಾವುದೇ ನೂತನ ಸಂಪ್ರದಾಯಗಳ ಸೃಷ್ಟಿಗೆ ಮೊದಲು ಭಾವನೆಗಳ ಬೆಳವಣಿಗೆಗೆ ಭೂಮಿಕೆಯನ್ನು ಸಿದ್ಧ ಮಾಡಿ. ಅಣ್ಣ ತಂಗಿಯರೆಂಬ ಅಂಗಳದಲ್ಲಿ ಬೆಳೆದು ಬಂದ ನಾವು ನಿಮ್ಮ ಬಲವಂತಕ್ಕೆ ಸತಿಪತಿಗಳಂತೆ ಶೃಂಗರಿಸಿಕೊಂಡು ಬಂದಿದ್ದೇವೆ. ನಮ್ಮ ದೇಹವನ್ನು ಸ್ವೀಕರಿಸಿ, ಹೋಗಿ ಬರುತ್ತೇವೆ. Like, share and subscribe to TV Next Kannada.